ಎಂತಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ನಮಸ್ಕಾರ ಸರ್. ನಮಸ್ಕಾರ, ಹೇಳಿಪ್ಪ. ಕನ್ನಡ ಜಗತ್ತು ನಿನ್ನೆ ಇಂದು ನಾಳೆ ಈ ಮಾಲಿಕೆಯ ವಿದ್ವಾಂಸರೊಂದಿಗಿನ ಮಾತುಕತೆಯಲ್ಲಿ ಇವತ್ತು ನಮ್ಮ ಜೊತೆ ಕನ್ನಡದ ಬಹಳ ದೊಡ್ಡ ವಿದ್ವಾಂಸರು, ಪ್ರಾಚೀನ ಸಾಹಿತ್ಯದಲ್ಲಿ ಶಾಸ್ತ್ರದಲ್ಲಿ ದೊಡ್ಡ ಪಂಡಿತರು ಆಗಿರುವಂತಹ ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರಿದ್ದಾರೆ. ಇವತ್ತು ನಾವು ಅವರ ಜೊತೆಗಿನ ಮಾತುಕತೆಗೆ ಕುಂತಿದ್ದೇವೆ. ಮಾನ್ಯರೆ, ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರು ಕಾವ್ಯಶಾಸ್ತ್ರದ ವಿಷಯಗಳಿಂದ ಹಿಡಿದು ಕಾವ್ಯ ತತ್ವದ ವಿಷಯಗಳಿಂದ ಹಿಡಿದು ಕನ್ನಡ ಛಂದಸ್ಸಿನ ವಿಚಾರಗಳಿಂದ ಹಿಡಿದು ಸಾಹಿತ್ಯ ಚರಿತ್ರೆ, ಅವುಗಳ ನಿಘಂಟು, ಸೊ ಇವುಗಳ ಆದಿಯಾಗಿ ಇಡೀ ಪ್ರಾಚೀನ ಸಾಹಿತ್ಯವನ್ನು ಬಹಳ ದೊಡ್ಡದಾಗಿ ಅಧ್ಯಯನ ಮಾಡಿಕೊಂಡು ಬಂದಂತಹ ಒಂದು ಪರಂಪರೆಯಲ್ಲಿ ಇವತ್ತು ನಮ್ಮ ಜೊತೆ ಇರುವಂತಹ ದೊಡ್ಡ ವಿದ್ವಾಂಸರು. ಈ ಪರಂಪರೆ ಬಹಳ ದೊಡ್ಡದು, ಇದಕ್ಕೆ ಒಂದು 100-150 ವರ್ಷಗಳ ಇತಿಹಾಸ ಇರುವಂತಹ ಪರಂಪರೆ. 19ನೇ ಶತಮಾನದ ಕೊನೆಯ ಭಾಗದಿಂದ ಶುರುವಾಗಿ ಈವರೆಗೆ ಈ ಪರಂಪರೆಯಲ್ಲಿ ಕನ್ನಡದ ಸತ್ವವನ್ನು, ಕನ್ನಡದ ವಿದ್ವತ್ತನ್ನು ಜಗತ್ತಿಗೆ ಸಾರ್ತಾ ಬಂದಿರುವಂತಹ ವ್ಯಕ್ತಿಗಳಲ್ಲಿ ಟಿ ವಿ ವೆಂಕಟಾಚಾರ ಶಾಸ್ತ್ರಿಯವರು ಕೂಡ ಒಬ್ಬರು. ಕನ್ನಡದ ಅಧ್ಯಯನಗಳು, ಕನ್ನಡದ ಬೆಳವಣಿಗೆ, ನಿನ್ನೆ ಏನಾಗಿತ್ತು, ಇವತ್ತು ಏನಾಗ್ತಾ ಇದೆ, ನಾಳೆ ಏನಾಗಬೇಕು, ಈ ಕಡೆಗೆ ಮುಖ ಮಾಡುವಂಥ ನಮ್ಮ ಈ ಚರ್ಚೆ ಒಳಗಡೆ ಅವರು ಅನೇಕ ಒಳನೋಟಗಳನ್ನು ಇವತ್ತು ನಮಗೆ ಕೊಡಲಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ನೀವು ಒಪ್ಕೊಂಡಿದ್ದಕ್ಕಾಗಿ ನಮ್ಗೆ ಬಹಳ ಸಂತೋಷ ಆಗಿದೆ ಸರ್. ತುಂಬಾ ಸಂತೋಷ ಜಲಪತಿ. ಸೊ ಈ ಕಾರ್ಯಕ್ರಮ ನಾವು ಮಾಡಬೇಕು ಅಂತ ಅನ್ಕೊಂಡಿದ್ದು ಯಾಕೆ ಅಂತ ಹೇಳಿದ್ರೆ, ನಿಮ್ಮಂತ ವಿದ್ವಾಂಸರುಗಳು ಇವತ್ತು ನಮಗೆ ಕಾಣ್ತಾ ಇಲ್ಲ, ನಿಮ್ಮ ನಂತರದ ಪೀಳಿಗೆಗಳಲ್ಲಿ ಇಂಥ ವಿದ್ವಾಂಸರು ರೂಪುಗೊಳ್ತಾರೆ ಅಂತ ನಮಗೆ ಅನಿಸ್ತಾ ಇಲ್ಲ, ಆ ಭರವಸೆ ಕೂಡ ಇಲ್ಲ. ಈ ನಿಟ್ಟಿನೊಳಗಡೆ ಅವುಗಳನ್ನ ಬೆಳವಣಿಗೆಗೆ, ಆ ಪಾಂಡಿತ್ಯದ ಬೆಳವಣಿಗೆಗೆ, ಕನ್ನಡವನ್ನ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಈ ಕಳೆದ 150 ವರ್ಷಗಳಲ್ಲಿ ಯಾವ ರೀತಿ ಕಟ್ತಾ ಬಂದ್ವಿ, ಅದೇ ರೀತಿ ಮುಂದುವರಿಸಿಕೊಂಡು ಹೋಗೋದಕ್ಕೆ ಏನೆಲ್ಲ ಆಗ್ಬೇಕಾಗಿದೆ ಅನ್ನೋದನ್ನ ನಿಮ್ಮಂತವರು ನಮಗೆ ದಾರಿ ತೋರಿಸಬೇಕಾಗಿದೆ. ಸೊ ಆ ಕಾರಣಕ್ಕಾಗಿ ನಾವು ನಿಮ್ಮ ಜೊತೆ ಇವತ್ತು ಮಾತುಕತೆಗೆ ಕುಂತಿದ್ದೇವೆ ಸರ್. ತುಂಬಾ ಸಂತೋಷ. ಸೊ ಈ ವಿಚಾರದಲ್ಲಿ ಯೋಚನೆ ಮಾಡಿದಾಗ ನಮ್ಮ ಕನ್ನಡ ಅಧ್ಯಯನಗಳು ಶುರುವಾಗಿದ್ದೇನೆ ಗ್ರಂಥ ಸಂಪಾದನೆಗಳ ಮೂಲಕ ಅಂತ ಅನಿಸ್ತದೆ. ಮೊದಲಿಗೆ ಗ್ರಂಥ ಸಂಪಾದನೆ, ನಿಜ, ಗ್ರಂಥ ಸಂಪಾದನೆಯ ಮೂಲಕ ಕನ್ನಡ ಅಧ್ಯಯನಗಳ ಬೆಳವಣಿಗೆ ಆರಂಭ ಆಯಿತು. ಆದರೆ ಗ್ರಂಥ ಪ್ರಕಟಣೆ ಅದಕ್ಕಿಂತ ಮೊದಲಿಂದಲೇ ನಡೀತಾ ಇದೆ. ಗ್ರಂಥ ಪ್ರಕಟಣೆ ಒಂದು ಬಗೆಯಾಗಿ ತಾಳೆಗರಿಯಿಂದ, ಕಾಗದಗಳಿಂದ ಮುದ್ರಣಕ್ಕೆ ಬರೋದಕ್ಕೆ ಆರಂಭವಾದ್ದೇನೆ ಪ್ರಕಟಣೆ ಮತ್ತು ಸಂಪಾದನೆ, ಎರಡು ಜತೆಗೂಡಿಯೇ ನಡೀತು. ಈ ವಿಷಯದಲ್ಲಿ ಕಿಟಲ್, ರೈಸ್, ಎಮ್ ಎ ರಾಮಾನುಜಯಂಗ, ಎಸ್ ಜಿ ನರಸಿಂಹಾಚಾರ್, ಈ ಮೊದಲಾದವರು ಇದರ ತಳಹದಿಯನ್ನು ಹಾಕಿದ್ರು ಹಾಗೆ ಅಂತ ಹೇಳ್ಬೋದು. ಮತ್ತೆ ಅವರ ಆಗ ಅವರು ಅನುಸರಿಸಿದ ವಿಧಾನಗಳು ಅನಂತರ ಇನ್ನಷ್ಟು ನಯಗೊಂಡವು ಅಂತ ಹೇಳ್ಬೋದು. ಇನ್ನಷ್ಟು ಶಾಸ್ತ್ರೀಯವಾದ ನೆಲೆಯಲ್ಲಿ ಮುಂದುವರಿಯೋದಕ್ಕೆ ಒಂದು ತಳಹದಿಯನ್ನು ಅವರು ಹಾಕಿದ್ರು, ಕ್ರಮಗಳನ್ನು ತೋರಿಸಿದರು. ಆಮೇಲೆ ಅಧ್ಯಯನದ ಮೂಲ ಸಾಮಗ್ರಿ, ಪ್ರಕಟಣೆಗಳು, ಸಂಪಾದಿತ ಪ್ರಕಟಣೆಗಳು, ಪರಿಶೋಧಿತ ಪ್ರಕಟಣೆಗಳು ಬಂದ ಮೇಲೆ ಅವುಗಳ ವಸ್ತು ವಿಮರ್ಶೆ ಅದರ ಜೊತೆಗೇನೆ ಬೆಳೀತಾ ಹೋಯಿತು. ಆರಂಭಕ್ಕೆ ಆ ವಸ್ತು ವಿಮರ್ಶೆ ಹೆಚ್ಚು ಪರಿಚಯಾತ್ಮಕವಾಗಿರ್ತಾ ಇತ್ತು. ಕಥಾ ವಸ್ತುವನ್ನು ಒಂದು ಸಾಮಾನ್ಯ ರೀತಿಯಿಂದ ಪರಿಚಯಿಸುವ ಪ್ರಯತ್ನವನ್ನು ಆರಂಭದಲ್ಲಿ ಮಾಡಿದರು. ಸಾಹಿತ್ಯ ಚರಿತ್ರೆಯ ಕೆಲಸವೂ ಹಾಗೆ ನಡೆದಿತ್ತು. ಒಂದು ಸಾಮಾನ್ಯವಾಗಿ ಆಗಿನ ಲಭ್ಯ ಸಾಮಗ್ರಿಗಳ ಆಧಾರದಿಂದ ಒಂದು ಸಾಧಾರಣ ರೀತಿಯಲ್ಲಿ ಆಗ್ಗೆ ಏನು ಕಾಲನಿರ್ಣಯ ಸಾಧ್ಯವೋ, ಏನು
ಅನುಪೂರ್ವಿಗಳು ಸಾಧ್ಯವೋ ಅದಕ್ಕನುಸಾರವಾಗಿ ಸರಳವಾಗಿ ಸಾಹಿತ್ಯ ಚರಿತ್ರೆ, ಯಾಕಂದ್ರೆ ಒಂದು ಬಗೆಯ ಕ್ರೋಢೀಕರಣ, ಕನ್ನಡ ಅಧ್ಯಯನಗಳ ಒಂದು ಕ್ರೋಢೀಕರಣವನ್ನು ಆಗ ನಮ್ಮ ವಿದ್ವಾಂಸರು, ವಿಶೇಷವಾಗಿ ವಿದೇಶದ ವಿದ್ವಾಂಸರು ಈ ವಿಷಯದಲ್ಲಿ ಆದ್ಯ ಪ್ರವರ್ತಕರಾದರು ಅಂತ ಹೇಳಬಹುದು. ಮುಖ್ಯವಾಗಿ ಕಿಟಲ್ ಮತ್ತು ರೈಸ್ ಅವರು ನಮ್ಮ ನಮ್ಮ ಸಾಹಿತ್ಯದ ಭಂಡಾರ ಎಷ್ಟು ಘನವಾದ್ದು ಮತ್ತು ಎಷ್ಟು ವಿಸ್ತಾರವಾದ್ದು ಅನ್ನೋದನ್ನು ಅವರು ಈ ಜನಕ್ಕೆ ಈವರೆಗೂ ಸರಿಯಾಗಿ ಮನವರಿಕೆ ಆಗಿಲ್ವಲ್ಲ ಅಂತನ್ನುವ ಖೇದದೊಂದಿಗೆ ಆಶ್ಚರ್ಯದೊಂದಿಗೆ ಅವರು ಅದನ್ನು ಪ್ರಕಟಿಸುವ ಕೆಲಸ ಮಾಡಿದರು. ವಾಸ್ತವವಾಗಿ ಮಿಷನರಿಗಳು ಅವರ ಧರ್ಮ ಪ್ರಚಾರದ ಮುಖ್ಯವಾದ ಜವಾಬ್ದಾರಿಯನ್ನು ನಿರ್ವಹಿಸ್ತಾನೆ, ಅವರು ಇಲ್ಲಿಯ ಪ್ರಾಚೀನ ಸಾಹಿತ್ಯದ ವ್ಯಾಪ್ತಿಗೆ ಅದರ ಸತ್ವಕ್ಕೆ ಮನಸೋತು ಕೆಲಸ ಮಾಡಿದ್ರು. ಆಮೇಲೆ ವ್ಯಾಕರಣಗಳ ದೃಷ್ಟಿಯಿಂದ ಮೊದಲ ಕೆಲಸಗಳು ಹೆಚ್ಚಾಗಿ ನಡೆದವು ಅಂತ ಹೇಳಬೇಕು. ಅಂದರೆ ಈ ವಿದೇಶದ ವಿದ್ವಾಂಸರಿಗೆ ಭಾಷೆಯ ಮುಖ್ಯವಾಗಿ ಹಳಗನ್ನಡ, ಹೊಸಗನ್ನಡ, ನಡುವಣ, ನಡುಗನ್ನಡ ಇಷ್ಟು ಒಂದು ಪರಿಚಯ ಆಗಬೇಕು. ಯಾಕೆಂದರೆ ಅವರು ಕನ್ನಡದಲ್ಲಿ ವ್ಯವಹರಿಸಬೇಕಾಗಿತ್ತು ತಮ್ಮ ಮತ ಬಾಂಧವರ ಜೊತೆಯಲ್ಲಿ, ಮತ್ತು ಪ್ರಸಾರದ ದೃಷ್ಟಿಯಿಂದಲೂ ಅದರ ಅಗತ್ಯ ಅವರಿಗೆ ಕಾಣ್ತಾ ಇತ್ತು. ಆ ವಿಷಯದಲ್ಲಿ ಬಹಳ ಒಳ್ಳೆಯ ಕೆಲಸವನ್ನು ಆರಂಭಕ್ಕೆ ಅವರು ಮಾಡಿದರು. ಹಾಗಾಗಿ ಈ ಕನ್ನಡ, ಪ್ರಾಚೀನ ಕನ್ನಡ ಸಾಹಿತ್ಯದ ಅಧ್ಯಯನ, ಭಾಷೆ ವ್ಯಾಕರಣಗಳ ರಚನೆ, ಸಾಹಿತ್ಯ ಗ್ರಂಥಗಳ ಪ್ರಕಟಣೆ ಮತ್ತು ಕಥಾ ಪರಿಚಯ, ವಸ್ತು ಪರಿಚಯದ ಪ್ರಯತ್ನ ಇವುಗಳ ಮೂಲಕವಾಗಿ ನಡ್ಕೊಂಡು ಹೋಯಿತು. ಹಾಗೆ ಪರಿಚಿತವಾದ ಗ್ರಂಥ ಸಂಪಾದನೆಯ ವಿಧಾನಗಳನ್ನು ಅನುಸರಿಸಿದರು. ಅದು ಕೂಡ ಒಂದು ರೀತಿಯಲ್ಲಿ ಮುಂದಿನ ಸಂಶೋಧನೆಗೆ, ಗ್ರಂಥ ಸಂಪಾದನೆಗೆ ಬೇಕಾದ ಒಂದು ಕ್ರಮದ ಒಂದು ಒಂದು ರೂಪರೇಖೆಗಳಲ್ಲೇ ಇತ್ತು, ಹೆಚ್ಚು ನಾಯಿಗೊಂಡಿತ್ತು ಅನಂತರದಲ್ಲಿ ಅಂತ ನಾವು ಹೇಳ್ಬೋದು. ಈ ಗ್ರಂಥ ಸಂಪಾದನೆ ಅಂತ ಹೇಳಿದ್ರಿ ಸರ್, ಗ್ರಂಥ ಸಂಪಾದನೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಸಾಹಿತ್ಯ ಪಠ್ಯಗಳನ್ನ ಅವರು ಸಂಪಾದನೆ ಮಾಡುವ, ಪ್ರಕಟಿಸುವ ಈ ಇದಕ್ಕೆ ಬಂದಾಗ ಒಂದು ಧಾರ್ಮಿಕ ನೆಲೆಯಲ್ಲೇ ಅವರು ಕಂಡಿದ್ದನ್ನು ನಾವು ಬಹಳ ಮುಖ್ಯವಾಗಿ ನೋಡುತ್ತೇವೆ. ಸೊ ಮುಂದಿನ ದೇಸಿ ವಿದ್ವಾಂಸರುಗಳು ಕೂಡ ಆ ಪರಂಪರೆಯನ್ನ ಹಾಗೆ ಮುಂದುವರಿಸಿದ್ದನ್ನು ಕೂಡ ನೋಡ್ತೇವೆ, ಮತ್ತೆ ಅದಕ್ಕೆ ಕೊಂಡಿಯಾಗಿ ಸಾಹಿತ್ಯ ಚರಿತ್ರೆಗಳು ರೂಪುಗೊಂಡು ಅಂತ ನೀವು ಹೇಳಿದಾಗೆ, ಸೊ ಧಾರ್ಮಿಕ ನೆಲೆಗಳೇ ಬಹಳ ಪ್ರಮುಖ ಆಗೋದು ಅಂತ ಅನಿಸುತ್ತೆ. ಅಂದ್ರೆ ಈ ಮಿಷನರಿಗಳು ಹಾಕಿಕೊಟ್ಟಂತ ಒಂದು ದಾರಿ ಇತ್ತಲ್ಲ, ಅದಲ್ಲದೆ ಸೊ ನಮ್ಮ ಸ್ಥಳೀಯ ವಿದ್ವಾಂಸರುಗಳೇ ಕಂಡುಕೊಂಡಂತ ದಾರಿಗಳು ಯಾವ್ದಾಗಿತ್ತು ಸರ್? ಒಂದು ಸ್ಥಳೀಯ ವಿದ್ವಾಂಸರಿಗೆ ಈ ಸಾಹಿತ್ಯದ ಪ್ರಕಟಣೆ ಆಮೇಲೆ ಪರಿಚಯ, ಅದರ ವಸ್ತು ವ್ಯಾಪ್ತಿ ಇವುಗಳು ತಿಳಿದಿದ್ದು ಈ ವಿದೇಶದ ಮಿಷನರಿಗಳಿಂದ ಮತ್ತು ಶಿಕ್ಷಣದ ಅಧಿಕಾರಿಗಳಿಂದ. ಬಿ ಎಲ್ ರೈಸ್ ಅವರು ಶಿಕ್ಷಣದ ಅಧಿಕಾರಿಯಾಗಿದ್ದರು, ಆಮೇಲೆ ಇನ್ನೂ ಕೆಲವರು ಭಾಷೆ ವ್ಯಾಕರಣಗಳನ್ನು ರಚಿಸಿದರು. ಇದನ್ನು ಧಾರ್ಮಿಕ ಪರಂಪರೆ ಇದರೊಡನೆ ಅವರು ಬೆರೆಸಿದಾಗ ಕಾಣಿಸೋದಿಲ್ಲ. ಕೆಲಮಟ್ಟಿಗೆ ಈಗ ಕನ್ನಡ ಛಂದೋಂಬುಧಿಯನ್ನು ಕಿಟ್ಟಲ್ ಅವರು ಸಂಪಾದಿಸಿ ಪ್ರಕಟಿಸಿದಾಗ ಅವರು ತಮ್ಮ ಧಾರ್ಮಿಕ ಮನೋಧರ್ಮದ ಒಂದು 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 ಪಕ್ಷಪಾತದ ದೃಷ್ಟಿಯಿಂದ ಅದು ಅವರು ಅದರ ಅಲ್ಲಿಯ ಆರಂಭದ ಪದ್ಯಗಳನ್ನು ಅವರು ಬೇರೆ ದೃಷ್ಟಿಯಿಂದ ನೋಡಿದರು, ಅದನ್ನು ಬಿಟ್ಟರು, ಸೇರಿಸಿದರು ಇತ್ಯಾದಿ ಮಾತುಗಳು ಆಡಿದ್ದಾರೆ ಈಗಾಗಲೇ. ಆದರೆ ಈಗ ಭಾಷೆ ವ್ಯಾಕರಣಕ್ಕೆ ಮತೀಯವಾದ ಇದೇನು ಇರಲಿಲ್ಲ. ಅಂದರೆ ಅವರು ಈ ಭಾಷೆಯ ರಚನೆ ಇದು ಭಾಷೇತರಿಗೂ ಗೊತ್ತಾಗಬೇಕು ಅನ್ನೋ ಪ್ರಯತ್ನ ಅಲ್ಲಿ ಕಾಣ್ತದೆ ಒಂದು. ಆಮೇಲೆ ಪ್ರಕಟಣೆಗಳಲ್ಲಿ ಈಗ ಪಂಪ ರಾಮಾಯಣವನ್ನು, ಪಂಪ ಭಾರತವನ್ನು ಆರಂಭದಲ್ಲಿ ಪ್ರಕಟಿಸುವ ಭಾಷಾಭೂಷಣವನ್ನು ಇದನ್ನು ಪ್ರಕಟಿಸಿ ಭಾಷಾಭೂಷಣ ಮತ್ತು ಶಬ್ದಾನುಶಾಸನ ಕಾವ್ಯಗಳು, ಭಾಷಾ ವ್ಯಾಕರಣಗಳು ಇದನ್ನು ಕುರಿತು ಅವರು ಪ್ರಕಟಣೆ ಮಾಡುವಾಗ ಈ ಭಾಷೆ
ಪ್ರಾಚೀನವಾದ್ದು ಮತ್ತು ಬಹಳ ಘನವಾದ ಸಾಹಿತ್ಯ ಸತ್ವದಿಂದ ಕೂಡಿರ್ತಕ್ಕಂಥದ್ದು. ಇದನ್ನ ದೇಶೀಯರಿಗೆ ಪರಿಚಯಿಸಬೇಕು, ಈ ವಿಚಾರದಲ್ಲಿ ಇವರು ಅಲಕ್ಷ್ಯದಿಂದಿದ್ದಾರೆ ಅನ್ನುವಂಥ ದೃಷ್ಟಿಯಿಂದ ಕೆಲಸ ಮಾಡಿದರೆ ಹೊರತು ತಮ್ಮ ಧರ್ಮಕ್ಕೆ ಅದನ್ನು ವಾಹಕವಾಗಿ ಅವರೇನು ಬಳಸಿದಾಗೆ ನನಗೆ ಕಾಣಿಸೋದಿಲ್ಲ. ಅವರು ಧರ್ಮ ಪ್ರಚಾರಕ್ಕಾಗಿ ಬಂದಂತ ವಿದ್ವಾಂಸರಲ್ಲೇ ಆಗಿದ್ದರಿಂದಾಗಿ ಇಲ್ಲಿನ ಪಠ್ಯಗಳನ್ನು ನೋಡುವಾಗ ಇವು ಶೈವ ಪಠ್ಯಗಳು, ಇವು ಬ್ರಾಹ್ಮಣ ಪಠ್ಯಗಳು, ಇವು ಜೈನ ಪಠ್ಯಗಳು ಅಂತ ಕಿಟ್ಟೆಲ್ಲು ತನ್ನ ಸಾಹಿತ್ಯ ಚರಿತ್ರೆಯನ್ನು ಕುರಿತಂತ ಬರವಣಿಗೆ ಒಳಗಡೆನೆ ಸೊ ಅದನ್ನು ತೋರಿಸ್ತಾ ಹೋಗ್ತಾನಲ್ಲ, ಅಲ್ಲಿಂದನೇ ಇದು ಶುರುವಾಗ್ಬಿಡ್ತಾ ಮತ್ತೆ ಅದೇ ಫಿಕ್ಸ್ ಆಗ್ಬಿಟ್ವ ನಾವು ಅಂತ. ಅದು ನೀವು ಹೇಳಿದ್ದು ಸರಿ. ಆರಂಭಕ್ಕೆ ಅವರು ಈ ಧಾರ್ಮಿಕವಾದಂತಹ ನೆಲೆಗಟ್ಟಿನ ಮೇಲೆ ಒಂದು ಜೈನ ಬ್ರಾಹ್ಮಣ ಶೈವ ಇತ್ಯಾದಿ ವಿಭಾಗಗಳನ್ನು ಮಾಡಿಕೊಂಡ್ರು ಒಂದು. ಅದನ್ನು ಮುಂದಿನವರು ಸಾಹಿತ್ಯ ವಿಭಜನೆಯ ಕ್ರಮಗಳನ್ನು ಗುರುತಿಸುವಾಗ ಸಾಹಿತ್ಯ ಚರಿತ್ರೆಯ ರಚನೆಯ ಪ್ರಯತ್ನಗಳನ್ನು ಪ್ರಯತ್ನದಲ್ಲಿ ತೊಡಗಿದಾಗ ಅವರು ಈ ದೃಷ್ಟಿಯನ್ನು ಕೆಲವರು ಇಟ್ಟುಕೊಂಡಿದ್ದು ಭಿನ್ನವಾದ ದೃಷ್ಟಿಗಳನ್ನು ಇದು ಈ ಶತಮಾನಗಳ ಪರಿಧಿಯನ್ನು ಮಾಡಿಕೊಂಡು ಪ್ರಸಿದ್ಧರಾದ ಕವಿಗಳನ್ನು ಮುಖ್ಯವಾಗಿ ಲಕ್ಷ್ಯವಾಗಿಟ್ಟುಕೊಂಡು ಬೇರೆ ಆಮೇಲೆ ಪ್ರಧಾನವಾದ ಪ್ರವೃತ್ತಿಗಳನ್ನು ವೀರ ಯುಗ ಇತ್ಯಾದಿ ಈ ರೀತಿ ಪ್ರವೃತ್ತಿ ಇಟ್ಟುಕೊಂಡು ಮಾಡಿರೋದುಂಟು. ಆದರೆ ಇದು ಇದೇನು ನನಗೆ ದೊಡ್ಡ ಅದು ಅನುಸರಿಸಬಾರದ ಕ್ರಮ ಅಂತ ನನಗೇನು ಅನಿಸ್ಬೋದು. ಯಾಕೆ ಅಂತ ಹೇಳಿದ್ರೆ ಆರಂಭಕ್ಕೆ ಜೈನ ಸಾಹಿತಿಗಳೇ ಜೈನ ಕಾವ್ಯಗಳನ್ನು ರಚಿಸಿದಾಗ ಒಂದು ಮೊತ್ತದಲ್ಲಿ ದಟ್ಟವಾಗಿ ನಿಮಗೆ ಜೈನ ಧರ್ಮ ಗ್ರಂಥಗಳೇ ಕಾಣಿಸುವಾಗ ಸಹಜವಾಗಿ ಅದೊಂದು ಜೈನ ಯುಗ. ಆಮೇಲೆ ಏನಾಯಿತು, ಇನ್ನೊಂದು ಪ್ರವಾಹ ನುಗ್ಗಿ ಬಂತು, ಈಗ ವೀರ ಶೈವ ಬಂತು, ಆಮೇಲೆ ವೈಷ್ಣವ. ಆದರೆ ಒಂದೊಂದು ಒಂದು ಬೇರೆ ಬೇರೆ ಖಾನೆಯಾಗಿ ಅವರು ಅದು ಬೆಳೀಲಿಲ್ಲ ಸಾಹಿತ್ಯ. ಅಂದರೆ ಈಗ ಜೈನ ಸಾಹಿತ್ಯ ಎರಡನೇ ಘಟ್ಟದಲ್ಲೂ ಮೂರನೇ ಘಟ್ಟದಲ್ಲೂ ಬೆಳೀತು. ಹಾಗೆ ಅಂದರೆ ವೀರಶೈವ ಸಾಹಿತ್ಯದ ವಿಚಾರದಲ್ಲಿ ಅದಕ್ಕೊಂದು ಕಾಲಘಟ್ಟವನ್ನು ನಾವು ಹೇಳಬಹುದು. ಆಮೇಲೆ ಅಲ್ಲಿ ಪ್ರಮುಖವಾಗಿ ನಮಗೆ ಷಟ್ಪದಿ ಕಾವ್ಯಗಳು, ರಗಳೆ ಕಾವ್ಯಗಳು, ವಚನಗಳು ಇವುಗಳ ಒಂದು ದಟ್ಟವಾದಂತಹ ಪ್ರಭಾವ ಮತ್ತು ಕವಿಗಳು ತಾವು ಸಾಹಿತ್ಯದ ರಚನೆಯಲ್ಲಿ ತೊಡಗಿದ್ದರಿಂದ ಅದು ಹೆದ್ದಟ್ಟ ಜೈನ ಕೃತಿಗಳಿದ್ದು ಆ ಕಾಲದಲ್ಲೇ ಜನ್ನ ಇದ್ದ, ನೇಮಚಂದ್ರ ಇದ್ದ, ಅವೆಲ್ಲ ನಿಜ. ಜಗನ್ನಾಥ ವಿಜಯದ ರಚನೆಯು ಆವಾಗಲೇ ಆದ್ದು. ಅಂದರೆ ಜೈನ ಬ್ರಾಹ್ಮಣ ಇವುಗಳ ನಡುವೆಯೇ ಮೊತ್ತದಲ್ಲಿ ವ್ಯಾಪ್ತಿಯಲ್ಲಿ ಪ್ರಭಾವದಲ್ಲಿ ವೀರಶೈವದ ರಚನೆಗಳು ಹೆಚ್ಚಾಗಿ ಕಂಡಿದ್ದರಿಂದ ಅದಕ್ಕೆ ಆ ರೀತಿ ಒಂದು ಇದೆಲ್ಲ ಒಂದು ಸೌಕರ್ಯಕ್ಕಾಗಿ ಮಾಡಿಕೊಂಡ ಒಂದು ವಿಭಜನೆ ಅಂತ, ಕಾಲ ವಿಭಜನೆ ಅಂತ ಹೇಳ್ತಾರೆ. ಇನ್ನೊಂದೇನು ಅಂತ ಹೇಳಿದ್ರೆ ಅಭ್ಯಾಸಕ್ಕೆ ಶತಮಾನಾನುಪೂರ್ವಿಯಲ್ಲಿ ವಿಭಜನೆ ಮಾಡಿಕೊಂಡು ಅಧ್ಯಯನ ಮಾಡೋದು ಒಳ್ಳೆಯದು ಅಂತ ಹೇಳಿ ಅನಂತರದಲ್ಲಿ ಮನಗಂಡಿದ್ದು ಕಾಣಿಸ್ತದೆ. ಹೀಗೆ ಈಗ ಧಾರ್ಮಿಕವಾದ ಅಭಿನಿವೇಶ ಇಟ್ಟುಕೊಂಡು ಇದನ್ನ ಕಾಲಾನುಕ್ರಮದಲ್ಲಿ ರಚನೆ ಮಾಡಿದ್ರು ಅಂದ್ರೆ ಅಂದೊಂದಿನ ಅದು ಹೆಗ್ಗುರುತುಗಳನ್ನು ಹೇಳೋದಕ್ಕೆ ಒಂದೊಂದು ಹೆಚ್ಚು ಪ್ರಚುರವಾಗಿದ್ದಂಥ ಒಂದು ಸಾಹಿತ್ಯ ಪ್ರಕಾರ ದೃಷ್ಟಿಯಲ್ಲಿ ಇಟ್ಟುಕೊಂಡು ಹೇಳ. ಈಗ ನವೋದಯ ಸಾಹಿತ್ಯದ ಕಾಲ ಅಥವಾ ನವ್ಯದ ಕಾಲ, ಬಂಡಾಯದ ಕಾಲ, ಪ್ರಗತಿಶೀಲ ಸಾಹಿತ್ಯದ ಕಾಲ ಅಂತ ಹೇಳಿದಾಗ ಅವು ಪ್ರಮುಖವಾಗಿ ಒಂದು ಒಂದು ತಿರುವಿನ ಘಟ್ಟಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆಮೇಲೆ ಆ ದಿಕ್ಕಿನಲ್ಲಿ ಹೆಚ್ಚು ವ್ಯವಸಾಯ ಮಾಡಿದಂಥ ಕೃತಿಕಾರರ ದೃಷ್ಟಿಯಲ್ಲಿ ಇಟ್ಟುಕೊಂಡು ಆ ರೀತಿ ಹೇಳೋದು ಕಾಣಿಸ್ತದೆ. ಅಂದರೆ ಆ ಬೇರೆ ಬೇರೆ ಪೀರಿಯಡ್ ಅವಧಿಯಲ್ಲಿ ಹಿಂದಿನ ಅವಧಿಯ ರೀತಿಯ ರಚನೆಗಳು, ಮನೋಧರ್ಮದ ರಚನೆಗಳು ರಚನೆ ಆಗ್ತಾನೆ ಇದ್ದು. ಆದರೆ ಇದು ಇನ್ನೊಂದೇನೆಂದರೆ ಈಗ ನೀವು ಹೇಳಿದ್ರಿ ಧಾರ್ಮಿಕ ಇದು ಅಂತ ಹೇಳಿ ಜೈನ ಧರ್ಮದ, ಆದರೆ ಇಲ್ಲಿ ನಾವು ಕಾಣೋದು ಈಗ ತೀರ್ಥಂಕರ ಚರಿತ್ರೆಗಳಿರ್ಬೋದು, ಉಪಾಖ್ಯಾನಗಳಿರ್ಬೋದು, ಇವುಗಳಲ್ಲಿ ಇವು ರಾಜಪೋಷಣೆ ಏನಿತ್ತು ಅವುಗಳನ್ನು ನಾವು ಗಮನಿಸಬಹುದು. ಅಲ್ಲಿ
ಜೈನ ಧರ್ಮಕ್ಕೆ ಹೆಚ್ಚಿನ ಪ್ರೋತ್ಸಾಹವೋ, ಇನ್ನೊಂದು ಕಾಲದಲ್ಲಿ ಶೈವಕ್ಕೆ ಹೆಚ್ಚಿನ ಪ್ರೋತ್ಸಾಹವೋ, ಈಗ ಮತ್ತೆ ಈಗ ಕಲ್ಯಾಣ ಚಾಳುಕ್ಯರ ಅವಧಿಯಲ್ಲಿ ಈಗ ಏನು, ಆಮೇಲೆ ಹೊಯ್ಸಳರ ಅವಧಿಯಲ್ಲಿ ವೈಷ್ಣವ ಭಕ್ತಿ ಹೆಚ್ಚು ಪ್ರಚುರವಾಗಿದ್ದಾಗ ಆವಾಗ ಅದಕ್ಕನುಗುಣವಾದ ಜೈನ ಕವಿಗಳಲ್ಲೂ ಕೂಡ ವೈಷ್ಣವ ಧರ್ಮದ ರೀತಿಯ ಒಂದು ಪ್ರಭಾವ ಕಾಣ್ತದೆ. ಈಗ ಅರ್ಧನೇಮಿ ಪುರಾಣದಲ್ಲಿ ಕೃಷ್ಣನಿಗೆ ಕೃಷ್ಣನ ಮಹಿಮೆಗಳಿಗೆ ಎಷ್ಟು ಜೈನ ಕವಿ ಹೀಗ್ಯಾಕೆ ಬರದ ಹಾಗೆ ಅಂತ ಕೇಳೋ ಮಟ್ಟಿಗೆ ಜಗನ್ನಾಥ ವಿಜಯ ಮತ್ತು ಇದು ಆರ್ಧನೇಮಿ ಪುರಾಣಗಳ ನಡುವೆ ಬೇಕಾದ ಹೋಲಿಕೆಗಳು ಕಾಣ್ತದೆ. ನೀವು ಈ ಗುರುತುಗಳನ್ನ ಹೇಳುವಾಗ ನನಗೆ ಇನ್ನೊಂದು ಪ್ರಶ್ನೆ ಶುರುವಾಗ್ತಾ ಇದೆ, ಅದು ಡಿ ಎಸ್ ವೆಂಕಣ್ಣಯ್ಯನವರನ್ನ ನೆನೆಸ್ಕೋಬೇಕು ಅಂತ ಕಾಣುತ್ತೆ. ಯಾಕೆಂದ್ರೆ ವೆಂಕಣ್ಣಯ್ಯನವರು ಬಹುಶಃ ಈ ನಮಗೆ ಕವಿರಾಜ ಮಾರ್ಗ ಮತ್ತೆ ಪಂಪನ ಕೃತಿಗಳು ಸಿಗುವ ಕಾಲಕ್ಕಿಂತ ಮೊದಲಿನ ಕಾಲದ ಬಗ್ಗೆ ಡಿಸ್ಕಷನ್ ಮಾಡ್ತಾ, ಅವರು ಬಹುಶಃ ಬೌದ್ಧ ಸಾಹಿತ್ಯ ಇದ್ದಿರಬೇಕು, ಅದು ನಾಶ ಆಗಿರಬೇಕು ಅಂತ ಪ್ರಶ್ನೆಗಳನ್ನ ಇತ್ತಾರೆ. ನೀವು ಒಂದ್ ಕಡೆ ಚರ್ಚೆಯಲ್ಲಿ ಅದಕ್ಕೆ ಇಲ್ಲ ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ ನೀವು, ಅದನ್ನ ಇನ್ನೊಂದಷ್ಟು ವಿವರವಾಗಿ ಹೇಳಕ್ ಸಾಧ್ಯನ? ಯಾಕೆ ಆ ಕಾಲವನ್ನ ಈಗ ನಮಗೆ 5ನೇ ಶತಮಾನದಿಂದ ಹಲ್ಮಿಡಿ ಶಾಸನದಿಂದ ಸುಮಾರು 9ನೇ ಶತಮಾನದ ತನಕ ಯಾವ ಕೃತಿಗಳು ಸಿಗದೆ ಇರೋದಕ್ಕೆ ಆಗಿರೋದಕ್ಕೆ ಮತ್ತೆ ಆ ಕಾಲದಲ್ಲಿ ಕನ್ನಡ ಬೆಳೆದಿತ್ತು ಅನ್ನೋದಕ್ಕೆ ಅನೇಕ ಗುರುಗಳಿರುವಾಗ ಕೂಡ ಸೊ ಅವರೆತ್ತುವಂತ ಪ್ರಶ್ನೆಗೆ ಏನಾದರೂ ಹೇಳಬಹುದಾ? ಕನ್ನಡದಲ್ಲಿ ಬೌದ್ಧ ಸಾಹಿತ್ಯವಿತ್ತೆ ಅನ್ನೋ ಪ್ರಶ್ನೆಯನ್ನು ಮೊದಲು ಎತ್ತಿದವರು ಟಿ ಎಸ್ ವೆಂಕಣ್ಣಯ್ಯನವರು. ಅವರು ಬಹುಶಃ ಕೃಷ್ಣಶಾಸ್ತ್ರಿಗಳು ಮತ್ತೊಬ್ಬರು ಇಂಥ ದೊಡ್ಡ ಸಮಸ್ಯೆಯನ್ನು ಎತ್ತಿ ವೆಂಕಣ್ಣಯ್ಯನವರು ವಿಚಾರ ಮಾಡ್ತಾ ಇದ್ರು ಅನ್ನೋ ಸಂಗತಿಯನ್ನು ಅವ್ರು ಹೇಳಿದ್ದಾರೆ. ಆಮೇಲೆ ಆ ವಿಚಾರವನ್ನು ವಿದ್ವಾಂಸರು ಪ್ರತ್ಯೇಕವಾಗಿ ಹೆಚ್ಚು ವಿಸ್ತಾರದಲ್ಲಿ ಪರೀಕ್ಷೆ ಮಾಡಿ ನೋಡಿದ್ದಾರೆ. ಈಗ ಬೇರೆ ದ್ರಾವಿಡ ಭಾಷೆಗಳಲ್ಲಿ ಬಹುಶಃ ತಮಿಳಿನಲ್ಲಿ ಅಂತ ಕಾಣ್ತಿದೆ ಈಗ. ಆದರೆ ನಮ್ಮಲ್ಲಿ ಏನಾಗಿದೆ, ಈಗ ಜೈನ ಸಾಹಿತ್ಯದ ಎಲ್ಲಿಂದ ಕಡೆಗೆ ನಿಮಗೆ ಕವಿರಾಜ ಮಾರ್ಗ ಕಾಲದಿಂದಲೇ ಜೈನ ಸಾಹಿತ್ಯದ ಕುರುಹುಗಳು ಕಾಣ್ತದೆ. ಆಮೇಲೆ ಆ ರಾಜ್ಯ ಅದು ಸಹಜವಾಗಿ ರಾಷ್ಟ್ರಕೂಟರ ಕಾಲ ಗುಣಭದ್ರರು ಮತ್ತೆ ಜನಸೇನಾಚಾರ್ಯರು ಒಂದು ಆ ತೀರ್ಥಂಕರ ಪುರಾಣಗಳಿಗೆ ಒಂದು ಬೇಸ್ ಒಂದು ಒಂದು ಅಸ್ತಿವಾರವನ್ನು ರಚನೆ ಮಾಡಿ ಕೊಟ್ರು. ಅವರು ಅದನ್ನ ಪಂಪಾದಿಗಳು ಅನುಸರಿಸ್ಕೊಂಡು ಹೋದರು. ಆದರೆ ಈ ಬೌದ್ಧ ಧರ್ಮ ಬಹಳ ಹಿಂದೆಯೇ ಕರ್ನಾಟಕದಲ್ಲಿ ಅಶೋಕನ ಕಾಲಕ್ಕೆ ಸರಿ, ಅಶೋಕನ ಕಾಲಕ್ಕೆ ಭಾಷೆಯಲ್ಲಿ ಏನು ರಚನೆಗಳಾಗಿದ್ವು ನಮಗೆ ಗೊತ್ತಿಲ್ಲ ಅಂತ. ಭಾಷೆಯ ಅದು ಸಾಹಿತ್ಯದ ಬೆಳವಣಿಗೆಯ ಕುರುಹುಗಳು ಅಷ್ಟೇನು ಕಾಣಿಸೋದಿಲ್ಲ ನಮಗೆ. ಶಾಬ್ದಿಕವಾಗಿ ನಿಮಗೆ ಕೆಲವು ಮಾತುಗಳು ಕನ್ನಡದ ಮಾತುಗಳು ಗೋಚರವಾಗಿದೆ. ಇಲ್ಲಿ ನಿಮಗೆ ಮೊದಲು ಸ್ಫುಟವಾಗಿ ಕಾಣತಕ್ಕಂಥದ್ದು ಸಾಹಿತ್ಯ ಈಗ ವಿಕಾಸಗೊಂಡಿತು ಅಥವಾ ಅದರ ಮೊದಲ ಹೆಜ್ಜೆ ಗುರುತುಗಳು ನಿಮಗೆ ಕಾಣಿಸ್ತಕ್ಕಂಥದ್ದು ಇಲ್ಲಿ ಶ್ರವಣಬೆಳಗೊಳದ ಶಾಸನಗಳಲ್ಲಿ ಕಾಣಿಸ್ತದೆ. ಶ್ರವಣಬೆಳಗೊಳ ಶಾಸನಗಳು ಅದೆಲ್ಲ ಬಿಡಿ ಬಿಡಿಯಾದ ಪದ್ಯಗಳು, ಅವು ಕೂಡ ಅದರ ಸ್ವರೂಪವನ್ನು ನೀವು ನೋಡಿದರೆ ಈ ಛಂದಸ್ಸಿನ ವಿಚಾರದಲ್ಲಿ ಶಬ್ದ ರೂಪಗಳು ಮತ್ತು ವ್ಯಾಕರಣದ ಒಂದು ಸೌಷ್ಠವದ ದೃಷ್ಟಿಯಿಂದ ನೋಡಿದಾಗ ಇನ್ನೂ ಕನ್ನಡ ಭಾಷೆ ಒಂದು ಕೃತಿ ರಚನೆಗೆ ಅದು ಇನ್ನೂ ಪಕ್ವವಾದ ಹಾಗೆ ಕಾಣಿಸೋದಿಲ್ಲ. ಒಂದು ಸಂಗತಿ ಏನಂದರೆ ಈಗ ಹಳಮೆಯ ದೃಷ್ಟಿಯಿಂದ ನೀವು ನೋಡಿದರೆ ಈ ಜೈನ ಈ ಆಗಮ ಗ್ರಂಥಗಳು ಏನಿದೆ ಅದಕ್ಕೆ ಕೆಲವು ವ್ಯಾಖ್ಯಾನಗಳು ಅಂದರೆ ಅವು ಟೀಕೆಯ ರೂಪದಲ್ಲಿರ್ತಕ್ಕಂಥ ವ್ಯಾಖ್ಯಾನ ಬರೀ ಟೀಕೆಯು ಅಲ್ಲಿ ಅವು ರಚನೆಯಾಗಿದ್ದು ಅಂತನ್ನೋದು ನಮಗೆ ಆಧಾರಗಳಿವೆ. ಆದರೆ ಅದು ಅಷ್ಟರಿಂದ ಅದನ್ನು ಸಾಹಿತ್ಯವಾಗಿ ದೊಡ್ಡ ಪ್ರಮಾಣದ ಸಾಹಿತ್ಯದ ಒಂದು ರೂಪ ಅದಕ್ಕೆ ಬಂದಿತ್ತು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಒಂದು ಅದರಿಂದ ಏನಾಗಿದೆ, ಈಗ ಬೌದ್ಧ ಜಾತಕ ಕಥೆಗಳಿಗೆ ಸಂಬಂಧಪಟ್ಟ ಹಾಗೆ ಬುದ್ಧನ ಜೀವನ ಚರಿತ್ರೆಯ ಇವರಿಗೆ ಸಂಬಂಧಪಟ್ಟ ಹಾಗೆ ಬೌದ್ಧ ಕಥಾ ವಸ್ತುವಿಗೆ ಏನು ನಮ್ಮಲ್ಲಿ ಕಾಣಿಸೋದಿಲ್ಲ. ಈ ಕಾಣಿಸ್ತಕ್ಕಂಥದ್ದು ಈಗ ಈ ಕವಿರಾಜ ಮಾರ್ಗದಿಂದ ಹಿಡಿದು ಶ್ರವಣಬೆಳಗೊಳ ಶಾಸನಗಳಿಂದ ಹಿಡಿದು ನಮಗೆ ಸಿಗ್ತಕ್ಕಂಥದ್ದು ಜೈನ ಸಂಬಂಧವಾದಂತಹ ಸಾಹಿತ್ಯ. ಅದಕ್ಕೆ ತಕ್ಕ ವಾತಾವರಣ ರಾಷ್ಟ್ರಕೂಟರ ಕಾಲದಲ್ಲಿ. ಇನ್ನೊಂದೇನಾಯಿತು, ನಂದಮೌರ್ಯರ ಕಾಲದಲ್ಲಿ ಅಶೋಕರ ಕಾಲದಲ್ಲಿ ಈ ಇಲ್ಲಿ ನೆಲೆಗಳು ಕಾಣಿಸ್ತವೆ ನಮಗೆ. ಇಲ್ಲಿ ಕರ್ನಾಟಕದಲ್ಲಿ ನೆಲೆ ಆಗ್ತದೆ.
ಆದರೆ ಸಾಹಿತ್ಯ ರಚನೆ ಆದ್ದಕ್ಕೆ ನಮಗೆ ಕುರುಹುಗಳು ಏನು ಕಾಣಿಸ್ತಾ ಇಲ್ಲ. ಈ ವಿಚಾರದಲ್ಲಿ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ಯಾರು ಹೇಳ್ದಂಗೆ ನನಗೆ ಕಾಣಿಸೋದಿಲ್ಲ. ರಚನೆಯಾಗಿತ್ತು ಅಂದ್ರೆ ನಾಶವಾಗಿರ್ಬೋದು, ಇದೆಲ್ಲ ಅದು ಊಹೆಗಳ ನಾಶವಾಗಿರಬಹುದು ಹಾಗೆ ಅಂತ ಹೇಳಿದ್ರೆ. ಈಗ ಇನ್ನೊಂದು ಸಂಖ್ಯೆ, ಈಗ ಕವಿರಾಜ ಮಾರ್ಗದಲ್ಲಿ ಪೂರ್ವ ಕವಿಗಳ ವಿಚಾರ ಹೇಳ್ತಾನೆ. ಕವಿರಾಜ ಮಾರ್ಗ ನಾವೇನು ಮಾಡ್ತೀವಿ, ಸುಮಾರು 850 ಅಂತ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ಹಿಂದೆ ಅಲ್ಲಾದರೂ ಕೂಡ ನಿಮಗೆ ಈತ ಬೌದ್ಧ ಕವಿ ಇರಬಹುದು, ಈತ ಜೈನ ಕವಿ ಇರಬಹುದು ಅಂತ ಹೇಳಿ ಗದ್ಯ ಪದ್ಯ ಕವಿಗಳು ಅಂತ ವಿಭಾಗ ಮಾಡಿಕೊಡ್ತಾನೆ. ಆಮೇಲೆ ಇದು ಮತ್ತೆ ಸಂಸ್ಕೃತ ಕವಿಗಳ ವಿಚಾರ ಹೇಳ್ತಾನೆ. ಈಗ ದುರ್ವಿನೀತನ ವಿಚಾರ ಹೇಳ್ತಾನೆ. ಅದು ಆ ಕಾಲದಲ್ಲಿ ಅದು ಗಂಗಾ ಇದು ಅದು ಜೈನ ಪೋಷಣೆಯ ಇದನ್ನು ಹೇಳ್ತದೆ. ಹೀಗಾಗಿ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಸ್ಪಷ್ಟವಾದ ಸಾಹಿತ್ಯದ ಒಂದು ರಚನೆಗೆ ಬೇಕಾದಂತಹ ಅಲ್ಲಿ ಸಾಮಗ್ರಿ ಬಿಡಿಯಾಗಿ ಆಗಲಿ ಇಡಿಯಾಗಿ ಆಗಲಿ ನಮಗೆ ಸಿಗ್ತದೆ ಅಂತ ನನಗೆ ಈಗ ಆ ಥರ ಆಧಾರಗಳನ್ನು ಯಾರು ತೋರಿಸಿಲ್ಲ. ಧಾರ್ಮಿಕವಾಗಿ ಒಂದು ಸ್ವಲ್ಪ ದೂರ ನಡೆದಿರಬಹುದು ಅದು. ಸಾಹಿತ್ಯಿಕವಾದ ಪ್ರಯತ್ನಗಳು ಅದೇ ಬೌದ್ಧ ಧರ್ಮಕ್ಕೆ ವಾತಾವರಣವೇ ಇಲ್ಲಿ ಸರಿಯಾಗಿ ಬರಲಿಲ್ಲ. ವಾತಾವರಣವೇ ನಮಗೆ ಈಗ ರಾಷ್ಟ್ರಕೂಟರ ಕಾಲದಿಂದ ಮುಂದಕ್ಕೆ ಹೆಚ್ಚಾಗಿ ಜೈನ ಧರ್ಮದ ಒಂದು ಪೋಷಣೆ ಹೆಚ್ಚಾಗಿ ನಮಗೆ ಕಾಣಿಸ್ತದೆ. ಪಂಪಾದಿ ಕವಿಗಳೆಲ್ಲ ಹಾಗೆ ಕಾಣಿಸ್ಕೊಂಡಿದೆ ಹಾಗೆ. ಆಮೇಲೆ ಅವರಿಗಿಂತ ಹಿಂದೆ ಇದ್ದ ಗುಣವರ್ಮನಲ್ಲೂ ಕೂಡ ಅವನು ಜೈನ ಕವಿಯೇ. ಅದು ಕೂಡ ಅದು ಏನು, ಅದು ಗಂಗರ್ ಪೀರಿಯಡ್ ಅದು. ಹೌದೌದು. ಅದರಿಂದ ಇದು ನಾವು ನೋಡಿದ್ರೆ ಸ್ಪಷ್ಟವಾದ ಬೇಕ ಏನು ಅಂದರೆ ನೆಲೆಗಳು, ಈಗ ಪುರಾತತ್ವದ ನೆಲೆಗಳು ಕಾಣಿಸ್ಬೋದು. ಆದ ಶಾಸನಗಳು ಅದು ಪ್ರಾಕೃತ. ಈ ಪ್ರಾಕೃತದ ಶಾಸನಗಳು, ಈ ಪ್ರಾಕೃತದ ಶಾಸನಗಳು ಈ ಅವು ಸಾಮಾನ್ಯವಾದ ಅದು ಬೌದ್ಧ ಧರ್ಮದ ಒಂದು ನೀತಿಯ ಮಾತುಗಳಾಗಿ ನಮಗೆ ಕಾಣಿಸ್ತದೆಯೇ ಹೊರತು ಅದು ಒಂದು ಊಹೆ ಏನ್ ಮಾಡಲಾಗ್ತದೆ ಅಂತ ಹೇಳಿದ್ರೆ ವೆಂಕಣ್ಣಯ್ಯನವರು ಸೇರಿದಾಗೆ ಅದರ ನಾಶ ಆಗಿರ್ಬೋದು ಅನ್ನೋದೇ ಊಹೆ ಮಾಡುವಂಥದ್ದು ಆಕ್ಚುಲ್ ಆಗಿ. ಯಾಕೆ ಅಂತ ಹೇಳಿದ್ರೆ ಅಶೋಕನ ನಂತರದಲ್ಲಿ ಆದಂತಹ ವೈದಿಕ ಪುನರುತ್ಥಾನ ಇದೆಯಲ್ಲ, ಮತ್ತೆ ಅದು ಜೈನದೊಟ್ಟಿಗೆ ಜಗಳ ಕೇಳಿಲ್ಲ ಬಹುಮಟ್ಟಿಗೆ ವೈದಿಕದ್ದು ಅನ್ನೋದು ಇದು. ಸೊ ಈ ಇವುಗಳು ಇಟ್ಕೊಂಡು ಈ ತರದ ಚರ್ಚೆ ಒಂದು ಇರುವಂತದನ್ನ ನಾವು ನೋಡ್ತೀವಿ ಸರ್. ಆ ಕಾರಣಕ್ಕಾಗಿ ನಿಮ್ಗೆ ಪ್ರಶ್ನೆ ಚಲಪತಿ, ಈಗ ಅದು ನಾಶವಾಗಿರಬಹುದು ನಾಶ ಮಾಡಿರಬಹುದು ಅನ್ನೋದಕ್ಕೆ ನಮಗೆ ಎಲ್ಲಿಯಾದ್ರೂ ಒಂದು ಬರವಣಿಗೆಯಲ್ಲಿ ಅನಂತರದ ಅನ್ಯಧರ್ಮೀಯವಾದ ಬರವಣಿಗೆಯಲ್ಲಾದರೂ ಕೂಡ ನಮಗೆ ಸೂಚನೆಗಳು ಈಗ ಒಂದು ಈಗ ಬೌದ್ಧದೊಡನೆ ಸಂಘರ್ಷವಾದಕ್ಕೆ ನಂದೇ ಒಂದು ಲೇಖನ ಇದೆ ಕನ್ನಡ ಸಾಹಿತ್ಯದಲ್ಲಿ ಬೌದ್ಧ ಸಾಹಿತ್ಯ ಅದರಲ್ಲಿ ಒಂದು ಘರ್ಷಣೆ ಧಾರ್ಮಿಕವಾದ ಘರ್ಷಣೆಯ ವಿವರಗಳು ನಿಮಗೆ ಸಿಗ್ತದೆಯೇ ಹೊರತು ಸಾಹಿತ್ಯಕವಾದ ಸಂವಾದಗಳು ರಚನೆಗಳು ಕಾಣಿಸೋದಿಲ್ಲ. ನಾಶವಾದಕ್ಕೂ ಕೂಡ ನಾಶವಾಯಿತು ಅಥವಾ ನಾಶ ಮಾಡಲಾಯ್ತು ಅನ್ನೋದಕ್ಕೆ ಅದೇನು ಅದರ ಅಭಾವದಿಂದಾಗಿ ಮಾಡಿದ ಊಹೆಯಾಗಿ ನನಗೆ ಕಾಣಿಸುತ್ತೆ. ಅದರ ಅಭಾವದಿಂದ ಹೀಗಾಗಿರಬಹುದೇ ಹಾಗೆ ಈಗ ಅನಂತರದಲ್ಲಿ ಈಗ ನಿಮಗೆ ಉಳಿದ ಭಾಗಗಳಲ್ಲಿ ಆ ಬಗ್ಗೆ ನಾಶ ಮಾಡಿದ್ದಕ್ಕೆ ಏನಾದರೂ ಈಗ ಅನಂತರದ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಧರ್ಮ ಅಲ್ಲ ನಾನು ಹೇಳೋದು ಒಂದು ಧರ್ಮದ ಧಾರ್ಮಿಕವಾಗಿ ಸಂಘರ್ಷಗಳು ಸಂವಾದಗಳು ನಡೆಸಿದ್ದಾರೆ. ಆದರೆ ಸಾಹಿತ್ಯವನ್ನ ಅದು ಕೆಲವು ದಂತಕಥೆಗಳಿದೆ ಇದನ್ನು ಸುಟ್ಟು ಅದಕ್ಕೆ ಮರ್ಯಾದೆ ಮಾಡಿದ್ರು ಅದನ್ನು ಸುಟ್ಟು ಇದಕ್ಕೆ ಮರ್ಯಾದೆ ಇದು ಅದಕ್ಕೂ ಕೂಡ ಆಮೇಲೆ ಯಾವುದೋ ಕಾಲದ ಕವಿ ಇನ್ಯಾವುದೋ ಕಾಲದ ಕವಿ ಜೊತೆ ಮಾಡೋದು ಇವೆಲ್ಲ ಮಾಡಿದ್ದಾರೆ. ಅದು ಒಂದು ಉತ್ಕರ್ಷ ಹೇಳೋದಕ್ಕೆ ಹೇಳಿರುವಂತ ಈಗ ಕುಮಾರ ವ್ಯಾಸ ಕಲ್ ಕಂಬದ ಕೆಳಗೆ ಮಡಿ ಬಟ್ಟೆ ಉಟ್ಕೊಂಡು ಅದು ಆರೂವರೆ ಕಾವ್ಯ ಬರೆದಂತಂದ ಹಾಗೆ ಇದು ಕೂಡ ಅವಕ್ಕೆ ನೋಡಿ ಇದು ಸ್ಪೆಕ್ಯುಲೇಷನ್ನಿನ ಇದು ವರದಿಗೆ ಸೇರಿದ್ದು. ನಷ್ಟ ಆಗಿರಬಹುದು ನಷ್ಟ ಮಾಡಿರಬಹುದು ಅವರೊಂದು ಊಹೆ ಮಾಡಿದ್ರು ಆರಂಭಕ್ಕೆ ಅವರೊಂದು ಊಹೆ ಯಾಕಿಲ್ಲ ಅದೇ ಅಲ್ಲಿವರೆಗೆ ಸಾಹಿತ್ಯ ಒಂದು ಒಂದು ಅದಕ್ಕೆ ಕೃತಿ ರೂಪದಲ್ಲಿ ಪ್ರಕಟವಾಗೋದಕ್ಕೆ ತಕ್ಕ ಸನ್ನಿವೇಶ ಪೋಷಣೆ ಇಲ್ಲಿ ಎಲ್ಲಿ ಕಾಣಿಸ್ತದೆ? ಬೌದ್ಧ ಪೋಷಣೆಯ
ಇದು ಅದು ಕಾಣಿಸೋದೇ ಇಲ್ಲ. ಗಂಗಾ ನಿಮ್ಗೆ ಆರಂಭಿಕವಾದ ಸಾಹಿತ್ಯ ವ್ಯವಸಾಯ ರಾಷ್ಟ್ರಕೂಟರಲ್ಲಿ ಗಂಗರಲ್ಲಿ ಕಾಣಿಸ್ತದೆ ಆಯ್ತೆ. ಅದಕ್ಕೆ ಹಿಂದಿನ ಸಣ್ಣ ಸಣ್ಣ ಪಾಳಿ ಅದು ಕಾಣಿಸೋದಿಲ್ಲ ನಿಮಗೆ. ಅದರಿಂದ ಕದಂಬರ ಕಾಲದಲ್ಲಿ ಸಾಹಿತ್ಯ ನಮ್ಗೆ ನಿಜ ಈಗ ಹಳ್ಮಿಂಡಿ ಶಾಸನ ಇತ್ಯಾದಿ ನಾವು ಹೇಳುತ್ತೆ ಸರಿ, ಆದರೆ ಸಾಹಿತ್ಯ ಕೃತಿ ಚಾಲುಕ್ಯರ ಕಾಲದ್ದು ಕರ್ನಾಟಕ ಕೃತಿ ಇವೆಲ್ಲ ಇದೆ ಅದೆಲ್ಲ ಅದು ವೈದಿಕವಾದ ಜೈನ ಧರ್ಮದ ಇದು. ಅದರಿಂದ ಇದು ಈ ಊಹೆಗಳನ್ನ ಹೆಚ್ಚು ಬೆಳೆಸೋದ್ರ ಸುಖ ಇಲ್ಲ ಅನ್ಸುತ್ತೆ. ಇಲ್ಲ ಸರ್, ಇವತ್ತಿನ ಅಧ್ಯಯನಗಳು ಯಾವ ಕಡೆ ಮುಖ ಮಾಡಿದ್ದಾರೆ ಅಂದ್ರೆ ಈಗ ಬೌದ್ಧ ಇದಕ್ಕೆ ವಚನ ಸಾಹಿತ್ಯವನ್ನು ಕನೆಕ್ಟ್ ಮಾಡ್ಕೊಳ್ಳೋದು ನೋಡುವ ಒಂದು ಸರಿ ಇದು ಸರಿ ಶುರುವಾದ ಸರಿ. ಹೀಗೆ ನಾವು ಈ ಬೌದ್ಧ ಸಾಹಿತ್ಯದಲ್ಲಿ ಏನು ಇದೆ ನಾವು ಅದನ್ನ ವಚನ ಸಾಹಿತ್ಯದಲ್ಲಿ ಅದನ್ನೇ ನೋಡ್ತಾ ಇರುವಂತದ್ದು. ಅದು ವೀರಶೈವೀಕರಣಗೊಂಡದ್ದು ಅದು ಇನ್ನೊಂದು ಮುಖ ಅನ್ನುವ ನೆಲೆಗೆ ಬಹುಶಃ ಈ ಚರ್ಚೆಯನ್ನು ತಗೊಂಡು ಹೋಗುವಂತ ಇದಿದ. ಅಂದ್ರೆ ಯಾವಾಗ 8-9 ಶತಮಾನದಷ್ಟೊತ್ತಿಗೆ ಬೌದ್ಧ ನಾಶ ಆಗಿ ಹೋಯಿತು, ಅದು ಮತ್ತೆ ಇನ್ನೊಂದು ರೂಪದಲ್ಲಿ ಇಲ್ಲಿ ಹುಟ್ಕೊಳ್ತು ಅನ್ನುವಂತ ನೆಲೆಯ ಚಿಂತನೆಗಳಿಗೆ ತಗೊಂಡು ಹೋಗ್ತಾ ಇದ್ವಿ. ಸೊ ಈ ಹಿನ್ನೆಲೆಯಲ್ಲಿ ನೋಡ್ತಾ ಈಗ ನಂಗೇನ್ ತೋರುತ್ತೆ ಅಂದ್ರೆ ಆ ಚಿಂತನೆಗಳಿದೆಯಲ್ಲ ಅದು ಪಾಲಿ ಪ್ರಾಕೃತದ ಮೂಲಕವಾಗಿ ಅಲ್ಲಿಯ ವಸ್ತು ಏನಿದೆ, ಧಾರ್ಮಿಕ ವಸ್ತು ಏನಿದೆ, ಆಮೇಲೆ ಭಾಷೆ ಸಾಹಿತ್ಯಗಳ ರೂಪ ಏನಿದೆ, ಅದು ಅನಂತರ ಅದು ಇಲ್ಲಿ ಅದು ಭಟ್ಟಿ ಎಳೆದಿರ್ತದೆ, ಅದು ಸ್ವೀಕೃತವಾಗಿರ್ತದೆ ಆ ಚಿಂತನೆಗಳು. ಯಾಕೆಂದ್ರೆ ಯಾವುದು ಸಾಮಾನ್ಯವಾದಂತಹ ನೀತಿಯ ನೆಲೆಗಟ್ಟಿನ ಮೇಲೆ ಆಮೇಲೆ ಸಂಸ್ಕೃತಿಯ ನೆಲೆಗಟ್ಟಿನ ಮೇಲೆ ಮೌಲ್ಯಗಳು ಆದರ್ಶಗಳ ದೃಷ್ಟಿಯಿಂದ ಇರ್ತದೆಯೋ ಅದೆಲ್ಲ ಅನಂತರವೂ ಕ್ಯಾರಿ ಔಟ್ ಆಗ್ತದೆ. ಇಲ್ಲಿ ಹಾಗೆ ಆಗಿದೆ. ಆದರೆ ಸಾಹಿತ್ಯ ಸೃಷ್ಟಿ ಒಂದು ಕಾಲಕ್ಕೆ ಬೌದ್ಧ ಸಾಹಿತ್ಯ ಇತ್ತು, ಇಂತಿಂಥ ಕವಿಗಳು ಅದರಲ್ಲಿದ್ದರು, ಆಮೇಲೆ ಹಾಗೆ ನೀವು ವಿಚಾರ ಮಾಡಿ ಇದು ನೀವು ಹೇಳಿದ್ದು ಚಿಂತನೆಗಳು ಚಿಂತನೆಗಳು ಅಲ್ಲಿಯ ಮೌಲ್ಯಗಳು, ಅಲ್ಲಿಯ ಜೀವನ ವಿಧಾನಗಳು, ನೀತಿಯ ಮಾತುಗಳು ಇದೆಲ್ಲ ಕ್ಯಾರಿಔಟ್ ಆಗ್ತದೆ. ಅದರಿಂದ ನಾವು ಅದನ್ನು ಇದನ್ನು ಬೆರೆಸಬಾರ್ದು ಅಂತ ನನಗೆ ಅನಿಸ್ತದೆ. ಸರ್, ಇನ್ನೊಂದು ಈ ಧರ್ಮದ ವಿಚಾರದಲ್ಲಿ ಅದು ನಾವು ಅಧ್ಯಯನದ ಅನುಕೂಲಕ್ಕಾಗಿ ಮಾಡಿಕೊಂಡಂತ ಇದು ಅನ್ನೋ ಮಾತನ್ನ ಹೇಳಿದ್ರಿ, ಶೈವ ಬ್ರಾಹ್ಮಣ ಅಥವಾ ಜೈನ ಅನ್ನೋದನ್ನು. ಆದರೆ ಆ ಇದು ಅನಂತರದ ಅವುಗಳ ಸಂಶೋಧನೆಗಳಿರ್ಬೋದು, ಪ್ರಾಚೀನ ಸಾಹಿತ್ಯದ್ದು, ಭಾಷೆದು, ಛಂದಸ್ಸಿಂದು, ಕಾವ್ಯ ತತ್ವವನ್ನು ಇಟ್ಕೊಂಡಾಗ ಮತ್ತೆ ಅಲ್ಲೂ ಕೂಡ ಅದು ಮುಂದುವರಿತಾ ಹೋಗುತ್ತೆ. ಅದು ನೀವೇ ಒಂದ್ ಕಡೆಗೆ ಛಂದಸ್ಸನ್ನ ಅದನ್ನ ವಿಂಗಡಿಸುವಾಗ ಒಂದ್ ಕಡೆ ವೈದಿಕ ಛಂದಸ್ಸು, ಲೌಕಿಕ ಛಂದಸ್ಸು ಅಂತ ಕೂಡ ನೀವು ಕೂಡ ಮಾಡಿಕೊಂಡೇ ಅದನ್ನ ವಿವರಿಸ್ತಾ ಹೋಗ್ತೀರಿ. ಅಂದ್ರೆ ಕೇವಲ ಅಧ್ಯಯನದ ಅನುಕೂಲ ಮಾತ್ರ ಅಲ್ಲ, ಅದು ಮತ್ತೆ ಆ ದಾರಿಗಳಲ್ಲೇ ಇರುವಂತದ್ದು ಅನ್ನೋಷ್ಟರ ಮಟ್ಟಿಗೆ ನಾವು ಇವತ್ತು ಕೂಡ ಓದ್ತಾ ಇದ್ದೇವೆ. ಇವತ್ತೆಮ್ಮೆ ಓದೋರು ಕೂಡ ಅದೇ ಟೆಕ್ಸ್ಟ್ಗಳನ್ನೇ ಓದ್ತಾ ಇದ್ದಾರೆ. ಸೊ ಇವುಗಳಿಂದ ಈ ಧಾರ್ಮಿಕ ದಾರಿಗಳು ಮಾತ್ರವೇ ಅನ್ನೋದರಿಂದ ತಪ್ಪಿಸಿ ಇದು ಕನ್ನಡದ್ದು, ಕನ್ನಡಿಗರು ಎಲ್ಲರೂ ಕೂಡ ಇದರಲ್ಲಿ ಪ್ರವೇಶ ಮಾಡಬಹುದಾದ ದಾರಿಗಳು ಹೀಗೆ ಅಂತ ಏನಾದರೂ ಹೇಳೋದಕ್ಕೆ ಸಾಧ್ಯ? ಅದು ಚೆನ್ನಾಗಿದೆ, ಅದು ನೀವು ಕೇಳಿದ್ದು ಅದು ಒಳ್ಳೆ ಮಾತು. ಅದು ಏನು ಅಂತ ಹೇಳಿದ್ರೆ ಈಗ ಸೌಕರ್ಯಕ್ಕೆ, ಅಭ್ಯಾಸದ ಸೌಕರ್ಯಕ್ಕೆ ಮತ್ತು ಆಯಾ ಅವಧಿಯಲ್ಲಿ ಯಾವ ಯಾವ ಧರ್ಮ ಪ್ರಬಲಿಸಿತ್ತು ಅಥವಾ ಆ ಧರ್ಮದ ಕವಿಗಳು ಸಾಹಿತ್ಯ ವ್ಯವಸಾಯ ಕೈಕೊಂಡರು ಆ ದೃಷ್ಟಿಯಿಂದ ನಾವು ಅದನ್ನು ಆಯಾ ಧರ್ಮದ ಧರ್ಮಕ್ಕೆ ಸಂಬಂಧಿಸಿದ ಸಾಹಿತ್ಯ ಯುಗ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಇದರಿಂದ ಅತಿರಿಕ್ತವಾಗಿ ಯೋಚನೆ ಮಾಡೋಕ್ಕೆ ಸಾಧ್ಯವಿಲ್ಲವೇ ಅಂತ ನಿಮ್ಮ ಪ್ರಶ್ನೆ. ಇದು ಹೇಗೆ ಒಂದು ನಾನು ಹೇಳಿದೆ, ಇದು ಸುಮ್ಮನೆ ಕಾಲಾನುಗುಣವಾಗಿ ಮಾಡಿದ್ರು ನೀವು ಅಲ್ಲಿಗೆ ವಾಪಸ್ ಆಗೋ ಚಾನ್ಸಸ್ ಇರ್ತದೆ. ಕಾಲಾನುಗುಣವಾಗಿ ಮಾಡಿದ್ರು ಇಂಥ ಕಾಲದಲ್ಲಿ ಇದು ಹೆಚ್ಚು ಪ್ರಬಲಿಸಿತ್ತು, ಆಮೇಲೆ ಸಮ್ಮಿಶ್ರಗೊಂಡಿತ್ತು, ಅದು ಯಾವುದೋ ಒಂದು ಕಾಲಕ್ಕೆ ಇದು ನಿಂತೋಗಿ ಇನ್ನೊಂದು ಶುರುವಾಯಿತು, ಅದು ನಿಂತೋಗಿ ಮತ್ತೊಂದು ಶುರುವಾಯಿತು ಅನ್ನೋದು ಹೇಳಿಲ್ಲ. ಈಗ ನನಗೇನು ತೋರುತ್ತೆ ಅಂದರೆ ಬಹಳ ದಿವಸದಿಂದ ನನ್ನನ್ನು ಕಾಡ್ತಾ ಇರೋ ವಿಚಾರ ಇದು ಏನು ಅಂದರೆ, ಹೇಳಿ ಸರ್, ಸಾಮಾನ್ಯವಾಗಿ ಒಂದು ಕಾಲದವರೆಗೆ ಏನು ಅಂದರೆ ವೀರಯುಗ ಉದ್ದಕ್ಕಿದೆ, ಅದರ ಲಕ್ಷಣಗಳು ಅದು ಮರಿಯಭಟ್ರು ಬಹುಶಃ ಆ ದೃಷ್ಟಿಯಿಂದ ವಿಭಾಗ ಮಾಡ್ತಾರೆ ವೀರ. ಆ ದೃಷ್ಟಿಯಿಂದ
ನಾವು ಉದ್ದಕ್ಕೆ ವೀರ ಮತ್ತು ವಿಶೇಷವಾಗಿ ಆಮೇಲೆ ರಾಜಸ್ಥಾನದ ವಿವರಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು ಇಲ್ಲ ಧಾರ್ಮಿಕ ಪರಿವೇಶದ ವಿವರಗಳು ಏನು ಒಂದು ಪಂಚಕಲ್ಯಾಣಗಳಿರ್ಬೋದು ಅಥವಾ ಇಲ್ಲಿ ಷಟ್ಸ್ಥಳ ವಿವರಣೆಗಳಿರ್ಬೋದು ಅಥವಾ ಅಲ್ಲಿ ಪೌರಾಣಿಕವಾಗಿ ಇದು ವಿಷ್ಣು ಪುರಾಣ ಸಂಬಂಧವಾದ ಕಥೆಯೋ ಇನ್ನೊಂದೋ ಇರಬಹುದು. ಇದರಲ್ಲಿ ಸಾಮಾನ್ಯ ಮನುಷ್ಯನ ಹುಡುಕಬೇಕಲ್ಲ ನಾವು. ಇದು ನನ್ನ ಇದು ಅಂದರೆ ಯಾವ ಕಾಲಕ್ಕೂ ಅದು ಕವಿರಾಜ ಮಾರ್ಗವಿರಬಹುದು ಅಥವಾ ಅವನಿಗೆ ಹಿಂದಿನ ಕಾಲದ ಇದಿರಬಹುದು ಯಾವ ಕಾಲಕ್ಕೂ ಈಗ ಸಾಮಾನ್ಯ ಮನುಷ್ಯನ ದೃಷ್ಟಿಯಿಂದ ಅವನ ಕಷ್ಟ ಸುಖ ಅವನ ಜೀವನ ವಿಧಾನ ಅವನ ಚಿಂತನೆಗಳು ಇದನ್ನು ಕುರಿತ ಹಾಗೆ ವಿವೇಚನೆಗಳನ್ನು ಅಷ್ಟಾಗಿ ಒಂದು ಪ್ರಯತ್ನ ಮಾಡಿದೆ. ಅದು ಏನು ಅಂದರೆ ಈಗ ರನ್ನನ ಕಾವ್ಯಗಳನ್ನು ಮಾತ್ರ ದೃಷ್ಟಿಗೆ ತಗೊಂಡು ಅವನು ಬಡವರನ್ನು ಬಡತನವನ್ನು ಸಾಮಾನ್ಯ ಜನತೆಯನ್ನು ಕುರಿತು ಹೇಗೆ ಆಲೋಚನೆ ಮಾಡ್ತಾನೆ ಯಾವುದೋ ರೀತಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಆ ಸಾಮಾನ್ಯ ವ್ಯಕ್ತಿಯ ವಿಚಾರಗಳು ಹೇಗೆ ಬರ್ತವೆ ಈ ಸಾಮಾನ್ಯನಿಗೆ ಏನು ಸ್ಥಾನಮಾನಗಳನ್ನು ಆ ಕವಿ ಕಂಡಿದ್ದಾನೆ. ಅವರೆಲ್ಲ ಸುಖಪುರುಷರು ಕವಿಗಳು ಅವನ ಜನ್ನ ಆಗಲಿ ರನ್ನ ಆಗಲಿ ಅವರೆಲ್ಲ ವೆಲ್ ಪ್ಲೇಸ್ಡ್ ಆಯಿತಾ. ಅವರುಗಳು ಈ ಸಾಮಾನ್ಯ ಜನ ನಡುವೆ ಬದುಕ್ತಾರೆ ಸಾಮಾನ್ಯ ಜನ ಹೆಚ್ಚಾಗಿದ್ದಾರೆ ಶ್ರೀಮಂತರು ಅನ್ನತಕ್ಕಂಥ ಅವರು ಕಡಿಮೆ ಯಾವಾಗಲೂ. ಈ ದೃಷ್ಟಿಯಿಂದ ಇನ್ನೊಂದೇನು ಅಂದರೆ ಕಲೆ ಆಯಿತಾ ಆಮೇಲೆ ಈ ಕಲೆ ಸಂಸ್ಕೃತಿ ಒಟ್ಟಾರೆ ಜೀವನ ಸಂಸ್ಕೃತಿ ಏನಿತ್ತು ಆದರ್ಶಗಳು ಏನಿತ್ತು ಇವುಗಳ ದೃಷ್ಟಿಯಿಂದ ವಿಚಾರ ಮಾಡೋದಕ್ಕೆ ಆ ದೃಷ್ಟಿಯಿಂದ ಸಾಹಿತ್ಯವನ್ನು ನೋಡುವ ಸಾಹಿತ್ಯ ಚರಿತ್ರೆಯನ್ನು ಕಟ್ಟುವ ಕೆಲಸವನ್ನು ಇನ್ನೂ ಮಾಡಬೇಕಾಗಿತ್ತು. ಪ್ರಯತ್ನಗಳು ನಡೆದಿರೋ ಹಾಗೆ ಕಾಣಿಸ್ತದೆ ನನಗೆ ಈಚಿನ ಬೆಳವಣಿಗೆಗಳು ನನಗೆ ಗೊತ್ತಿಲ್ಲ ಆ ದೃಷ್ಟಿಯಿಂದ ಗೊತ್ತಿದೆ. ಈಗ ಕೆಲವರು ಈಗ ಮಧ್ಯಕಾಲದಲ್ಲಿ ಅಸ್ಪೃಶ್ಯತೆಯ ಈ ಸಂಬಂಧದಲ್ಲಿ ಏನು ದೃಷ್ಟಿಕೋನಗಳಿದ್ದು ಬರವಣಿಗೆ ಏನಾಗಿದೆ ಇವೆಲ್ಲ ಸರಿ. ಇದು ಯಾರು ಇದನ್ನು ಓದಬಾರ್ದು ಇದನ್ನು ತಿಳಿಯಬಾರ್ದು ಅಥವಾ ಈ ದೃಷ್ಟಿಯಿಂದ ಮಾತ್ರ ಅಧ್ಯಯನ ಮಾಡಬೇಕು ಅಂತ ಹೇಳಿಲ್ಲ. ಅದೇನಾಗಿದೆ ನಮ್ಮ ಕೃತಿಗಳ ಒಟ್ಟಾರೆ ಈಗ ಭಕ್ತಿ ಸಾಹಿತ್ಯ ಇದೆ ಹರಿಹರನ ಕಾಲದಲ್ಲಿ ಬರೀತಾನೆ ಎಲ್ಲೋ ಒಂದು ಅದಕ್ಕೆ ಒಂದು ಚೌಕಟ್ಟಿದೆ ಎಲ್ಲೋ ಏನೋ ಪ್ರಮಾದ ಮಾಡ್ತಾನೆ ಅವನು ಅಲ್ಲಿಂದ ಒಬ್ಬ ಶಿವಭಕ್ತ ಬಂದು ಇಲ್ಲಿ ಜನ್ಮ ಪಡೀತಾನೆ ಆಮೇಲೆ ಎಷ್ಟು ಪವಾಡಗಳು ಆಮೇಲೆ ಮುಕ್ತನಾಗಿ ಮತ್ತೆ ಅಲ್ಲಿಗೆ ಹೋಗ್ತಾನೆ. ಇದರಲ್ಲಿ ಮಾನವೀಯತೆ ಸಾಮಾನ್ಯ ದೃಷ್ಟಿ ಎಲ್ಲಿದೆ ಅಂತ ಪ್ರಶ್ನೆ ಬರ್ತದೆ. ಸಾಮಾನ್ಯತೆಯ ದೃಷ್ಟಿ ಸಾಮಾನ್ಯ ಮಾನವ ದೃಷ್ಟಿ ಒಂದು ವಿಶೇಷ ವ್ಯಕ್ತಿ ಇಲ್ಲಿ ಸಾಮಾನ್ಯವಾಗಿ ಬದುಕೋದು ಅದು ಒಂದು ರೀತಿಯ ಅದು ಆವರಣದಲ್ಲಿ ಹೀಗಾಗಿ ಕೆಲವರಿಗೆ ಅದು ಒಪ್ಪಿತ ಆಗದೆ ಹೋಗ್ಬೋದು. ಈಗ ಈಗ ಹರಿಹರನ ಅಲ್ಲ ನಾಗವಾಂಕನ ಹರಿಶ್ಚಂದ್ರ ಕಾವ್ಯ ಅದು ಪೌರಾಣಿಕ ಅದು ಒಂದು ಸಂದೇಶ ಕೊಡ್ತದೆ ಅಂದರೆ ಸತ್ಯವಾಕ್ಯತೆ ಭಾಗ ಅದು ಸತ್ಯಾನ್ವೇಷಣೆ ಹಾದಿಯಲ್ಲಿ ಬರುವಂತಹ ಕಷ್ಟನಿಷ್ಠರುಗಳನ್ನೆಲ್ಲ ಅನುಭವಿಸಬೇಕು ಅದು ಮಾನವ ಸಾಧ್ಯ ಎಷ್ಟರ ಮಟ್ಟಿಗೆ ಹಾಗೆ ನಡೆಯೋದಕ್ಕೆ ಸಾಧ್ಯವೇ ಅದೊಂದು ಪುರಾಣದ ಕಥೆ ಅದಕ್ಕೊಂದು ಒಂದು ಉದ್ದೇಶವಿದೆ. ಆಮೇಲೆ ಇನ್ನೊಂದೇನು ಅಂದರೆ ಅದು ಪಂಪನಾಗಲಿ ರಾಘವಾಂಕನಾಗಲಿ ಹರಿಹರನಾಗಲಿ ತಮ್ಮ ತಮ್ಮ ಜೀವಿತ ಕಾಲದ ಧ್ಯೇಯಾದರ್ಶಗಳು ಒಪ್ಪಿತವಾದಂತಹ ಸಂಪ್ರದಾಯಗಳು ನಂಬಿಕೆಗಳು ಆದರ್ಶಗಳು ರಾಜಾಶ್ರಯಗಳು ಇವನ್ನೆಲ್ಲ ಅವಲಂಬಿಸಿ ಅವನೂ ರೂಪುಗೊಂಡಿರ್ತಾನೆ. ಅವನು ಆ ಸಮಾಜದ ಒಳಗಿನ ಒಂದು ಭಾಗ ಅವನು. ಅದರಿಂದ ಅತಿರಿಕ್ತವಾಗಿ 21ನೇ ಶತಮಾನದ ಅಥವಾ 20ನೇ ಶತಮಾನದ ಮನುಷ್ಯ ಯೋಚನೆ ಮಾಡಿದ ಹಾಗೆ ಅವನು ಮಾಡಬೇಕು ಅಂತಿಲ್ಲ ಮಾಡಿರಲ್ಲ ಅವನು ಮಾಡಬೇಕಾಗಿಲ್ಲ. ಆದರೆ 21ನೇ ಶತಮಾನದ ನಾವು ಅದರೊಳಗಡೆಗೆ 21ನೇ ಶತಮಾನಕ್ಕೆ ಬೇಕಾದ್ದನ್ನು ತಗೊಳ್ಳೋಕೆ ಪ್ರವೇಶ ಮಾಡಲೇಬೇಕು. ಇಲ್ಲದಿದ್ದರೆ ಅವು ಹಾಗೆ ಮಾಡದೇ ಇದ್ದರೆ ಅವು ನಮಗೆ ಅಪ್ರಸ್ತುತ ಆಗ್ತದೆ. ಅವು ನಮಗೆ ಅಪ್ರಸ್ತುತ ಅಲ್ಲ. ಕ್ಲಾಸಿಕ್ಸ್ ಆರ್ ಆಲ್ವೇಸ್ ನ್ಯೂ. ಇದು ನಿಚ್ಚಂ ಹೊಸತು ಅರ್ಣವಂಬಲ್ ಅತಿ ಗಂಭೀರಂ ಕವಿತ್ವ. ಅದು ಗಂಭೀರವಾದ್ದು ನಿತ್ಯ ನೂತನವಾದ್ದು. ಕ್ಲಾಸಿಕ್ಸ್ ಆರ್ ಆಲ್ವೇಸ್ ನ್ಯೂ. ಈ ದೃಷ್ಟಿಯಿಂದ ಇವನು ಕ್ಲಾಸಿಕ್ಸನ್ನು ಹಾಗಿದ್ದರೆ
ನಾವಿಲ್ಲಿ ತಗೊಳ್ಳೋದು ಏನಿದೆ, ನಾವು ಗ್ರಹಿಸಬೇಕಾದ ಏನಿದೆ, ನಮಗೆ ಯಾಕೆ ಇವು ಪ್ರಸ್ತುತವಾಗುತ್ತದೆ? ಇದು ಭಾಳ ಮುಖ್ಯವಾದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹೇಗಿರಬಹುದು ಹಾಗೆ ಅಂತ ಹೇಳಿದರೆ, ಈಗ ಈ ಕುಮಾರವ್ಯಾಸ ಅಂತ ತಗೊಳ್ಳಿ, ಅಲ್ಲಿ ಬಡವರ ಕಷ್ಟನಿಷ್ಠರುಗಳ ವಿಚಾರ ಬರ್ತದೆ. ಭಕ್ತಿ ಬಿಡಿ, ನೀವು ಭಕ್ತಿ ಬಿಡಿ, ಆದರೆ ಈಗ ಮಾನವ ಸ್ವಭಾವದಲ್ಲಿ ಅವರ ಸಂಬಂಧಗಳು, ಅವರ ಸಂಬಂಧಗಳು, ದಾಯಾದಿ ಮಾತ್ಸರ್ಯ, ಆ ಹೊಡೆದಾಟ, ಹೋರಾಟ, ಜೂಜಾಟ, ಕಳ್ಕೊಳ್ಳೋದು, ಒಬ್ಬರು ಇನ್ನೊಬ್ಬರನ್ನ ಬೈದಾಡೋದು, ಆಮೇಲೆ ಮೋಸ ಮಾಡೋದು, ಇವೆಲ್ಲ ಅದು ಇವೆಲ್ಲ ಆವತ್ತಿಗೂ ಸಾಮಾನ್ಯ, ಇವತ್ತಿಗೂ ಸಾಮಾನ್ಯ. ಈಗ ಈ ಇವನು ಪಂಪ ಸೆಟ್ಟಿಯ ಬಳ್ಳಂ ಕಿರಿದು ಅಂತಾನೆ, ಅದನ್ನು ವ್ಯಾಪಾರ ಅದು. ಅವನು ಸೆಟ್ಟಿ ಅಳ್ಕೊಡೋವಾಗ ಅವನು ಇಷ್ಟು ತಗೋ ಅಂತ ಹೇಳಿದ್ರೆ ಒಳಗಡೆ ಹಾಕ್ಕೊಂಡು ಸೆಟ್ಟಿಯ ಬಳ್ಳಂ ಕಿರಿದು. ಇದು ಇವನ್ನ ರಾಯಸೇರಣ ಧರ್ಮಾಮೃತ ಸಮಾಜದ ಒಂದು ವಿಶ್ವ ಕೋಶ ಇದ್ದ ಹಾಗಿದೆ ಅದು, ಒಂದು ವ್ಯವಹಾರದ. ನಮಗೆ ಇಂಥವು ಆಮೇಲೆ ಇದು ಇವೆಲ್ಲ ಏನು ಅಂತ ಹೇಳಿದ್ರೆ ನೋಡಿ, ಸಾಮಾನ್ಯ ಮನುಷ್ಯ ಧರ್ಮ ಅನ್ನೋದಿದೆಯಲ್ಲ, ಅದರ ಕಷ್ಟ ಸುಖಗಳಿದೆಯಲ್ಲ, ಅದರ ನಂಬಿಕೆಗಳು, ಅದರ ಆದರ್ಶಗಳು, ಅದರ ಪರಸ್ಪರ ಸಂಬಂಧಗಳು ಇದೆಯಲ್ಲ, ಇವು ಯಾವ ಕಾಲಕ್ಕೂ ಒಂದೇನೆ. ಅದು ಈ ಗುರು ಹಿರಿಯರೊಡನೆ ಸಂಬಂಧ, ಅಕ್ಕ ತಂಗಿಯರೊಡನೆ, ಹೆಂಡತಿಯೊಡನೆ, ಹೆಂಡತಿ ಅಲ್ಲದ ಒಡನೆ ಸಂಬಂಧಗಳು ಇತ್ಯಾದಿಗಳಿದೆಯಲ್ಲ. ಅಂದರೆ ಆ ಇವುಗಳು ಮೂಲಕ ನಮ್ಮ ಟೆಕ್ಸ್ಟ್ಗಳು, ಸಾಹಿತ್ಯ ಚರಿತ್ರೆಗಳಿರ್ಬೋದು, ವಿಮರ್ಶೆಯ ಪರಂಪರೆ ಇರ್ಬೋದು, ಅದು ರೂಪುಗೊಳ್ಳಿಲ್ಲ ಅನ್ನುವಂಥದ್ದು, ಕಾವ್ಯ ತತ್ವಗಳಿರ್ಬೋದು, ಇದೆಲ್ಲವೂ ಕೂಡ ಆ ಸಾಮಾನ್ಯ ವಿಚಾರಗಳ ಮೂಲಕ ರೂಪುಗೊಳ್ಳಿಲ್ಲ. ಅದರಿಂದಾಗಿಯೇ ಅವುಗಳನ್ನ ಪ್ರವೇಶ ಮಾಡೋದಕ್ಕೂ ಕೂಡ ಇವತ್ತು ಅನೇಕ ತಳ ಸಮುದಾಯಗಳಿಂದ ಬಂದವರು ಕೂಡ ಅಥವಾ ಮಹಿಳೆಯರು ಕೂಡ ಇರಬಹುದು, ಸೊ ಅವರಿಗೆ ಕಷ್ಟ ಆಗ್ತಾ ಇದೆ ಅದು. ಯಾಕೆಂದರೆ ನಾವು ಇವತ್ತು ಓದುವಂಥದ್ದು ಆ ಧಾರ್ಮಿಕ ನೆಲೆಯಲ್ಲಿ ಅಥವಾ ರಾಜಪ್ರಭುತ್ವಗಳನ್ನು ಹೇಳುವ ಮತ್ತು ಆ ಎರಡು ಹಿನ್ನೆಲೆಯಲ್ಲಿ ಕವಿಯ ಬೆಳವಣಿಗೆಗಳನ್ನು ಹೇಳುವ ಈ ವಿಚಾರಗಳನ್ನೇ ಇವತ್ತು ಕೂಡ ಸಾಹಿತ್ಯ ಚರಿತ್ರೆಯಲ್ಲಿ ಓದ್ತೇವೆ ನಾವು. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಗ್ರಂಥ ಸಂಪಾದನೆ ಇದೆ. ಗ್ರಂಥ ಸಂಪಾದನೆ ಶುದ್ಧ ಅನ್ನುವಂಥದ್ದು, ಈಗ ನೀವು ಕೂಡ ಗ್ರಂಥ ಸಂಪಾದನೆ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ದೀರಿ, ಗ್ರಂಥ ಸಂಪಾದನೆಯನ್ನು ಮಾಡಿದ್ದೀರಿ. ಸೊ ಈ ವಿಚಾರದಲ್ಲಿ ನಿಮ್ಗೆ ಕೇಳಬೇಕಾಗಿರೋದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಹೇಳಿದ್ರೆ, ಈ ಧಾರ್ಮಿಕ ನೆಲೆಗಳೆಲ್ಲವನ್ನೂ ಕೂಡ ಶುದ್ಧ ಅಶುದ್ಧ ಅನ್ನೋಂಥ ಪಠ್ಯ ಏನು ನಿರ್ಧಾರ ಇದೆಯಲ್ಲ, ಸೊ ಅಲ್ಲಿ ಇನ್ನಷ್ಟು ಸ್ಥಾಪಿತಗೊಳ್ತಾ ಹೋಗ್ತಾವಲ್ಲ. ಈಗ ನಿಮ್ಮ 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 ಕಷ್ಟ ಏನು ನನಗೆ ಗೊತ್ತು. ಈಗ ಈಗ ಶುದ್ಧ ಅಶುದ್ಧ ಅನ್ನೋ ನೆಲೆಯಲ್ಲಿ ನಾನು ಅಲ್ಲಿ ನೀವು ಹೇಳೋದೇನು ಅಂದರೆ ಗ್ರಂಥ ಸಂಪಾದನೆಗೆ ಸಂಬಂಧಪಟ್ಟ ವಿಚಾರ. ಅದು ಇದು ಇದು ನಿಮ್ಮ ಈಗ ನಿಮ್ಮ ಪ್ರಶ್ನೆ ಅಲ್ಲ, ನಿಮ್ಮ ಕಾಲದ ಪ್ರಶ್ನೆ ಇದು. ಇದು ಯಾಕೆಂದರೆ ಕನ್ನಡ ವಿಶ್ವವಿದ್ಯಾನಿಲಯದವರು ಅನೇಕ ಸರಿ ನನ್ನನ್ನು ಈ ಪ್ರಶ್ನೆ ಮಾಡಿರೋದುಂಟು, ಇದಕ್ಕೆ ನಾವು ಉತ್ತರ ಹೇಳಿರೋದು ಉಂಟು. ಈಗ ಮೊನ್ನೆ ಕೂಡ ಒಂದು ಕಡೆ ನಾನು ಇತಿಹಾಸ ಅಕಾಡೆಮಿಯಲ್ಲಿ ಮಾತಾಡೋವಾಗ ಈ ವಿಚಾರವನ್ನು ಎತ್ಕೊಂಡು ಮಾತಾಡಿ. ಒಂದು ಈಗ ಪಂಪನೋ ರಣನೋ ಜನನೋ ಅವನು ಒಂದು ಕೃತಿಯನ್ನು ರಚಿಸಿದ, ಶಾಸನಗಳು ಬರೆದಿದ್ದಾರೆ, ಕೆಲವರು ಕಾವ್ಯಗಳು ಬರೆದಿದ್ದಾರೆ, ಪುರಾಣಗಳು ಬರೆದಿದ್ದಾರೆ. ಕವಿ ವ್ಯುತ್ಪನ್ನ ಪಂಪನಾಗಲಿ ಜನನಾಗಲಿ ಕುಮಾರವ್ಯಾಸನಾಗಲಿ ಈ ಕವಿಗಳಿದ್ದಾರಲ್ಲ, ಒಂದು ದೊಡ್ಡ ಪರಂಪರೆ ಇದು. ಇವರು ವ್ಯುತ್ಪನ್ನರು, ಇವರು ಛಂದಸ್ಸು ಓದ್ಕೊಂಡಿದ್ದಾರೆ, ಮತ್ತು ಭಾಷೆಯ ಸ್ವರೂಪ ಚೆನ್ನಾಗಿ ವ್ಯಾಕರಣ ಬಲ್ಲವರು, ಛಂದೋಬದ್ಧವಾಗಿ ನೆಲೆಯಲ್ಲಿ ಬರೆದಿದ್ದಾರೆ. ಇದನ್ನು ಅವರು ಬರೆದು ಎಷ್ಟೋ ಕಾಲ ಆಯಿತು, ಆದರೆ ಎಷ್ಟೋ ಪ್ರತಿಗಳನ್ನು ಕಾಲಕಾಲಕ್ಕೆ ಅದನ್ನು ಪ್ರತಿಗಳು ಮಾಡಿಕೊಂಡು ನಾವು ಅಭ್ಯಾಸಕ್ಕೆ ಬಳಸ್ತಾ ಇದ್ದೀವಿ. ಇದು ಇವುಗಳ ರೂಪ ಇದೆಯಲ್ಲ, ಎರಡು ದೃಷ್ಟಿಯಿಂದ ನಾವು ನೋಡಬೇಕು. ಒಂದು, ಈಗ ಪ್ರತಿಕಾರರು ಏನಿದ್ದಾರೆ, ಅಲ್ಲಿ ಏನಿದೆಯೋ ಅಲ್ಲಿ ಹಾಗೆ ಬರೆದಿದ್ದೀನಿ ನಾನು, ಏನು ವ್ಯತ್ಯಾಸ ಮಾಡಿಲ್ಲ ಇತ್ಯಾದಿ ಅವನು ಹೇಳ್ತಾನೆ ಇವನ ಮೂಲ ಪ್ರತಿಯನ್ನು. ಈ ಆದರೆ ಜನ ಹೀಗೆ ಬರೆದೇ, ನೀವು ಪ್ರತಿ ಮಾಡಿರೋದು ಜನ್ನನ ಕೃತಿಯನ್ನಲ್ಲ, ಇನ್ನೊಂದು ಪ್ರತಿಯನ್ನು. ಆದರೆ ನಮಗೆ ಮೊದಲು ಬೇಕಾಗಿರೋದು, ನಮ್ಮ ಆದ್ಯತೆ ಜನ್ನ ಬರದ ರೂಪದಲ್ಲಿ ಅದಿರಬೇಕು. ಈಗ ಅದು
ಒಂದು ಮತ್ತೆ ಬಹು ಕ್ರೀಡಿತದಲ್ಲಿ ಪಂಪನೋ ಜನನೋ ಬರೆದಿದ್ದರೆ, ಒಂದು ಪದ್ಯವನ್ನು ರಚನೆ ಮಾಡಿದರೆ ಅಥವಾ ಗದ್ಯದ ಸಾಲುಗಳನ್ನು ಬರೆದಿದ್ದರೆ ಅದು ಹೇಗಿರಬಹುದು ಅನ್ನೋದರ ವಿಚಾರದಲ್ಲಿ ನಮಗೇನು ಇಲ್ಲ, ಅನುಮಾನವಿರೋದಿಲ್ಲ. ಯಾಕೆ ಅನುಮಾನವಿರೋದಿಲ್ಲ ಅಂದರೆ ಆ ಕಾಲದ ಭಾಷೆ, ಆಮೇಲೆ ಇತರರು ಬರೆದಿರ್ತಕ್ಕಂಥ ಅದರಲ್ಲೊಂದು ಸಾಮ್ಯ ಕಾಣ್ತದೆ. ಪ್ರತಿಕಾರರಿದ್ದಾರಲ್ಲ, ಅವರು ಆಗಿರೋರು ಇರ್ತಾರೆ, ಆಗದೇ ಇರೋರು ಇರ್ತಾರೆ, ಆಗದೇ ಇರೋರು ಹೆಚ್ಚು. ಯಾಕೆಂದರೆ ಅವರು ಒಂದು ಉದ್ಯೋಗ ಆದ ಅವರಿಗೆ ಒಂದು ಅಂತ ನಾವು ತಿಳಿತಾ ಇದ್ದೀವ ಈಗ. ಅಲ್ಲ, ಯಾಕೆ ತಿಳಿತಾ ಇದ್ದ ಬರವಣಿಗೆ ಹೇಳ್ತದಲ್ಲ, ಆ ಬರವಣಿಗೆ ಅದು ಎಷ್ಟು ಅವ್ಯಾಕ್ರಿಯವಾಗಿರ್ತದೆ, ಎಷ್ಟು ಸ್ಖಾಲಿತ್ಯಗಳಿಂದ ಪ್ರಮಾದಗಳಿಂದ ಕೂಡಿರ್ತದೆ ಅಂತನ್ನೋದು ನಮಗೆ ಗೊತ್ತಾಗ ಆಮೇಲೆ ಅದನ್ನು ನೀವು ಅಭ್ಯಾಸ ಅಲ್ಲ, ಅವನ ಮನೋಧರ್ಮ, ಅವನು ಯಾಕೆ ಹಾಗೆ ತಪ್ಪು ಮಾಡ್ದ, ಆ ತಪ್ಪು ಕಾರಣಗಳೇನು ಅಂತ ನೀವು ತಿಳಿಬೇಕಾದರೆ ಅದು ಪ್ರತ್ಯೇಕವಾದ ಅಧ್ಯಯನದ ವಿಚಾರ, ಎರಡನ್ನೂ ಬೆರೆಸಬಾರ್ದು. ನೀವು ನಮಗೆ ಬೇಕಾಗಿರೋದು ಮೊದಲು ಜನನು, ರನ್ನು, ಪಂಪನು ಏನು ಬರೆದಿದ್ದ ಅನ್ನೋದು ಮೊದಲ ಆದ್ಯತೆ. ಅದಕ್ಕೆ ಸಲ್ಲಬೇಕಾದನೆ, ಯಾಕೆಂದರೆ ಅಲ್ಲಿರೋ ಪಠ್ಯ ಲಿಪಿಕಾರ ಪಠ್ಯವಲ್ಲ, ಕವಿ ಪಠ್ಯ ಅದು. ಸಾಧ್ಯವಾದಷ್ಟು ನಾವು ಕವಿಗೆ ಹತ್ತಿರವಾದಂಥ ಪಾಠದ ಪುನರ್ರಚನೆ, ನಾವು ಸ್ವೇಚ್ಛೆಯಿಂದ ಬದಲಾಯಿಸಿಬಿಟ್ಟು ಅಥವಾ ವ್ಯತ್ಯಾಸ ಮಾಡಿ ವ್ಯಾಕರಣ ಹೀಗಿರಬೇಕು, ಇಲ್ಲಿ ಹೀಗಿದೆ ಅಂತನೋ ಬದಲಾವಣೆ ಇಲ್ಲ. ಎಷ್ಟು ಕನಿಷ್ಠ ಪ್ರಮಾಣದ ಒಂದು ಮಿತಿಯ ಒಂದು 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 ಮಾನದಂಡ ಇಟ್ಟುಕೊಂಡು ಆ ಪಠ್ಯವನ್ನು ಸಂಪಾದಿಸಬೇಕಾಗಿ ಬರ್ತದೆ. ಇದು ಒಂದು. ಈಗ ಶಾಸನಗಳನ್ನು ನೀವು ನೋಡಿದ್ರೆ ಅಲ್ಲೂ ತುಂಬ ಕಾಣ್ತದೆ ಇದು. ಆದರೆ ಅಲ್ಲಿ ಏನು ಪಠ್ಯಗಳಿದೆ ಅದು ಪ್ರಮಾಣವಲ್ಲ, ಅದೊಂದು ಬರವಣಿಗೆಯ ಅದು ಕೊಟ್ಟಿದ್ದಾರೆ ಅವರು. ಯಾಕೆ ಅಷ್ಟು ಇಲ್ಲದೆ ಇದ್ದರೆ ನಮ್ಮ ಗತಿ ಏನು, ಅದು ಸಿಗ್ತಾನೆ ಇರಲಿಲ್ಲ ಅಂದರೆ ಎರಡು ಅಲ್ಲ. ಅದನ್ನು ನಾ ಮುಗಿಸ್ಬಿಡ್ತೇನೆ ಅದು. ಆದ್ದರಿಂದ ಇದನ್ನೊಂದು ಪ್ರತ್ಯೇಕವಾಗಿ ಇಟ್ಟುಕೊಂಡು ಇದು ಯಾಕೆ ಹೀಗೆ, ಆಗಿನ ಅವರ ತಿಳುವಳಿಕೆಯ ವಿದ್ಯೆಯ ಸಾಮಾಜಿಕ ಸ್ತರದ ಮತ್ತೊಂದರ ನೆಲೆಗಟ್ಟುಗಳಿಗೇನು, ಯಾಕೆ ಈ ತಪ್ಪು ಮಾಡಿದೆ, ಈ ತಪ್ಪು ಆಗೋದಕ್ಕೆ ಕಾರಣ ಇದು, ಯಾಕೆ ಹೀಗೆ ಮಾಡಿ, ಈ ದೃಷ್ಟಿಯಿಂದ ನೀವು ಅಧ್ಯಯನ ಮಾಡಿ. ಆದರೆ ಅವನು ಮೊದಲು ಕೃತಿಯನ್ನು ರಚಿಸಿಕೊಟ್ಟನಲ್ಲ, ಅವನನ್ನು ನಾನು ಮೊದಲು ಕಾಣಬೇಕು ಆಯಿತೆ. ಅದು ಏನಾಗಿದೆ ಅಂದರೆ ನಮಗೆ ಅವನೇ ಬರೆದು ಸಿಕ್ಕೋದಿಲ್ಲ ನಮಗೆ, ಒಂದು. ಎರಡನೇದೇನು ಅಂದರೆ ಕೆಲವು ಹಳೆಯ ಕವಿಗಳೇ ಆಗಿನ ಭಾಷೆಗೆ ಅನುಸಾರ, ಈಗ ಮುದ್ರಣಂದು ಇದೆ, ಅವನ ಮೂಲ ಪ್ರತಿಗಳು ಸಿಕ್ಕಿವೆ, ಅದರಲ್ಲಿ ಅವನು ಕುದುರೆ ಅಂತನೋ ಜಾಗದಲ್ಲಿ ಕುದುರೆ ಅಂತಲೇ ಬಳಸ್ತಾನೆ. ಅಲ್ಲೇನಾಗಿದೆ ಅಂದರೆ ಅವನ ಆಡು ಮಾತಿಗೆ ಶುದ್ಧವಾದ ರೂಪ ಕುದುರೆ ಅಂತಲೇ ಇರಬೇಕು, ಅದು ಅಂಗೀಕೃತವಾದ ರೂಪ. ಆದರೆ ಅವನದನ್ನು ಕುದುರೆ ಅಂತ, ಅವನು ಕುದುರೆ ಅಂತ ಬರೆದದ್ದನ್ನು ಕುದುರೆ ಅಂತ ನಾವು ತಿದ್ದೋದು ಸರಿಯೋ ಅನ್ನೋ ಪ್ರಶ್ನೆ. ಇದು ನಿಜ, ಈ ಪ್ರಶ್ನೆ ಸಾಧುವಾದ ಪ್ರಶ್ನೆ ಅದು. ಯಾಕಂದರೆ ನನಗೆ ಈಗ ಕೆಂಪು ನಾರಾಯಣನ ಮುದ್ರಾ ಮಂಜೂಷವನ್ನು ಸಂಪಾದನೆ ಮಾಡುವಾಗ ನನಗೆ ಸಮಸ್ಯೆ ಎದುರಾಯಿತು. ಅವರೇನು ಮಾಡಿದ್ದಾರೆ ಈಚೆಗೆ ಅಂತ ಹೇಳಿದರೆ, ಸ್ಟೀವನ್ಸನ್ ಮೊದಲಾದವರು, ಮುಖ್ಯವಾಗಿ ಸ್ಟೀವನ್ಸನ್, ಅವ 10-12 ಎಡಿಷನ್ಸ್ ಬಂದಿವೆ ಅದು. ಅದರಲ್ಲಿ ಪಠ್ಯಗಳಾಗಬೇಕು ಇದು ತರಗತಿಗೆ ಅಂತ ಹೇಳಿ ಎಷ್ಟೋ ಹೊಸ ವಿಚಾರಗಳನ್ನು ಪದ್ಯಗಳನ್ನು ಸೇರಿಸಿದರು. ಆಮೇಲೆ ಪಾಠಗಳ ಭಾಷೆಯನ್ನು ತಿದ್ದಿದರು. ಆದರೆ ಅದ್ರ ಮೊದಲು ಅಚ್ಚಾದ್ದು ಒಂದನೇ ಮುದ್ರಣ ಇವೆಲ್ಲ ಇರ್ತದಲ್ಲ, ಆಮೇಲೆ ಹಸ್ತಪ್ರತಿಗಳಿವೆಯಲ್ಲ, ಆ ಹಸ್ತಪ್ರತಿಗಳಲ್ಲಿ ಅದು ಸ್ವಲ್ಪ ವಿಶೇಷವಾಗಿದೆ. ಆದರೆ ಇದು ಯಾವಾಗ ಈ ಬಗೆಯ ಬರವಣಿಗೆ ಹೊಕ್ಕಿತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಈ ವಿಜಯನಗರ ಪೀರಿಯಡ್ ಇದೆ ನೋಡಿ, ಹೊಯ್ಸಳದಿಂದ ಮುಂದಿನ ಪೀರಿಯಡ್ ಇದೆಯಲ್ಲ, ಅದು ಅಕ್ಷರಾಭ್ಯಾಸದ ದೃಷ್ಟಿಯಿಂದ, ಅಕ್ಷರ ಸೌಷ್ಠವದ ಪದಸೌಷ್ಠವದ ದೃಷ್ಟಿಯಿಂದ ಯಾವುದೋ ಒಂದು ಬಗೆಯ ಅವನತಿಯನ್ನು, ವ್ಯತ್ಯಾಸವನ್ನು ಕಾಣಿಸ್ತದೆ ಅದು. ಅದನ್ನು ನೀವು ಅನಲೈಸ್ ಮಾಡ್ಬೋದು. ಆದರೆ ಅದೇ ಹೊಯ್ಸಳರ ಶಾಸನಗಳನ್ನು ಓದಿ, ನಿಮಗೆ ಈ ಸ್ಖಾಲಿತ್ಯಗಳು ಕಾಣಿಸೋದಿಲ್ಲ. ಈಗ ಶಾಸನಗಳು ಈಗ ಹೆಚ್ಚಾಗಿರೋ ಶಾಸನಗಳನ್ನು ನೋಡಿ, ಅದನ್ನು ಎಡಿಟಿಂಗಿನ ಪ್ರಶ್ನೆ ಅಲ್ಲಿ ಹೆಚ್ಚು ಕಾಣಿಸೋದಿಲ್ಲ. ಆದರೆ ವಿಜಯನಗರದಿಂದ ಮುಂದಕ್ಕೆ ನೀವು ಹೋಗ್ತಾ ಇದ್ದ ಹಾಗೆ, ಅದಕ್ಕೆ ಬೇರೆ ಬೇರೆ ಸಾಮಾಜಿಕವಾದ ಕಾರಣಗಳಿರ್ಬೋದು, ರಾಜಕೀಯವಾದಂಥ ಕಾರಣಗಳಿರ್ಬೋದು, ಬೇರೆ ಬೇರೆ ಅರಸರು ಆಗ ಸಾಹಿತ್ಯ ಭಾಷೆಗೆ ಒದಗಿದ ಪ್ರೋತ್ಸಾಹವೋ
ಅಥವಾ ಅದರ ಹಿನ್ನಡೆಯೋ ಇಂಥದ್ದೇನಾದರೂ ಆಗಿರ್ಬೋದು. ಈ ದೃಷ್ಟಿಯಿಂದ ನಾವು ಆವಾಗೇನು ಮಾಡಬೇಕು ಅಂಥದ್ರಲ್ಲಿ ಈಗ ಮುದ್ರಣ ಇಟ್ಟ ರೂಪದಲ್ಲಿ ಇಡಬೇಕದು, ಇವತ್ತು ಸಹಜವಾದ ಶುದ್ಧವಾದ ರೂಪ. ಈ ಮಾತನ್ನು ಸಾರ್ವತ್ರಿಕವಾಗಿ ಅನ್ವಯಿಸೋಕ್ಕಾಗೋಲ್ಲ ನಿಮಗೆ. ಪಂಪನೂ ಹೀಗೆ ಬರೆದಿದ್ದಾರೆ, ಅದು ಈಗ ಇವನು ಹೇಗೆ ಬರೆದು ಕುದುರೆ ಅಂತ ಇವನು ಹೇಗೆ ಬರೋದು ಅವನು ಹಾಗೆ ಏನೋ ಬರೆದಿದ್ದಾನೆ, ಅದು ಆಗೋದಿಲ್ಲ. ಅದು ಹಾಗೆ ಯಾಕೆ ಆಗೋದಿಲ್ಲ? ಕಾರಣ ಹೀಗಿರ್ಬೋದು ಸರ್. ಇದ್ರ ಜೊತೆಗೆ ನಂದೊಂದು ನಿಮ್ಮನ್ನು ಮನ್ನಿಸಿ ಅಂತ ಕೇಳ್ಬಿಟ್ಟು ಒಂದು ಉದ್ದಟತನದ ಪ್ರಶ್ನೆಯನ್ನು ಕೂಡ ನಿಮ್ಮನ್ನು ಕೇಳಬೇಕು ನಾನು. ಅದೇನು ಅಂತೇಳಿದ್ರೆ, ಈಗ ಪ್ರತಿಕಾರರು ಆ ರೀತಿ ಮಾಡ್ತಾ ಇದ್ರು, ಅವ್ರು ತಪ್ಪು ಮಾಡೋದಕ್ಕೆ ಸಾಧ್ಯತೆ ಇತ್ತು. ಇವತ್ತು ನಾವು ಕವಿ ಪಾಠಕರನ್ನು ತಗೊಂಡು ಹೋಗಲೇಬೇಕು, ಅದರಿಂದಾಗಿ ಶುದ್ಧ ಪಾಠವನ್ನು ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋದು ಯೋಚನೆ ಮಾಡಲೇಬೇಕು ಅನ್ನೋಂಥ ಮಾತನ್ನು ಹೇಳಿದ್ರೆ ನೀವು. ಯಾವುದೋ 13ನೇ ಶತಮಾನನೋ 12ನೇ ಶತಮಾನನೋ 10ನೇ ಶತಮಾನದಲ್ಲೋ ಬರೆದಂಥ ಕವಿಯ ಆ ಕವಿ ಪಾಠವನ್ನು 21ನೇ ಶತಮಾನದಲ್ಲಿರುವಂಥ ನಾನು ಮರು ರೂಪಿಸ್ತೀನಿ ಅನ್ನೋಂಥದ್ದು ಕೂಡ ಅಸ್ತ ಪ್ರತಿಕಾರನಿಗೆ ಯಾವ ನೆಲೆ ಇತ್ತೋ ಆ ನೆಲೆಗಿಂತ ಬಹಳ ಭಿನ್ನವಾದ ನೆಲೆ ಇರುತ್ತಾ ಇವನಿಗೆ? ಅಂದರೆ ಆ ಭಿನ್ನವಾದ ನೆಲೆಯ ವಿದ್ವತ್ತು, ಅಂದರೆ ಪಂಪನ ವಿದ್ವತ್ತೊಂದನ್ನು ಇಲ್ಲಿ ರೂಪಿಸಿಕೊಂಡು ಪಂಪನ ಕಾಲದ ಆ ಕಾವ್ಯವನ್ನು ಪಂಪನ ಹಾಗೆಯೇ ನಾನು ಇದೇ ಸರಿ ಅಂತ ಮಾಡ್ತೀನಿ ಅನ್ನೋಂಥದ್ದು ಕೂಡ ಒಂದು ರೀತಿಯ ಉದ್ದಟತನ ಅಲ್ವೇ? ಖಂಡಿತ ಅಲ್ಲ. ಅದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ರೀತಿ ಭಿನ್ನ ಬಗೆಯಲ್ಲಿ ಆ ಪಾಠಾಂತರಗಳು ಇರುವಂಥದ್ದೇನಿದೆ, ಅದು ಭಿನ್ನ ಭಿನ್ನ ಬಗೆಯ ಅನುಸಂಧಾನಗಳು ಆಗಿರಬಹುದು. ಯಾಕೆಂದರೆ ನಮ್ಮ ಭಾಷೆ ಕೂಡ, ಕನ್ನಡ ಭಾಷೆ ಕೂಡ ಇಡೀ ಕರ್ನಾಟಕದಾದ್ಯಂತ ಒಂದು ಬಗೆ ಇಲ್ಲ. ಈ ಪಂಪನ ಬನವಾಸಿಯಲ್ಲಿ ಬಗ್ಗೆ ಬರೆಯುವಂಥ ಪಂಪ ಇನ್ನೆಲ್ಲೋ ಬೇರೆ ಭಾಗದಲ್ಲಿ ಅದನ್ನು ಕಾಪಿ ಆಗ್ತಾ ಇದ್ದಾಗ ನೀವು ಕುದುರೆ ಕುದುರೆ ಅಂತ ಹೇಳಿದ್ರಲ್ಲ, ಸೊ ಇಂಥ ಬದಲಾವಣೆಗಳು ಕೂಡ ಆಗಿರಬಹುದು. ಅದು ಒಂದು ಬಗೆಯ ಆ ಸ್ಥಳೀಯವಾದ ಅನುಸಂಧಾನವೇ ಅಲ್ವಾ ಅಂತ ನನ್ನ ಪ್ರಶ್ನೆ. ಸರಿ, ಈಗ ಏನಾಗಿದೆ ಅಂದರೆ, ನೀವು ಇದನ್ನು ಹೇಳುವಾಗ ಈ ಕವಿಯ ಅವನ ನಿಷ್ಪತ್ತಿ, ಅವನ ಪ್ರತಿಭೆ, ಅವನ ಇದರ ಬಗ್ಗೆಯೂ ನಿಮಗೆ ಕಾಳಜಿ ಇರಬೇಕು. ಮೊದಲು ಅವನು ಈಗ ನಮಗೆ ಪರಮ ಪ್ರಮಾಣ ಯಾವುದು? ಹಸ್ತಪ್ರತಿಗಳು. ಆ ಹಸ್ತಪ್ರತಿಗಳಲ್ಲಿ ಈ ಈ ಯಾವುದು ಈ ತಪ್ಪುಗಳು ಅಥವಾ ಪ್ರತಿಕಾರ ಲೇಖ್ಯಗಳ ಲೋಪದೋಷಗಳು ಏನಿವೆ, ಅವು ಎಷ್ಟು ಪ್ರಮಾಣದಲ್ಲಿವೆ, ಹೇಗಿವೆ? ಇಲ್ಲಿ ತಿದ್ದುಪಾಟು ಆಗಿರೋದು, ನಾವು ತಿದ್ದುಪಾಟು ಅಂದ್ರೇನು, ನಾವು ಹೊಸದಾಗಿ ತಿದ್ದುಪಾಟು ಮಾಡೋದಿಲ್ಲ, ಅದು ಎಲ್ಲೂ ಅಲ್ಲೂ ಪ್ರತಿಗಳಲ್ಲೇ ಇರ್ತವೆ. ಈಗ ಯಾವುದೋ ಒಂದು ಪ್ರತಿಯನ್ನು ಅನಾಮತ್ತಾಗಿ ಎತ್ತು ಬರೆಯೋದಿದೆಯಲ್ಲ, ಅದೊಂದು ಕ್ರಮ ಇದೆ. ಈಗ ಈ ಶಾಸನಗಳನ್ನು ಅನಾಮತ್ತಾಗಿ ಎತ್ತು ಬರೆಯೋದೊಂದು ಕ್ರಮ ಇದೆ. ಅದು ಕಲ್ಮೇಲೆ ಬರೆದಿದೆ, ತಾಮ್ರದ ಹಲಗೆ ಮೇಲೆ ಬರೆದಿದೆ. ಆ ಬರೆದಿರೋದನ್ನು ಇಲ್ಲಿ ತೆಗೆದು ಹಾಕೋದು. ಎಪಿಗ್ರಾಫಿಯ ಕರ್ನಾಟಕ ಇರಬಹುದು, ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ಇರಬಹುದು, ಇದು ಒಂದು. ಹಾಗೆಯೇ ಈಗ ಐರಾವತವೋ ಮದನ ತಿಲಕವೋ ಯಾವುದೋ ಒಂದು ಪ್ರತಿ ಒಳಗೆ ಒಂದಿದೆ, ಅದು ಇನ್ನೊಂದು ಪ್ರತಿಯಲ್ಲಿ ನೀವು ಹೋಲಿಸಿ ನೋಡಿ. ಅಲ್ಲಿ ಹೆಚ್ಚು ಭಾಷಾ ಒಂದು ಭಾಷೆಯ ಸೌಷ್ಠವ ಕಾಣ್ತಕ್ಕಂಥ ಮಾತು ಅಲ್ಲೇ ಇದೆ. ಬಿಟ್ವೀನ್ ದಿ ಟೂ ನೀವು ಯಾವುದನ್ನು ಆರಿಸ್ಕೋಬೇಕು ಅನ್ನೋದು ಪ್ರಶ್ನೆ. ನಾನಾಗಲೇ ಹೇಳಿದೆ, ಪ್ರತಿಕಾರನಿಗೆ ಕೊಡೋ ಮರ್ಯಾದೆಯನ್ನು ಅವನ ಕಾಲದ ದೃಷ್ಟಿಯಿಂದ ಸಾಮಾನ್ಯವಾಗಿ ಭಾಷೆ ಹೇಗೆ ಹೇಗೆ ಹೊರಳುತ್ತದೆ ಅಥವಾ ಹೇಗೆ ಹೇಗೆ ಸ್ಖಾಲಿತ್ಯಗಳಿಗೆ ಅಥವಾ ಪ್ರಾದೇಶಿಕವಾದಂಥ ಆಡು ಮಾತಿನ ರೂಢಿಗೆ ಅದು ಒಲಿಯುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಅದನ್ನು ಅಭ್ಯಾಸ ಮಾಡಿ. ಆದರೆ ನೀವು ಮೊದಲು ಈ ಕವಿ, ಈ ಕಾಲಘಟ್ಟದಲ್ಲಿ ಹುಟ್ಟಿದ ಕವಿ, ಅವನು ಹೀಗೆ ಬರೆದಿದ್ದೇನೆ ಅನ್ನೋದನ್ನು ಖಾತ್ರಿ ಮಾಡ್ಕೋಬೇಕು. ಇದು ಒಂದು ಸಂಗತಿ. ಖಾತ್ರಿ ಮಾಡಿಕೊಂಡ ಮೇಲೆ ನೀವು ಈ ಇಬ್ಬರಲ್ಲಿ ನಮ್ಮ ಈಗ ಅವನ ಪ್ರತಿಯನ್ನು ಇವನು ಪ್ರತಿ ಮಾಡ್ತಾ ಇದ್ದ, ಅವನ ಕಾವ್ಯವನ್ನು ಇವನು ಪ್ರತಿ ಮಾಡ್ತಾ ಇದ್ದಾನೆ. ಆಯಿತೆ, ಉದ್ದಕ್ಕೆ ಎಲ್ಲ ಈಗ ವಿಭಿನ್ನ ಪಾಠಗಳ ಈಗ ಪಾಠ ದೋಷಗಳು ಪಾಠಾಂತರಗಳು ಇದನ್ನೆಲ್ಲ ಗಮನಿಸಿಯೇ ಒಬ್ಬ ಸುಶಿಕ್ಷಿತನಾದ ಸಂಪಾದಕ ತನ್ನ ಕವಿಪಾಠವನ್ನು ಸಿದ್ಧಪಡಿಸ್ತಾನೆ. ಆ ಸಿದ್ಧಪಡಿಸುವಾಗ ಅವನು ಈ ರೂಪಾಯಿ ಹೀಗಿರಬೇಕು, ಈ ರೂಪಾಯಿ ಇರಬೇಕು, ಹೀಗಿಲ್ಲ, ಇದರಲ್ಲಿ ಹೀಗಿಲ್ಲ, ಇದು ಖಂಡಿತ ಮಾಡೋದಿಲ್ಲ. ಹಾಗೆ ಮಾಡೋದು ಗ್ರಂಥ ಸಂಪಾದನೆಗೆ ಮಾಡೋ ಅನ್ಯಾಯ, ಅದು ಕವಿಗೆ ಮಾಡೋ ಅನ್ಯಾಯ. ಆದ್ದರಿಂದ ನೀವು ಇದನ್ನ ಇಟ್ಟುಕೊಂಡೇನೆ
ಇಟ್ಕೊಂಡೇ ನೀವು ಏನು ಮಾಡಬೇಕು, ನೀವು ಇವುಗಳನ್ನೆಲ್ಲ ನೋಡಿ ಅದರಲ್ಲಿ ಪೀಳಿಗೆ ಕಾಲಮಾನ ಆಮೇಲೆ ಅವ ಬರೆದ ಅವನ ಪ್ರತಿಕಾರನ ಒಂದು ಅವನ ಹಿನ್ನೆಲೆ ಇತ್ಯಾದಿಗಳನ್ನು ನೋಡಿ ಪ್ರಾಮಾಣ್ಯವನ್ನು ಕೊಟ್ಟು ನೀವು ಕವಿಪಾಠ ಅಂತ ನೀವು ಹೇಳ್ತೀರಿ. ನೀವೇನು ಅಂದರೆ ಈಗ ಇರೋದನ್ನೆಲ್ಲ ಒಪ್ಕೊಳ್ಳೋಕೆ ಸಿದ್ಧ ಇಲ್ಲ. ನನ್ನ ಇದು ನಿಕಷ ಏನು ಅಂತ ಹೇಳಿದ್ರೆ, ಈಗ ಜನ್ನ ಹೀಗೆ ಬರೆದಿದ್ದನೆ, ಅವನು ಒಂದು ಭಾಷೆಯನ್ನು ಬಳಸಿರ್ತಾನೆ, ಅಂದರೆ ಅವನು ತಾನು ಗಳಿಸಿದ ಭಾಷಾ ಪಾಂಡಿತ್ಯದ ತನ್ನ ಕಾಲದ ಹಳಗನ್ನಡದ ಒಂದು ತನ್ನ ಗ್ರಹಿಕೆ ಭಾಷೆ ಶೈಲಿಯಲ್ಲಿ ಅವನು ಇಡ್ತಾನೆ. 10 ತರಹ ಪ್ರತಿಕಾರರು 10 ತರಹ ಅದನ್ನು ಬರೆದಿರ್ತಾರೆ, ಅದರಲ್ಲಿ ಸಮಾನವಾದ 98 ಇರ್ತದೆ. ಶುದ್ಧ ಪಾಠ ಅಂತ ಹೇಳ್ತಕ್ಕ ಅವರು ಈಗ ಜನ ಹೇಗಾದರೂ ಬರ್ಕೊಂಡು ಹೋಗಲಿ, ನನಗೆ ತೋರಿದ ಹಾಗೆ ನಾನು ಇದನ್ನು ಕಾಪಿ ಮಾಡುವಾಗ ಅವರು ಇಲ್ಲಿರೋ ಹಾಗೆ ಬರ್ದು. ಆದರೆ ಏನಾಗಿದೆ ನಮ್ಮಲ್ಲಿ, ಡಿ ಎಲ್ ನರಸಿಂಹಾಚಾರ್ಯ ಹೇಳುವಾಗ ನಕಲುಗಳ ಮರುನಕಲುಗಳ ಬಳಿ ನಕಲುಗಳು ಅಂತ ಅವ್ರು ಹೇಳ್ತಾರಲ್ಲ, ಬರಿತಾ ಒಂದು ಇನ್ನೊಂದು ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ, ಇದು ಮ್ಯಾನ್ಸ್ಕ್ರಿಪ್ಟ್ಸ್ ಮಲ್ಟಿಪ್ಲೈ ಆಗುತ್ತೆ. ಈ ತಿಳುವಳಿಕೆಯಲ್ಲಿ ಏನೋ ಸಮಸ್ಯೆ ಇದೆಯೇನೋ ಅಂತ ನನಗೆ ಖಂಡಿತ ಇಲ್ಲ. ಅದು ಏನಾಗಿದೆ, ಯಾಕೆಂದರೆ ಬರೀ ನಕಲು ಮಾಡಿರಲ್ಲ ಯಾರು, ಯಾಕೆಂದರೆ ಆ ಸಾಹಿತ್ಯ ಕೃತಿಯ ಬಗ್ಗೆ ಬರೀ ಅವನಿಗೊಂದು ಕನ್ನಡ ಬರುತ್ತೆ, ಅದರ ಲಿಪಿ ಅಷ್ಟೇ ಅವನು ಲಿಖಿಸಿದ್ದಾನೆ, ಆ ಕಾವ್ಯದ ಬಗ್ಗೆ ಅವನಿಗೆ ಅರಿವೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ನಾವು ತೀರ್ಮಾನ ತಗೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದೇ ನನ್ನ ಅದು ಅಲ್ಲ. ಹಾಗೆ ತೀರ್ಮಾನ ತಗೋಬಾರ್ದು. ಯಾಕೆ ಅಂತ ಹೇಳ್ತೀನಿ, ಅವನು ಮೊದಲು ಸಂಕಲ್ಪ ಮಾಡಿ ಕೂತಿಯಾನೆ, ಅವನಿಗೆ ಈ ಕೆಲಸ ವಹಿಸಿರೋನಿದ್ದಾನಲ್ಲ ಒಬ್ಬಾತ, ಅವನು ಕಸ್ಟೋಡಿಯನ್ ಆಫ್ ದಿ ಮ್ಯಾನ್ಸ್ಕ್ರಿಪ್ಟ್, ನೋಡಪ್ಪ ನೀನು ನಿನ್ನ ಇದನ್ನೇನು ಬಳಸಬೇಡ, ಅಲ್ಲಿ ಏನಿದೆಯೋ ಅದನ್ನು ಹಾಕಿ ಕಾಪಿ ಮಾಡಬೇಕು. ಅವನಿಗೇನಂದರೆ ಇವನು ತನಗೆ ತೋರಿದ್ದನ್ನೆಲ್ಲ ಏನೇನೋ ಬರೆದುಬಿಟ್ಟು ಮಾಡಿಕೊಡ್ದು, ಯಾಕೆಂದರೆ ಅದನ್ನು ಅವನಿಗೆ ವಹಿಸಿದಾನಲ್ಲ ಯಾರೋ ಪ್ರತಿ ಮಾಡೋದಕ್ಕೆ ಹೇಳಿದಾನಲ್ಲ, ಅದಕ್ಕೆ ಅವನು ಹೇಳೋದು ಬದ್ಧ ಮೂಲಂ ಕಟಿಗ್ರೀವಂ ಇವೆಲ್ಲ ಒಂದು ಇದನ್ನು ಹೇಳ್ತಾನಲ್ಲ, ಇದು ನಾನು ಒಂದು ಅಕ್ಷರ ಸೇರಿಸಿಲ್ಲ, ತಪ್ಪು ನಂದಲ್ಲ, ಅಲ್ಲಿ ಏನಿದೆಯೋ ಹಾಗೆ ನಾನು ಪ್ರತಿ ಮಾಡಿದ್ದೀನಿ. ಸಾಮಾನ್ಯವಾಗಿ ಹಸ್ತಪ್ರತಿಗಳಲ್ಲಿ ಆ ಮಾತು ಹಾಕೇ ಇರ್ತಾನೆ, ಆದ್ದರಿಂದ ಆ ಎಚ್ಚರ ಅವನಿಗಿರ್ತದೆ ಅವನು ಆದರೆ ಏನಾಗಿದೆ ನಮಗೆ ಅಂದರೆ, ಈಗ ಪಂಪನಾಗಲಿ ರನ್ನಾಗಲಿ ಏನು ಅವರು ಬರೆದದ್ದು 10ನೇ ಶತಮಾನ 11ನೇ ಶತಮಾನದಲ್ಲಿ, 1000 ವರ್ಷ ದಾಟಿದೆ. 1000 ವರ್ಷದಲ್ಲಿ ಎಷ್ಟೋ ಹಸ್ತಪ್ರತಿ ಕವಿ ಬರೆದದ್ದು ಖಂಡಿತ ಸಿಕ್ಕೋದಿಲ್ಲ. ಈಗ 100 ವರ್ಷ ವಿಷಯಕ್ಕೆ ಅದು ಹಂಗೆ ಆಯ್ತಲ್ಲ, ಕರಿಬಸವಿನವರು ಅದನ್ನ ಅದೇ ಇವರು ಕರಿಬಸಿ ಅದೇ ಹೊಸದಾಗಿ ಬರಿಬೇಕಾಯ್ತು. ಕರಿಬಸವ ಶಾಸ್ತ್ರಿಗಳು ಬಸಪ್ ಶಾಸ್ತ್ರಿಗಳು ಕರಿಬಸಪ್ ಶಾಸ್ತ್ರಿಗಳು ಅದು ಮಾಡ್ತು, ಅದನ್ನು ಕಂಪೇರ್ ಮಾಡಿ ಇರಲಿ, ಅದು ಬೇರೆ ವಿಚಾರ. ಆಮೇಲೆ ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ, ಈ ನಕುಲುಗಳ ಸಂಖ್ಯೆ ಜಾಸ್ತಿಯಾಗಿ ಅದರಲ್ಲೂ ಪರಂಪರೆಗಳು ಪೀಳಿಗೆಗಳು ಬೇರೆ ಬೇರೆ, ಯಾಕೆಂದರೆ ಅವನಿಗೆ ಯಾವ ಇದನ್ನು ಈ ಕಾಪಿ ಮಾಡುವಾಗ ನೋಡಿ, ಈ ಶಾಸ್ತ್ರ ಗ್ರಂಥಗಳಿಗೆ ಸಮಸ್ಯೆಗಳು ಬರಲಿಲ್ಲ, ಅದರಲ್ಲಿ ಹೆಚ್ಚು ವ್ಯತ್ಯಾಸಗಳು ಕಾಣೋದಿಲ್ಲ, ಆದರೆ ಕಾವ್ಯಗಳಲ್ಲಿ ಕಾಣಿಸ್ತದೆ ಇರಲಿ. ಹೀಗಾಗಿ ಏನಾಗಿದೆ ಅಂದರೆ ಅದು ಎಷ್ಟೋ ಪ್ರತಿಗಳನ್ನು ದಾಟಿ ಅದು ಕವಿಪಾಠ ಈಗ ಕಣ್ಮರಿ ಆದಾಗ ಆಗೋಗಿದೆ. ಆದರೆ ಇವುಗಳಲ್ಲಿ ಎಲ್ಲೋ ಒಂದು ನಾನು ಹೇಳಿದ್ನಲ್ಲ 90 ಭಾಗ ಸರಿಯಾಗಿರ್ತದೆ, ಇನ್ನೊಂದು ಈ ಮಧ್ಯ ಪ್ರತಿಯಿಂದ ಪ್ರತಿಗೆ ವ್ಯತ್ಯಾಸವಿರುತ್ತದೆ. ಉದಾಹರಣೆ ಕೊಟ್ಟು ಹೇಳಬಹುದು, ಈಗ ಇದು ಏನು ಮಾಡಬೇಕು. ಆದ್ದರಿಂದ ನೀವು ಮೊದಲು ಕವಿ ಕೃತಿಗೆ ನ್ಯಾಯ ದೊರಕಿಸೋ ಕಡೆ ಗಮನ ಕೊಡಬೇಕು. ಆಮೇಲೆ ಇದು ಎಷ್ಟೆಷ್ಟು 100 ವರ್ಷಗಳು ದಾಟಿ ಪ್ರತಿಯಾಗ್ತಾ ಬಂದಿದೆ. 15ನೇ ಶತಮಾನ ಈಗ ನಮಗೆ ಸಿಕ್ಕೋದೇನೆ 14ನೇ ಶತಮಾನದಿಂದ ಮುಂದಕ್ಕೆ ಹಸ್ತಪ್ರತಿಗಳು ಸಿಗ್ತವೆ ಗೊತ್ತಾ. ಆ 300 ವರ್ಷಗಳಲ್ಲಿ ಎಷ್ಟು ಜನ ಅಭ್ಯಾಸಕ್ಕೆ, ಆವಾಗ ಅದೇ ಪ್ರಿಂಟಿಂಗು, ಎಷ್ಟು ಜನ ಅಭ್ಯಾಸಕ್ಕೆ ಎಷ್ಟು ಪ್ರತಿ ಮಾಡಿಕೊಂಡ್ರು. ಪ್ರತಿ ಮಾಡೋರು ಈಗ ಕವಿ ಅಲ್ಲಿ ನೋಡಿ, ಅದರಲ್ಲೂ ಕೆಲವರು ನರಸಿಂಹಾಚಾರ್ಯರು ಬರೀತಾರ ಮಾತು ಏನಂದರೆ, ಕೆಲವರು ಬಹಳ ಒಳ್ಳೆ ತಿಳುವಳಿಕೆ ಇರತಕ್ಕ ಪ್ರತಿಕಾರರು ಅವ್ರ ಕೈಯಲ್ಲಿ ಸಿಕ್ಕಾಗ ಹೇಗಿರ್ತದೆ ಉದಾಹರಣೆಗಳು ಕೊಡ್ತಾರೆ. ಮಾದಿರಾಜ ನವಿಲುಗುಂದದ ಮಾದಿರಾಜ ಇದನ್ನೆಲ್ಲ ಕೊಡ್ತಾರೆ, ಆ ಅಕ್ಷರಗಳು ಇತ್ಯಾದಿಗಳು ಎಲ್ಲನೂ.
ಆಮೇಲೆ ಆದ್ದರಿಂದ ನಾವು ಆ ವಿಚಾರದಲ್ಲಿ ಮನಸ್ಸು ಆಮೇಲೆ ನಾವೇನು ಇದನ್ನು ಹೊಡೆದಾಕಿ ಬೇರೆ ಮಾಡ್ತಾ ಇಲ್ಲ. ಪುಸ್ತಕ ಇಟ್ಕೊಂಡೇನೆ, ಹಸ್ತಪ್ರತಿ ಇಟ್ಕೊಂಡೇನೆ, ಸಾಮಾನ್ಯ ದೋಷಗಳು ಯಾ ಹೋಲಿಸ್ತೀವಿ ನಾವು, ಇದು ಅದು ಸಮಾನವಾಗಿ ಇದ್ದಿದೆಯೇ, ಆಮೇಲೆ ಇದು ಈ ತಪ್ಪುಗಳು ಸಮಾನವಾಗಿದೆಯೇ, ಬೇರೆ ರೀತಿಯ ಇದನ್ನು ಪತ್ತೆ ಇಲ್ಲದೇ ಇದ್ದರೆ ಅದು ಅದು ಸೈನ್ಸ್ ಆಫ್ ಎಡಿಟಿಂಗ್ ಆಗೋದಿಲ್ಲ. ಅದು ಈಗ ಅಕ್ಷರಸ್ಕಾಲಿತಿಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಹೇಳುವಂಥ ಸರಿ ಅನಿಸ್ತದೆ. ಆದರೆ ಪಾಠಾಂತರಕ್ಕೆ ಸಂಬಂಧಪಟ್ಟ ಹೌದು ಹೌದು, ಆ ಪಾಠಾಂತರಗಳೇ ಭಿನ್ನ ಭಿನ್ನ ಪಾಠಾಂತರಗಳಲ್ಲಿರುವಂತಹ ಒಂದು ಪಠ್ಯ ಅಂತಾನೆ ಪ್ರಕಟಿಸಬಹುದು ಅನ್ನುವಂತ ನನಗೆ ಅದು ನಿಮ್ಮ ತಲೆಯಲ್ಲಿ ಕೂತಿದೆ. ರೀತಿಯಲ್ಲಿ ಹೋಗ್ತೀನಿ ಕಂಪನ ಕಾವ್ಯಕ್ಕೆ, ನೀವು ಇನ್ನೊಂದು ರೀತಿಯಲ್ಲಿ ಹೋಗ್ತೀರಿ. ಇವತ್ತಿನ ವಿಮರ್ಶೆಗಳು ಅದು ನಾವು ಎಲ್ಲರೂ ಒಂದೇ ರೀತಿ ಓದ್ತಾ ಇಲ್ವಲ್ಲ ಸರ್. ಈಗ ಈಗ ನಾನೊಂದು ಈಗ ಒಂದೇನಂದರೆ ಪಠ್ಯ ಆ ರೀತಿ ಪಠ್ಯವನ್ನು ನೀವು ಎಲ್ಲಪ್ಪ ಈಗ ಕೆಲವು ಶಬ್ದಗಳ ವಿಚಾರದಲ್ಲಿ, ಕೆಲವು ಮಾತುಗಳ ವಿಚಾರದಲ್ಲಿ, ಕೆಲವು ಪಾಠಗಳ ವಿಚಾರದಲ್ಲಿ ನೀವೊಂದು ಪ್ರತ್ಯೇಕತೆ ನೀವು ಪಂಪನ್ನು ಆಲ್ ಟುಗೆದರ್ ಇದೆಲ್ಲ ಇದು ಭಿನ್ನವಾದ್ದು ಅಂತ ಹೇಳೋ ಹಾಗೆ ಎಲ್ಲೋ ಕೆಲವು ಮಾತುಗಳು ಇದು ಹೀಗಿರ್ಬೋದು ಹಾಗಿರ್ಬೋದು ಅಂತ ನಾವು ಹೇಳೋದಕ್ಕೆ ಪ್ರಯತ್ನ ಮಾಡ್ಬೋದು. ಈಗ ಒಂದು ಎಷ್ಟೋ ಪುಸ್ತಕಗಳು ಇನ್ನೂ ಇನ್ನೂ ಈಗ ಏನಾಗಿದೆ ನೋಡಿ, ಈಗ ಇವರು ಎಮ್ ಎ ರಾಮಾನುಜಯ್ಯಂಗಾರ್ ಕೆಲವು ಪುಸ್ತಕಗಳು ಎಡಿಟ್ ಮಾಡಿದ್ರು, ಒಂದು 40-50 ಒಂದು 70-75 ಪುಸ್ತಕಗಳು ಮಾಡಿದ್ರು. ಅವ್ರು ಮಾಡೋವಾಗ ಬೇಗ ಬೇಗ ಮಾಡಬೇಕು ಅನ್ನೋದಿತ್ತು, ಯಾಕೆಂದರೆ ರಾಶಿ ರಾಶಿ ಬಂದು ಬೀಳೋದು, ಅಲ್ಲಿ ಎಲ್ಲ ಹಸ್ತಪ್ರತಿಗಳು ನೋಡೋಕ್ಕಾಗ್ತಿರಲಿಲ್ಲ. ಆಮೇಲೆ ಅವರು ಈಗ ಎಡಿಟ್ ಮಾಡೋವಾಗ ಸೆಕಟ್ರೇಫ ಮತ್ತು ರಳಗಳ ಬಳಕೆ ಒಳಗೆ ಅದು ನೋಡಿ, ಅದೊಂದು ಪೀರಿಯಡ್ ಇದೆ, ಇಲ್ಲದೇ ಅರ್ಥಗಳೇ ವ್ಯತ್ಯಾಸ ಆಗೋಗುತ್ತೆ. ಈಗ ಈಗ ಅಳಿ ಅಳಿ ಶಬ್ದಗಳು ಬರೆಯೋವಾಗ ಒಂದಕ್ಕೆ ಕುಳ, ಇನ್ನೊಂದಕ್ಕೆ ರಳ, ಅಥವಾ ಒಂದು ಕ್ಷಳ, ಇವೆಲ್ಲ ಮೂರು ಯಾವ್ಯಾವುದಕ್ಕೆ ಯಾವ್ಯಾವುದು ಅದು ಕವಿ, ಯಾಕೆಂದರೆ ಆ ಕಾಲ ಶಾಸನಗಳು ಒಂದು ಆಧಾರ ನಮಗೆ, ಆ ಶಾಸನಗಳಲ್ಲಿ ಅದು ಪಾಲನೆ ಮಾಡಿರ್ತದೆ ಅದು ಪೀರಿಯಡ್ ಅದು. ಆಮೇಲೆ ಅದು ಆ ಶಬ್ದದ ಆ ಧ್ವನಿಗಳು ನಷ್ಟವಾಗ್ತವೆ ಅದು ಬೇರೆ ವಿಚಾರ. ಹೀಗಾಗಿ ಏನಾಗ್ತದೆ ಅವರು ಮಾಡುವಾಗ ಅದನ್ನು ಹಾಕಿದ್ರು ಅಲ್ಲಿ, ಅದರಲ್ಲಿ ಸ್ವಲ್ಪ ಅತಿರೇಕಗಳಾಗಿರ್ಬೋದು, ನಾವು ಒಂದು ಪ್ರಮಾಣ ತೊಗೊಳ್ಳೋದಿಲ್ಲ ನಾವು, ಯಾಕೆಂದರೆ ನಮಗೆ ಗೊತ್ತು ಒಂದು ಒಂದು ಭಾಷೆ ಒಂದು ವ್ಯಾಕರಣ ಹೇಗೆ ಬೆಳ್ಕೊಂಡು ಬಂದಿದೆ ಅನ್ನೋದು ಗೊತ್ತು. ಪಂಪ ನೀವು ಹುಡುಕಿದ್ರೂ ಈಗ ತನ ಪ್ರತ್ಯ ಎಲ್ಲಿ ಉಪಯೋಗಿಸ್ಬೇಕೋ ಅಲ್ಲೇ ಉಪಯೋಗಿಸಿರ್ತಾನೆ, ಆಯಿತಾ, ಅದರಲ್ಲಿ ಇದಿಲ್ಲ. ಆಮೇಲೆ ಈಗ ಒಂದು ಒಳ್ಳೆಯ ಉದಾಹರಣೆ ನಿಮಗೆ ಹೇಳಬೇಕು, ಈಗ ನಳಿತೋಳ್ ಅಂತ ಒಂದು ಶಬ್ದ ಇದೆ. ಈ ನಳಿತೋಳ್ ಅಂದರೆ ಎಳೆಯದಾದ ಸ್ಲೆಂಡರ್ ಅಂದರೆ ತೆಳುವಾದ ಸುಂದರವಾದ ತೋಳು ಅಂತ, ನ್ಯಾಯವಾಗಿ ನಳಿದೋಳ್ ಅಂತ ಹೇಳಿ ತಕಾರಕ್ಕೆ ದಕಾರ ಆದೇಶವಾಗಬೇಕಾಗಿತ್ತಲ್ಲ. ಯಾರೋ ಒಬ್ಬ ಕವಿ ಒಂದು ಕಡೆ ಬಳಸಿದ್ದಾನೆ. ನನ್ನ ಪ್ರಶ್ನೆ ಏನು ಅಂದರೆ ಇದು ನಮ್ಮ ಡಿಕ್ಷನರಿ ಅಂಗೀಕಾರ ಮಾಡಿದೆ, ನಮ್ಮ ಕನ್ನಡ ನಾನು ಅವ್ರ ಹತ್ರ ಇದೆ, ಅದು ನಾನು ಅವ್ರ ಹತ್ರ ವಾದ ಮಾಡಿದೆ. ಇಡೀ ಪಂಪ ಭಾರತ ಅಥವಾ ಗದಾಯುದ್ಧ ಅಥವಾ ಆದಿಪುರಾಣ ಹುಡುಕಿ ನಳಿತೋಳ್ ಎಲ್ಲೆಲ್ಲಿ ಬರ್ತದೆ, ನಳಿದೋಳ್ ಎಷ್ಟು ಕಡೆ ಬರ್ತದೆ. ಈಗ ಅದು ಏನಾಗಿದೆ, ಕೇಶವರಾಜ ಆ ಉದಾಹರಣೆ ಕೊಡೋದಿಲ್ಲ, ಕೊಟ್ಟಿದ್ದರೆ ಅದರ ಸಮಸ್ಯೆ ಬಗೆಹರಿತಿತ್ತು. ಅವನು ಕೆಲವು ಸಂದರ್ಭಗಳಲ್ಲಿ ದಕಾರ ಆದೇಶ ಬರೋದಿಲ್ಲ ಅಂತ ಉದಾಹರಣೆ ಕೊಟ್ಟಿದ್ದಾನೆ ಅವನು, ಆಯ್ತು ಈ ಶಬ್ದ ಕೊಟ್ಟಿಲ್ಲ. ಆದರೆ ಎಲ್ಲೋ ಎರಡು ಕಡೆ ನಮಗೆ ಯಾವುದೋ ಈಚಿನ ಕಾವ್ಯಗಳು, ಈಚಿನ ಅಂದರೆ 12ನೇ ಶತಮಾನವು 13ನೇ ನಳಿದೋಳ್ ಸಿಕ್ಕಿದೆ, ಓ ಇದು ಆದ್ದರಿಂದ ಹೈಪರ್ ಕರೆಕ್ಷನ್, ಇದು ದಕಾರ ಆದೇಶ ಬರತಕ್ಕದ್ದು, ಆದ್ದರಿಂದ ಮೂಲತಃ ಈ ಶಬ್ದ ನಳಿದೋಳ್ ಅಂತ ಇರಬೇಕಾಗಿದ್ದು, ಇಲ್ಲಿ ನಳಿತೋಳ್ ಅಂತ ಇದೆಯಲ್ಲ ಅದು ಅದು ಮೂಲ ರೂಪ, ಇದು ಅನಂತರದ ರೂಪ ಅನ್ನೋಂಥದ್ದು ಇದೆಯಲ್ಲ ಸರ್, ಅಲ್ಲಿ ಕೈ ಬಿಡೋಣ, ಅದನ್ನು ಅದು ಕೈ ಬಿಡೋಣ, ಅದು ನೀವು ಎಷ್ಟು ವಾದ ಮಾಡಿದ್ರು ಅದಷ್ಟೇ ಅದ್ರ ಕಥೆ. ಅಂದರೆ ಈ ರೀತಿ ಅವುಗಳ ಈ ಪಠ್ಯಗಳ ನಿರ್ಮಾಣದಲ್ಲೇ ಈ ಶುದ್ಧತೆ ಅನ್ನೋಂಥ ಪಾಠಾಂತರಗಳನ್ನು ತಿದ್ದಬೇಕು ಅನ್ನೋಂಥ ಈ ಇವುಗಳಲ್ಲಿ ನಿರ್ಮಾಣ ಆಗಿರುವಂಥ ಪಠ್ಯಗಳನ್ನ ಇಟ್ಕೊಂಡು ಇವತ್ತು ಆ ಶಾಸ್ತ್ರಗಳನ್ನು ಈ ಎಮ್ ಎಂ ಮಾಡುವಂಥರು ಓದ್ತಾರೆ, ಗ್ರಂಥ ಸಂಪಾದನೆ ಶಾಸ್ತ್ರವನ್ನು ಓದ್ತಾರೆ ಒಂದು ಪತ್ರಿಕೆಯಾಗಿ, ಮತ್ತು ಅದೇ ನೆಲೆಯಲ್ಲಿ ರೂಪುಗೊಂಡಿರುವಂಥ ಪಠ್ಯಗಳನ್ನು ಕೂಡ ಇನ್ನೊಂದು ಕಡೆಗೆ ಅಧ್ಯಯನ ಮಾಡ್ತಾ ಇರ್ತಾರೆ. ಇವರು ಅಧ್ಯಯನ ಮಾಡುವಾಗ ಈ ಕಠಿಣತೆ ಇದೆಯಲ್ಲ ಪ್ರವೇಶ ಮಾಡೋದಕ್ಕೆ, ಇದು ಅವ್ರನ್ನ ಆ ಪ್ರಾಚೀನ ಕನ್ನಡದ ಒಳಗಡೆಗೆ ಪ್ರವೇಶ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಅದರಿಂದಾಗಿನೇ ಇವತ್ತು ಬಹಳ ವೀಕ್ ಆಗ್ತಾ ಇದ್ದಾರೆ ಅಂತ ತಿಳಿಯೋದಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇಲ್ಲ, ಅದು ಎಲ್ಲ ಇದೆಲ್ಲ ಭ್ರಮೆಗಳು, ಇವೆಲ್ಲ ಭ್ರಮೆಗಳು. ನಾನು ಹೇಳ್ತೀನಿ ಕೇಳಿ, ಅಲ್ಲೇ ಪಾಠಾಂತರಗಳು ಕೊಟ್ಟಿರ್ತಾರೆ ಕೆಳಗಡೆ. ಈಗ ನಿಮಗೆ ನಿಮ್ಮ ಇಫ್ ಯು ಆರ್ ಡಿಸರ್ನಿಂಗ್ ಸ್ಕಾಲರ್, ಈ ಅಭ್ಯಾಸ ಮಾಡೋರು ನಿಮ್ಮ ತಿಳುವಳಿಕೆಯನ್ನು ಬೆಳೆಸ್ಕೋತಾ ಹೋದರೆ
ಇಲ್ಲಿ ಈಗ ಈ ಸಂಪಾದಕ ಮೇಲೆ ಕೊಟ್ಟಿರ್ತಕ್ಕಂಥ ಪಾಠ ಇದೆಯಲ್ಲ, ಇದು ಸರಿಯಲ್ಲ, ಇಲ್ಲಿಂದ ಆಯ್ಕೆ ಮಾಡಿ ಅಲ್ಲಿಗೆ ಹಾಕ್ಕೋಬೇಕು. ಆ ಸ್ವಾತಂತ್ರ್ಯ ನಿಮಗಿದ್ದೇ ಇದೆ. ಅದು ಕೂಡ ಅವನ ಎಚ್ಚರ ಏನಿರುತ್ತೆ ಅಂದರೆ, ಕವಿ ಏನು ಬರೆದಿದ್ದ ಅನ್ನೋದನ್ನು ನಾನು ಈಗ ನನ್ನ ಕಾಲದಲ್ಲಿ ಕಟ್ಕೊಡ್ಬೇಕಾಗಿದೆ, ಈ ಹಸ್ತಪ್ರತಿಗಳು ಹತಾರಿವೆ, ಇವುಗಳನ್ನು ಒಂದು ಶಾಸ್ತ್ರೀಯವಾಗಿ ವಿಭಜಿಸಿಕೊಂಡು ತಪ್ಪುಗಳು ಇವುಗಳ ಸಾಮ್ಯ ಸಾಮ್ಯ ಅಲ್ಲದೆ ಇದನ್ನೆಲ್ಲ ನೋಡಿಕೊಂಡು ನಾನು ರಚಿಸ್ಕೊಡ್ಬೇಕು. ನಿನಗೆ ಸಮಾಧಾನವಾಗಲಿಲ್ಲವೇ, ಈಗ ಕೆಳಗಡೆ ಈ ಪ್ರತಿಲಿ ಏನಿದೆ ಆ ಪ್ರತಿ ಇದೆ ನಾನು ಸಂಕೇತ ಹಾಕ್ಕೊಟ್ಟಿದ್ದೇನೆ, ನೀನು ಸಂಯುಕ್ತಿಕವಾಗಿ ಈ ಪಾಠ ಹಾಕ್ಕೋ, ಹಾಕ್ಕೊಂಡು ಯು ಟೇಕ್ ಯು ನಿಮ್ಮ ನಿಮ್ಮ ಪಠ್ಯ ನೀವು ನಿರ್ಮಾಣ ಮಾಡಿಕೊಳ್ಳಿ. ಇವತ್ತು ಈ ಪ್ರಾಚೀನ ಸಾಹಿತ್ಯದ ಜೊತೆಗೆ ಅದೇ ಹಾಗೆ ಕನ್ನಡದ ಬಗ್ಗೆನೇ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಅಂಥದ್ರಲ್ಲಿ ಪ್ರಾಚೀನ ಸಾಹಿತ್ಯವನ್ನು ಓದಬೇಕು ಅನ್ನೋಂಥ ವಿಚಾರದಲ್ಲಂತೂ ಇದು ಇನ್ನಷ್ಟು ಬಹಳ ಕಷ್ಟಕರವಾಗಿದೆ ಅನ್ನುವಂಥ ಮಾತನ್ನು ನಾವು ಕೇಳ್ತಾ ಇದ್ದೇವೆ. ಇದರಿಂದ ಈ ಹೊಸ ತಲೆಮಾರುಗಳನ್ನು ಬಿಡುಗಡೆಗೊಳಿಸಿ ಅದ ಕಡೆ ಮುಖ ಮಾಡೋಂಗೆ ಹೇಗೆ ಮಾಡ್ಬೋದು ಸರ್, ಏನು ದಾರಿಗಳನ್ನು ಹೇಳಿ? ಇದು ಹೇಗೆ ಅಂದರೆ, ಇದು ಆಸಕ್ತಿಯ ವಿಚಾರ. ಅಲ್ಲಿ ಒಂದು ರಸವಿದೆ, ಸ್ವಾರಸ್ಯವಿದೆ, ತಿಳಿಯತಕ್ಕ ಸಂಗತಿಗಳಿದೆ, ಕಲೆಗಳ ವಿಚಾರವಿದೆ, ಸಂಸ್ಕೃತಿಯ ವಿಚಾರವಿದೆ, ಮಾನವತ್ವದ ವಿಚಾರವಿದೆ, ಆಮೇಲೆ ಸಮಾಜದ ವಿಚಾರವಿದೆ. ಅಲ್ಲಿ ಅಲ್ಲಿ ಕಾವ್ಯದ ಸೊಗಸಾದ ವರ್ಣನೆಗಳಿವೆ, ಕಲ್ಪನೆಗಳಿವೆ ಅಂತ ಹೇಳಿ ಕಾವ್ಯಾಸಕ್ತಿ ಕಾವ್ಯಾಭಿರುಚಿ ಇರತಕ್ಕಂಥ ಯಾರಾದ್ರೂ ಹೊಸಗನ್ನಡಕ್ಕೆ ಕವಿತೆ ಓದಿ ಕೂಡಲೇ ಅರ್ಥವಾಗುತ್ತೆ. ಹೊಸಗನ್ನಡ ಕವಿತೆ ಅದು ಅರ್ಥವಾಗೋದಿಲ್ಲ, ಅದರಲ್ಲೂ ಏನೋ ಧ್ವನಿ ಸ್ವಾರಸ್ಯ ರೂಪಕ ಪ್ರತಿಮೆ ಎಲ್ಲ ಇದ್ದೇ ಇರ್ತದೆ. ಅದಕ್ಕೊಂದು ಮನೋಧರ್ಮ ಬೇಕು. ಒಂದು ಪ್ರಬಂಧ ಓದೋದಕ್ಕೆ ಒಂದು ಮನೋಧರ್ಮ ಬೇಕು, ವೃತ್ತಪತ್ರಿಕೆ ಓದೋದಕ್ಕೆ ಒಂದು ಮನೋಧರ್ಮ ಬೇಕು. ಹಾಗೆಯೇ ಪ್ರಾಚೀನ ಸಾಹಿತ್ಯ ಓದೋವಾಗ ಇದರಿಂದ ಪ್ರಯೋಜನ ಉಂಟು ಅಂತ ಮೊದಲು ಮನವರಿಕೆ ಆಗಬೇಕು. ಇದರಿಂದ ಪ್ರಯೋಜನ ಉಂಟು, ಸಾಮಾನ್ಯವಾದ ಪ್ರಯೋಜನ ಏನು ಅಂತ ಹೇಳಿದ್ರೆ, ಒಂದು ಸಾಹಿತ್ಯ ಒಂದು ರಸಾನುಭವಕ್ಕೆ ಇಲ್ಲಿ ಅವಕಾಶವಿದೆ, ಜೀವನಾನುಭವದ ದರ್ಶನಕ್ಕೆ ಇಲ್ಲಿ ಅವಕಾಶವಿದೆ. ಇಲ್ಲಿ ಆ ಹಳೆಯ ಕಾಲದ ಪರಂಪರೆ, ಸಮಾಜ, ಜನಜೀವನ, ಕಲೆ, ಸಂಸ್ಕೃತಿಗಳು ಮೊದಲಾದವುಗಳ ಸಂಗತಿಗಳಲ್ಲಿ ನನಗೆ ಸಿಗುತ್ತದೆ. ಪರಂಪರೆಯ ಭಾಗವಾಗಿ ನಾವು ಬೆಳೆದಿದ್ದೇವೆ, ಆ ಪರಂಪರೆಯ ಸ್ವರೂಪವನ್ನು ನಾವು ಅರ್ಥ ಮಾಡ್ಕೋಬೇಕು, ಅದನ್ನು ತಿಳಿಯಬೇಕು. ಸಾಹಿತ್ಯ ಎಲ್ಲರಿಗಲ್ಲ, ಮೊದಲು ಅದನ್ನು ಸ್ಪಷ್ಟ ಮಾಡಿಕೊಳ್ಳಿ. ಈಗ ಸಾಹಿತ್ಯದ ಅಭಿರುಚಿ ಈಗ ಕಾಳಿದ ಈಗ ಅದು ಬೇಕಾಗಿಲ್ಲ. ಆ ತತ್ವಕ್ಕೆ ಏನೂ ಅರ್ಥವಿಲ್ಲ. ಈಗ ಅವರಿಗೆ ಮೊಬೈಲ್ ನೋಡ್ಕೊಂಡು ಕಾಲ ಕಳೀಲಿ, ಅವರಿಗೆ ಟಿವಿ ಧಾರಾವಾಹಿಗಳು ನೋಡ್ಕೊಂಡು ಕಾಲ ಕಳೀಲಿ. ಈಗ ಡಿಸ್ಟೆನ್ಸ್ ಎಜುಕೇಷನ್ನಲ್ಲಿ ನಾವು ಗಮನಿಸಿದ್ರೆ, ಈಗ ನಮ್ಮ ಓಪನ್ ಯೂನಿವರ್ಸಿಟಿ ಸುಮಾರು ಒಂದು ಹಿಂದೆ ಎಲ್ಲ ನೋಡಿದರೆ ಎಮ್ ಎ ಮಾಡೋದಕ್ಕೆ ಬರ್ತಾ ಇರೋರು, ಏ ನಾನು ಕನ್ನಡ ಎಮ್ ಎ ಮಾಡ್ಬೇಕಪ್ಪ ಅಂತೇಳಿ ರಿಜಿಸ್ಟರ್ ಮಾಡಿಸಿರೋರು ಎಷ್ಟು 8,000 ಅಥವಾ ಅದಕ್ಕಿಂತ ಹೆಚ್ಚಿಗೆ ಜನ. ಸರಿ ಸರಿ ಸರಿ, ಅಂತೂ ಆಸಕ್ತಿ ವಹಿಸಿ ಕನ್ನಡದ ಮೇಲಿನ ಒಂದು ಅಭಿಮಾನದಿಂದನೋ ಅಥವಾ ಆಸಕ್ತಿಯಿಂದನೋ ಹಾಗೆ ಬರುವಂಥವ್ರಿಗೆ ಅಲ್ಲಿ ನಿಂತು ಅದನ್ನು ನೋಡುವ ಹಾಗೆ ಮಾಡಬೇಕಲ್ಲ, ಅದರೊಳಗಡೆ ಪ್ರವೇಶ ಸಿಗಬೇಕಲ್ಲ. ಸೊ ಅಂಥವ್ರಿಗೆ ಏನು ಮಾಡೋದು? ಅದು ಅವನವನ ಅಭಿರುಚಿಗೆ, ಅವನವನ ಆಸಕ್ತಿಗೆ. ಈಗ ಭೌತಶಾಸ್ತ್ರವಿದೆ, ರಸಾಯನಶಾಸ್ತ್ರವಿದೆ, ಸಸ್ಯಶಾಸ್ತ್ರವಿದೆ. ಅವನಿಗೆ ಅದು ರುಚಿಸೋ ಹಾಗೆ ತಿಳಿಯೋ ಹಾಗೆ ಮಾಡಬೇಕು ಅಂದರೆ ಅವನಿಗೆ ಮೊದಲು ಅವನಲ್ಲಿ ಒಂದು ಆಸಕ್ತಿ, ಒಂದು ಆರ್ದ್ರತೆ ಬೇಕು. ಇದು ನನಗೆ ತಿಳಿಯಬೇಕಾದ ಕ್ಷೇತ್ರ, ಕಲಿಯಬೇಕಾದ ಕ್ಷೇತ್ರ. ಈ ಕ್ಷೇತ್ರವನ್ನು ನಾನು ತಿಳಿದು ನನ್ನ ಶೋಧನೆಗಳನ್ನು, ನನ್ನ ತಿಳುವಳಿಕೆಯನ್ನು ಹೆಚ್ಚು ಮಾಡ್ಕೋಬೇಕು, ಇದನ್ನು ಲೋಕಕ್ಕೆ ನಾನು ಇನ್ನಷ್ಟು ವಿಚಾರಗಳನ್ನು ತಿಳಿಸಬೇಕು ಅಂತನೋ ಒಂದು ಮನೋಧರ್ಮ ಬೇಕು. ಒಂದು ಈಗ ಇದನ್ನು ಮಾಡೋದು ಅಂತ ಹೇಳಿದರೆ ಅವ್ರ ಗಮನಕ್ಕೆ ತರೋ ಈಗ ಅದೇನು ಮಾಡಬೇಕು? ಆವಾಗ ವಾಚನಗಳಿಂದ, ಗಮಕದಿಂದ ಅದರಲ್ಲಿ ಅಭಿರುಚಿ ಹುಟ್ಟೋ ಹಾಗೆ ಮಾಡಬೇಕು. ಎಂಥ ಸೊಗಸಾದ ಕಲ್ಪನೆ, ಎಂಥ ಸೊಗಸಾದ ನೀತಿ, ಎಂಥ ಸೊಗಸಾದ ಒಂದು ಸೂಕ್ತಿ ಇಲ್ಲಿದೆ, ಎಷ್ಟು ಅರ್ಥಗರ್ಭಿತವಾಗಿದೆ ಅಂತ ಹೇಳಿ ಅಭಿರುಚಿ ಹುಟ್ಟೋ ಹಾಗೆ ಏನೇನು ಮಾಡಬಹುದು? ನಾವು ಅನುವಾದ, ರೂಪಾಂತರ, ಭಾಷಾಂತರ, ಗದ್ಯಾನುವಾದ ಇವೆಲ್ಲ ಇದೆಯಲ್ಲ, ಇವೆಲ್ಲ ಸಹಾಯ ಮಾಡಬಹುದು, ಇಲ್ಲ ಅಂತಲ್ಲ. ಅದು ಹಾಗಲ್ಲ, ಅದರಿಂದ ನಾವು ಮುಂದಕ್ಕೆ ಹೋಗಬೇಕು. ನೀವು ಪ್ರೌಢ, ಈಗ ನೀವು ಕನ್ನಡ ಎಮ್ ಎ ಮಾಡಬೇಕು ಹಾಗೆ ಅಂತ ಹೇಳಿದರೆ
ನೀವು ನಮ್ಮ ಪರಂಪರೆಯ ಸಾಹಿತ್ಯವನ್ನು ಅಲ್ಲಿ ಏನಿದೆ ಅಂತ ತಿಳಿಯೋ ಕುತೂಹಲದಿಂದ ಅದನ್ನು ಓದಿ ಅದರ ರಸಗ್ರಹಣ ಮಾಡೋ ಶಕ್ತಿ ಸಂಪಾದನೆ ಮಾಡಬೇಕು. ಈ ಅದನ್ನು ಅದು ನಿಮಗೆ ಬ್ಯಾಡವೇ ಬೇರೆ ನಿಮ್ಮ ಈಗ ಎಲ್ಲರಿಗೂ ಎಲ್ಲವನ್ನೂ ಮಾಡಬೇಕು. ಇದು ಇದು ಕ್ಷೇತ್ರಗಳಿದೆಯಲ್ಲ, ಈಗ ಭಾಷಾಶಾಸ್ತ್ರ ಯಾಕೆ ಕಲಿಬೇಕು ಅಂತ ಕೇಳಿದರೆ ಆ ಭಾಷೆಯ ರಚನೆಯ ರಹಸ್ಯಗಳೇನು, ಸ್ವರೂಪವೇನು, ಈ ಸ್ತ್ರೀಲಿಂಗವಾದರೆ ಹೀಗ್ಯಾಕೆ ಹೇಳುತ್ತೆ, ಪುಲ್ಲಿಂಗವಾದರೆ ಹಾಗ್ಯಾಕೆ ಹೇಳುತ್ತೆ, ಆಮೇಲೆ ಆ ಮಾತುಗಳು ಆ ಪ್ರತಿಗಳು ಹಾಗೆ, ಇದೊಂದು ಕುತೂಹಲ ಒಬ್ಬನಲ್ಲಿ ಒಬ್ಬ ವಿದ್ಯಾರ್ಥಿಯಲ್ಲಿ ಹುಟ್ಟಿದರೆ ಅವನು ಭಾಷಾಶಾಸ್ತ್ರಕ್ಕೆ ಹೋಗ್ತಾನೆ, ಭಾಷಾ ವಿಜ್ಞಾನವನ್ನು ಓದ್ತಾನೆ, ಆಮೇಲೆ ತೌಲನಿಕ ಮಾಡ್ತಾನೆ, ವರ್ಣನಾತ್ಮಕ ಮಾಡ್ತಾನೆ, ಚಾರಿತ್ರಿಕ ಮಾಡ್ತಾನೆ. ಅದನ್ನು ಹೇಗೆ, ಯಾಕೆಂದರೆ ಅದೊಂದು ಅದೊಂದು ಒಂದು ಕ್ಷೇತ್ರ ಅವನಿಗೆ, ಅದೊಂದು ವಿಸ್ಮಯದ ಕ್ಷೇತ್ರ ಅವನಿಗೆ. ಹಳೆ ಸಾಹಿತ್ಯವನ್ನು ಸಾಹಿತ್ಯಕ್ಕಾಗಿ ರಸಾನುಭವಕ್ಕಾಗಿ ಒಂದು ಸಾಹಿತ್ಯ ಆಸಕ್ತಿಗಾಗಿ ಓದಬೇಕು, ಅದೊಂದು ದೃಷ್ಟಿ. ಅದು ಹೇಗೆ ಅಂತ ಹೇಳಿದರೆ ಈಗ ಈ ಈಗ ಸಂಗೀತಗಾರರಿದ್ದಾರೆ, ಅದು ಹಿಂದೂಸ್ತಾನಿ ಇರ್ಬೋದು, ಕಾರಣ ಅವ್ರನ್ನ ಅದು ಜನರ ಹತ್ರ ತೊಗೊಂಡು ಹೋಗೋದು ಹೇಗೆ, ಜನರ ಹತ್ರ ತೊಗೊಂಡು ಹೋಗೋದು ಎಲ್ಲರನ್ನೂ ಸಂಗೀತಗಾರನ ಮಾಡೋಕ್ಕೆ ಸಾಧ್ಯವೋ, ಅವನು ತನ್ನ ಸಂಗೀತದಿಂದ ಆ ಶ್ರೋತೃಗಳನ್ನು ಅವನು ಆಹ್ ಎಷ್ಟು ಚೆನ್ನಾಗಿದೆ, ನಾನು ಸ್ವಲ್ಪ ಓದಬೇಕು, ನಾನು ಸ್ವಲ್ಪ ಕಲಿಬೇಕು, ನಾನು ಇದರಲ್ಲಿ ಪ್ರವೇಶ ಮಾಡಬೇಕು ಅಂತ ಹೊರಡ್ತಾ ಆ ಸ್ಫೂರ್ತಿಗೊಳ್ತಾನಲ್ಲ ಆ ಶ್ರೋತೃಗಳಲ್ಲಿ ಅವನು ಅವ ಏನು ಎಷ್ಟು ಆಶ್ರಯಿಸ್ತಾನೆ, ಎಷ್ಟು ಗುರುಗಳನ್ನು ಆಶ್ರಯಿಸ್ತಾನೆ, ಅವ ಎಷ್ಟು ಸೇವೆ ಮಾಡ್ತಾನೆ, ಅದನ್ನು ಕಲಿತಾನೆ. ಒಂದು ಹಾಗೆ ಸಾಹಿತ್ಯ ಕ್ಷೇತ್ರ ಕೂಡ, ಅದರಲ್ಲೂ ಪ್ರಾಚೀನ ಸಾಹಿತ್ಯ ಇದೆಯಲ್ಲ, ಈಗ ಪ್ರಾಚೀನ ಸಾಹಿತ್ಯ ಅದು ಅದಕ್ಕೆ ಒಂದು ನಾನು ಹೇಳಿದ್ನಲ್ಲ ಒಂದು ಗಾಂಭೀರ್ಯ, ಒಂದು ಲಯ, ಒಂದು ಧ್ವನಿ, ಒಂದು ಸೊಗಸು, ಒಂದು ಕಲ್ಪನೆಗಳು, ಅದು ಆ ಏನು ಮಾಡಬೇಕು ಅಂಥ ರಸಸ್ಥಾನಗಳನ್ನು ಅದನ್ನು ಆಸಕ್ತರಿಗೆ ಕೊಟ್ಟು, ಇದು ಕವಿ ಗಮಕಿ ವಾದಿ ವಾಗ್ಮಿ, ಕವಿ ಗಮಕಿ ಇವ ಅದು ಈ ಜೋಡಿ ಇದೆಯಲ್ಲ, ಅವನು ಓದಿದಾಗ ತಾನು ಕಲಿಬೇಕು ಅನ್ನೋ ಆಸೆ, ಎಲ್ಲರಿಗೂ ನೂರಕ್ಕೆ ನೂರು ಜನವೂ ಅದರಲ್ಲಿ ಪ್ರವೇಶ ಪಡಿಬೇಕು ಅಂತಲ್ಲ. ಅದು ರಸಸ್ಥಾನಗಳಿರುವಂಥ ಭಾಗಗಳನ್ನು ಓದೋದ್ರ ಬಗ್ಗೆ ಹೇಳ್ತಾ ಇದ್ದೀರಿ ನೀವು. ನಾವು ಈಗ ಸುಮಾರು ಒಂದು ನಾನು ಒಂದು 40-50 ವರ್ಷಗಳ ಬೆಂಗಳೂರು ಯೂನಿವರ್ಸಿಟಿಯ ಇತಿಹಾಸ ಏನಿದೆ ಆ ಮೊದಲಿಂದನೂ ಕೂಡ ಆ ಟೆಕ್ಸ್ಟ್ ಬುಕ್ಗಳನ್ನ ಹಿಡ್ಕೊಂಡು ನೋಡ್ತಾ ಇದ್ದೆ. ನೋಡ್ತಾ ಇದ್ದಾಗ ಈ ರಸಸ್ಥಾನಗಳು ಇರುವಂಥ ಆ ಪದ್ಯದ ಭಾಗಗಳನ್ನೇ ಮತ್ತೆ 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 ರಿಪೀಟ್ ಆಗಿರುವಂಥದ್ದು ನೋಡ್ತೇವೆ. ಇವತ್ತಿಗೂ ಕೂಡ ಯಾರಾದರೂ ಟೆಕ್ಸ್ಟ್ ಬುಕ್ ಮಾಡಿದ್ರೆ ಈಗ ಜನಪ್ರಿಯವಾಗಿರುವಂಥ ಆ ಭಾಗಗಳನ್ನೇ ಆಗ್ತಾ ಇರ್ತಾರೆ. ಅದರ ಆಚೆಗೆ ಯಾರು ಕೂಡ ಆ ಕಾವ್ಯ ಪ್ರವೇಶ ಮಾಡಿರೋದೇ ಕಾಣಲ್ಲ. ರೈಟ್. ಯಾರನ್ನೇ ಭಾಷಣಕ್ಕರಿಲಿ ಅಥವಾ ಎಲ್ಲೇ ಕಾರ್ಯಕ್ರಮಕ್ಕೆ ಮತ್ತೆ ಮತ್ತೆ ಕೋಟ್ ಮಾಡ್ತಿರ್ತಾರೆ ಹೇಳ್ತಾರೆ. ಅಂದ್ರೆ ಇದು ಒಂದು ಪ್ರವೇಶವನ್ನೇ, ಕಾವ್ಯದ ಪ್ರವೇಶವನ್ನೇ ಇದಿಷ್ಟೇ ಅನ್ನೋ ಹಾಗೆ ನಿರ್ಬಂಧನ ಕೂಡ ಮಾಡಬಹುದು. ಅದು ನಿಜ. ನಿಮ್ಮ ಇದು ಒಳ್ಳೆಯ ಪ್ರಶ್ನೆ. ಇದು ಇದು ಏನು ಅಂತ ಹೇಳಿದ್ರೆ ಆ ಪಠ್ಯಗಳನ್ನು ಸಿದ್ಧ ಮಾಡತಕ್ಕವರ ಅವರ ಜ್ಞಾನದ ಕೊರತೆ, ಅವರ ಆಸಕ್ತಿಯ ಕೊರತೆ, ಅವರ ಅಶ್ರದ್ಧೆ, ಆಮೇಲೆ ಅವರ ಸೀಮಿತವಾದ ತಿಳುವಳಿಕೆ. ಆದರೆ ಈಗ ನೋಡಿ, ಅನಂತನಾಥ್ ಪುರಾಣ ಅಂದ ಕೂಡಲೇ ಚಂಡಶಾಸನ ಪ್ರಸಂಗ, ಬೇರೆ ಪ್ರಸಂಗ ಇಲ್ವೋ, ಬೇರೆ ವರ್ಣದ ಭಾಗ ಇರ್ತದೆ. ಆಮೇಲೆ ಈಗ ನಿಜ ಅದು ಅದನ್ನು ಮೇಲಿಂದ ಮೇಲೆ ಆವೃತ್ತಿಗೊಳಿಸ್ತಾ ಹೋಗ್ತಾರೆ. ನಾವು ನನಗೆ ಜಾಪಕ ಇಲ್ಲಿ ಕಾವ್ಯ ಸಂಚಯ ಸಿದ್ಧ ಮಾಡುವಾಗ ನಾವು ಹೊಸ ಪಠ್ಯಗಳನ್ನು ಹುಡುಕಿ ಹಾಕಿದ್ವಿ ನಾವು. ಯಾಕೆಂದರೆ ನೀವು ಹೇಳೋದು ನಿಜ, ಪದ್ಯಸಾರ ಇಂಥ ಹಳೆ ಪುಸ್ತಕಗಳಲ್ಲಿ, ಯಾಕೆಂದರೆ ಇವತ್ತು ಈ ತಂಡದ ವಿದ್ಯಾರ್ಥಿಗಳಿಗೆ ಅದು ಪರಿಚಯವಾಗುತ್ತೆ, ಇನ್ನೊಂದು ತಂಡಕ್ಕೆ ಇದು ಹೊಸದೆ, ಮತ್ತೊಂದು ತಂಡಕ್ಕೆ ಮತ್ತೆ ಹೊಸದೆ, ಇದು ಸರಿ. ಪಾಠ ಹೇಳೋರಿಗೆ ಹಳೆಯದು, ಪಾಠ ಹೇಳೋರಿಗೆ ಹೋದ, ಅದು ಕಲಿಯೋರಿಗೆ ಅದು ಹೊಸ ವಿಚಾರ. ಅದು ಇದು ಒಂದು ಗಮನದಲ್ಲಿ ಇಟ್ಕೋಬೇಕು. ಅಲ್ಲದೆ ಪಠ್ಯಗಳು ಬದಲಾವಣೆ ಆಗಬೇಕು. ಈಗ ಹಿಂದೆ ಈಗ ಪ್ಯಾಟರ್ನ್ ಪೋಯೆಟ್ರಿ ನಮಗೆ ಇವೆಲ್ಲ ಇಟ್ಟಾಗ ಅದೇ ಇದು ಎಲಿಜಿಯ ಗ್ರೇ ಥಾಮಸ್ ಗ್ರೇ ಎಲಿಜಿಯ ಪಾಠ ಈ ಇದಕ್ಕೂ ಇರ್ತದೆ ಇನ್ನೊಂದು ಬ್ಯಾಚ್ಗೆ, ಯಾಕೆಂದರೆ ಅವು ಘನವಾದ ಪಠ್ಯಗಳು, ಒಳ್ಳೆಯ ಪಠ್ಯಗಳು ಅಥವಾ ಪಠ್ಯ ಭಾಗಗಳು ಅನ್ನೋ ದೃಷ್ಟಿ ಇರ್ತಿತ್ತು. ಆದರೆ ಬದಲಾವಣೆ ಆಗಬೇಕು. ನಿಮ್ ಯಾರಿಗೆ ಅಧ್ಯಾಪಕರಿಗೆ ಹಾಗೆ ಕಾಣಿಸ್ತದೆ, ಏನಪ್ಪ ಅದೇ ಪಠ್ಯಗಳು ನೀಡ್ತಾ ಇದ್ದಾರಲ್ಲ ಹಾಗೆ. ಇದನ್ನ ಈ ಪ್ರಶ್ನೆ ಎಲ್ಲಿ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಸಾಹಿತ್ಯ ಚರಿತ್ರೆಗಳಿಗೆ ಬರೋಣ. ಈ ಕಳೆದ ಒಂದು 100 ವರ್ಷಗಳಲ್ಲಿ ನಿರ್ಮಾಣ ಆದಂತಹ ಸಾಹಿತ್ಯ ಚರಿತ್ರೆಗಳಿದಾವಲ್ಲ, ಬಹುಮಟ್ಟಿಗೆ ವೈಯಕ್ತಿಕವಾಗಿದ್ದಾವೆ, ಸಾಂಸ್ಥಿಕವಾಗಿದ್ದಾವೆ, ಎಲ್ಲವೂ ಕೂಡ ಇದ್ದಾವೆ.
ಆ ಸಾಹಿತ್ಯ ಚರಿತ್ರೆಗಳೊಳಗಡೆ ಪ್ರಸ್ತಾಪ ಬರುವಂತ ಈ ಕಾವ್ಯದ ಪಾಠಗಳು ಏನಿದ್ದಾವೆ ಅಂದ್ರೆ ಅಲ್ಲಿ ಆಯ್ಕೆ ಮಾಡಿಕೊಂಡು ವಿವರಿಸೋದಕ್ಕೆ ಹೆಚ್ಚು ಕಡಿಮೆ ಅದಕ್ಕೆ ಕನೆಕ್ಟೆಡ್ ಆಗಿನೇ ಈ ಟೆಕ್ಸ್ಟ್ ಬುಕ್ಗಳಲ್ಲಿರುವಂತ ಪದ್ಯ ಭಾಗಗಳು ಕೂಡ ಇದ್ದಾವೆ. ಬಹುಮಟ್ಟಿಗೆ ವೈಯಕ್ತಿಕವಾದ ಅಧ್ಯಯನಗಳು ಬಿಟ್ಟು, ಈಗ ನಿಮ್ಮಂತರು ವೈಯಕ್ತಿಕವಾಗಿ ಒಂದೊಂದು ಕಾವ್ಯದ ಬಗ್ಗೆ ಅಧ್ಯಯನ ನಡೆಸೋದು ಬಹಳ ವಿಸ್ತಾರವಾಗಿ ನಡೆಸಿದ್ದೀವಿ, ಅದನ್ನ ಕನೆಕ್ಟ್ ಮಾಡ್ಕೊಳ್ಳೋರು ಎಲ್ಲೋ ಕೆಲವು ಓದುಗರ ಅಲ್ಲಿ ಮಾತ್ರ ಇರ್ತದೆ. ಆಕ್ಚುಲಿ ಅಂದ್ರೆ ನಮ್ಮ ಸಾಹಿತ್ಯ ಚರಿತ್ರೆಗಳು ಕೂಡ ಇನ್ಫ್ಲುಯೆನ್ಸ್ ಮಾಡಿದ್ದಾವೆ ಅಂತ ನಾನು ಹೇಳ್ತಾ ಇರೋದು. ಅದರಿಂದಾಗಿ ಈ ಸಾಹಿತ್ಯ ಚರಿತ್ರೆಗಳ ಮರುರೂಪಿಸಬೇಕಾಗಿರುವಂತಹ ಅಗತ್ಯ ಒಂದು. ಈಗ ಈ ಮೂಲ ಚೌಕಟ್ಟಿದೆಯಲ್ಲ, ಆಮೇಲೆ ಸಾಹಿತ್ಯ ಚರಿತ್ರೆ ಯಾವ ತೆರನದ್ದು, ಯಾರಿಗೆ ಬರೆದದ್ದು, ಯಾವ ವಿಷಯಕ್ಕೆ ಪ್ರಾಮುಖ್ಯ ಕೊಟ್ಟು ಚರಿತ್ರೆಯನ್ನು ನಿರೂಪಿಸಬೇಕು, ಇವೆಲ್ಲ ಇರ್ತದೆ. ನಾನು ಹೇಳಿದೆ ಈಗ ಅದು ಈಗ ಜನಪ್ರಿಯ ಸಾಹಿತ್ಯ ಚರಿತ್ರೆ. ಈಗ ಒಂದು ಅಲ್ಲಿ ಹೆಚ್ಚಾಗಿ ಕವಿಯ ಮಾತುಗಳು ಹೆಚ್ಚಾಗಿ ಬರಬೇಕು, ಆಮೇಲೆ ಅವು ಪ್ರಸಿದ್ಧವಾದ ಕಾವ್ಯದ ವಿಚಾರ ಬರಬೇಕು, ಎಲ್ಲ ಎಲ್ಲ ವಿವರಗಳು ಅಲ್ಲಿರಬೇಕು ಅಂತ ಅನ್ನೋದಿಲ್ಲ ಇಂಥವೆಲ್ಲ ಸರ್. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಈ ಈ ಈ ಪಠ್ಯಗಳು ರಸವತ್ತಾದ ಘಟ್ಟಗಳು ಯಾಕೆ ಅಂದರೆ ಆ ಘಟ್ಟವನ್ನು ಓದೋದರಿಂದ ಅವನಿಗೆ ಆ ಕವಿಯಲ್ಲಿ ಒಂದು ಮುಖ್ಯವಾದ ಕಾವ್ಯಭಾಗವನ್ನು ಪರಿಚಯಿಸಿದರೆ ಇಡೀ ಕಾವ್ಯದ ಬಗ್ಗೆ ಅವನಿಗೆ ಆಸಕ್ತಿ ಹುಟ್ಟಬಹುದು, ಹುಟ್ಟಬೇಕು ಅಂತ ಇವರ ನಿರೀಕ್ಷೆ. ಅದು ಹಿಂದೆ ಎಲ್ಲ ಪದ್ಯಸಾರ ಇತ್ಯಾದಿಗಳನ್ನ ಸಿದ್ಧ ಮಾಡುವಾಗ, ಈ ಪಠ್ಯಗಳು ಸಿದ್ಧ ಮಾಡುವಾಗ, ಈಗ ಪಂಪ ರಾಮಾಯಣ ಅಂದರೆ ಸೀತಾಪಹರಣದ ಭಾಗ, ಸೀತಾಪಹರಣದ ಭಾಗವಲ್ಲದೆ ಬೇರೆ ಭಾಗಗಳು ಇವೆ, ಅವು ಯಾವುದೋ ಪ್ರಮಾಣದಲ್ಲಿ ಇದಕ್ಕಿಂತ ಚೆನ್ನಾಗಿರ್ಬೋದು ಇಲ್ಲದೇ ಇರ್ಬೋದು, ಇದು ಹೆಚ್ಚು ಜನಪ್ರಿಯ ಇದು. ಈಗ ನಾವು ಏನು ಮಾಡಬೇಕು, ಮುಖ್ಯವಾಗಿ ಏನಾಗಿದೆ ಅಂದರೆ ಪ್ರಾಚೀನ ಸಾಹಿತ್ಯವನ್ನು ಲಕ್ಷ್ಯದಲ್ಲಿ ಇಟ್ಕೊಂಡು ನೋಡಿದ್ರೆ ಅವುಗಳು ಈಗ ಇನ್ಯಾವುದು ಬೇಡ, ಪಂಪ ಭಾರತ ಒಂದು ಒಳ್ಳೆಯ ಕಾವ್ಯ, ದೊಡ್ಡ ಕವಿ ಅವನು, 1000 ವರ್ಷದಿಂದ ಅವನ ವಿಚಾರ ಹೇಳ್ತಾ ಇದ್ದಾರೆ, ಮಹಾಭಾರತದಂಥ ಜನಪ್ರಿಯ ವಸ್ತುವನ್ನು ಕುರಿತಿದ್ದು, ಅದನ್ನು ಓದಬೇಕಪ್ಪ ನಾವು. ಅದಕ್ಕೆ ಮಾರ್ಗ ಏನು, ಗದ್ಯ ಅನುವಾದ ಓದಬೇಕು, ಅದಕ್ಕಿರೋ ವ್ಯಾಖ್ಯಾನಗಳನ್ನು ನೋಡಬೇಕು. ನಮಗಿರಲಿ ಅಲ್ಲಿ ಆ ವಿದೇಶದವರಿಗೆ ಈ ಪಂಪ ಭಾರತ ಓದಬೇಕು ಅಂತಾರೆ, ಗದಾಯುಧ ಓದಬೇಕು ಅಂತಾರೆ, ಯಾಕೆ ಅವರಿಗೆ ಈ ಆಸಕ್ತಿ, ಅಲ್ಲೊಂದು ವಿಶೇಷವಿದೆ ಅಂತ ಅವ್ರಿಗೆ ಅನಿಸಿದೆ, ಹಳೆಯದು ಅಂತ ಅನಿಸುತ್ತೆ, ಅಷ್ಟು ಹಳೆಯದು ಅವ್ರ ಸಾಹಿತ್ಯ ಅವರಿಗಿಲ್ಲ. ಆಮೇಲೆ ಒಬ್ಬ ಮಹಾಕವಿಯ ರಚನೆ, ಅದರಲ್ಲಿ ಒಂದು ಈಗ ಮಿಲ್ಟನನ್ನು ಓದಬೇಕೆ, ಶೇಕ್ಸ್ಪಿಯರ್ನ ಓದಬೇಕೆ, ಕಾಳಿದಾಸನ ಓದಬೇಕೆ, ವಾಲ್ಮೀಕಿಯನ್ನು ಓದಬೇಕೆ, ಸಂಸ್ಕೃತವನ್ನು ಅಲ್ಲಿ ಓದಬೇಕು, ಹಳೆ ಇಂಗ್ಲೀಷ್ ಓದಬೇಕಿಲ್ಲಿ, ಮೇಲಿನ ಮೇಲೆ ಅವನ್ನ ಆವೃತ್ತಿ ಮಾಡ್ತಾನೆ ಇರ್ತಾರೆ ಅವರು. ಈಗ ಅದೇ ಮಿಲ್ಟನ್ನು ಅದೇ ಈಚೆಗೆ ಧೋರಣೆಗಳು ಬದಲಾವ. ಆಮೇಲೆ ಅಲಕ್ಷಿತವಾದ ಕವಿಗಳು ಇದ್ದಾರಲ್ಲಿ ಎಷ್ಟೋ ಜನ, ಈಗ ಕೆಲವು ಪಠ್ಯಗಳಿಂದ ಏನೂ ಪಠ್ಯ ಇಡೋದೇ ಇಲ್ಲ, ಪಠ್ಯಗಳು ನೋಡೋದಕ್ಕೆ ಹೋಗಿಲ್ಲ ಅನೇಕರು. ಹಾಂ, ನನಗೆ ಹೌದು ನೋಡೋದಕ್ಕೆ ಹೋಗೋದಿಲ್ಲ. ಯಾಕೆ ನೋಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ಈ ಸುಲಭ ಮಾಡ್ಕೊಳ್ಳೋದು, ಆಮೇಲೆ ಇದಕ್ಕಾದರೆ ಅಧ್ಯಯನ ಸಾಮಗ್ರಿ ಇದೆ ಅದಕ್ಕೇನೂ ಇಲ್ಲ, ಅದರಲ್ಲಿ ಏನಿದೆ ಅಂತ ನೋಡೋ ಕುತೂಹಲವೂ ಇಲ್ಲ. ಇದು ಇದೇನಾಗಿದೆ ಅಂದರೆ ಅದಕ್ಕೆ ಈ ಸಾಹಿತ್ಯದ ವಿಚಾರದಲ್ಲಿ ಒಂದು ಒಂದು ಪ್ರವಣತೆ ಬೇಕು, ಒಂದು ಇದರಲ್ಲಿ ರುಚಿ ಇದೆ, ರಸ ಇದೆ, ಮತ್ತು ತಿಳಿಬೇಕಾದ ವಿಷಯಗಳಿದೆ, ಇದು ನಮಗೆ ಸಂತೋಷ ಕೊಡ್ತದೆ, ಆಮೇಲೆ ಇದು ಯೋಚನೆ ಮಾಡೋ ಹಾಗೆ ಮಾಡ್ತದೆ, ಇದು ಇತ್ಯಾದಿ ಒಂದು. ಈಗ ಇದು ಪುತಿ ನರಸಿಂಹಾಚಾರ್ಯ ಹೇಳ್ತಾರೆ ಅವರು ಸಾಹಿತ್ಯ ರಸ, ಕಾವ್ಯ ರಸ ಒಂದು, ಶಾಸ್ತ್ರ ರಸ ಒಂದು, ಆ ವಿಚಾರ ಹೇಳ್ತಾರೆ. ಇದು ಹೇಳಿ ಆ ಶಾಸ್ತ್ರ ರಸ ಅದ ಇದು ಬಳ್ಳಿ ಬಾಡದೇ ಇರೋ ಹಾಗೆ ತಣುವಾಗಿ ಇಡ್ತಕ್ಕಂಥದ್ದು ಶಾಸ್ತ್ರ ರಸ ಅಂತಾರೆ. ಯಾಕೆಂದರೆ ಅದು 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 ಒಂದು ಅದರ ಪರಿಷ್ಕಾರವಿದ್ದರೆ ಇವನಿಗೆ ಮೊದಲು ನಾನು ಸಾಮಾನ್ಯವಾಗಿ ಹೇಳ್ತೀನಿ, ಎಲ್ಲರೂ ತಮಾಷೆ ಮಾಡ್ತಾರೆ ಏನಂದರೆ ಈ ಶಬ್ದಮಣಿ ದರ್ಪಣ ಇದು ನಮ್ಮ ಬೈಬಲ್ ಇದ್ದ ಹಾಗೆ, ಭಾಷೆಯ ಬೈಬಲ್ ಇದ್ದ ಹಾಗೆ, ನೀವು ಅದರಲ್ಲಿ ಓದುವವರೆಗಷ್ಟೇ ಅದನ್ನು ನೀವು ಓದಿದರೆ ಭಾಷೆಯ ಮರ್ಮ ಹೇಗಿರ್ತದೆ ಆವಾಗ ನಿಮಗೆ ಇನ್ನು ಪಂಪನೂ ಅರ್ಥವಾಗ್ತಾನೆ, ಇನ್ನೊಬ್ಬರು ಅರ್ಥವಾಗ್ತಾನೆ. ಅಲ್ಲಿ ನಮಗೆಲ್ಲ ಎರಡೆರಡು ಆಶ್ವಾಸ ಮಾತ್ರ ಇಡೋರು, ಎರಡು ಆಶ್ವಾಸ ಹೋದರೆ ಹೇಗೆ ಕಾಳಿದಾಸನ
ರಘುವಂಶದ 14ನೇ ಸರ್ಗ ಓದಿದ್ರೆ ಉಳಿದೆಲ್ಲ ಕಾವ್ಯ ಓದೋದಕ್ಕೆ ಇವನಿಗೆ ಸಾಮರ್ಥ್ಯ ಬರ್ತದೆ ಅಂತಿರ್ತದೋ, ಹಾಗೆ ಎರಡು ಆಶ್ವಾಸವನ್ನು ಓದಿದರೆ ನಮಗೆ ಉಳಿದ ಕಾವ್ಯವನ್ನು ಓದೋದಕ್ಕೆ ಒಂದು ಶಕ್ತಿ ಬರ್ತದೆ ಅಂತ. ಆಮೇಲೆ ಈಗ ನಿಮಗೆ ಬೇಕೇ ಅಲ್ಲಿಗೆ ಈಗ ಅಧ್ಯಾತ್ಮದ ಗ್ರಂಥಗಳನ್ನು ಕೆಲವು ಪುರಾಣ ಗ್ರಂಥಗಳನ್ನು ಕೆಲವರು ಓದ್ತಾರೆ, ಭಾಗವತ ಇದನ್ನು ಕೆಲವರು ಓದ್ತಾರೆ. ಯಾಕೆ ಓದ್ತಾರೆ ಅಂದರೆ ಅದರಲ್ಲಿ ಸಂತೋಷವಿದೆ ಅವರಿಗೆ, ಆಮೇಲೆ ಅದಕ್ಕೆ ಅದು ಬೇಕವರಿಗೆ, ಜೀವಕ್ಕೆ ಪುಷ್ಟಿ ಕೊಡ್ತದೆ ಅಂತ ಅನಿಸುತ್ತೆ ಅವರಿಗೆ. ಹಾಗೆ ಓದು ಯಾವುದೋ ಒಂದು ವರ್ಗಕ್ಕೆ ಅದು ಸೀಮಿತ ಆಗಿದೆ ಅನ್ನುವಂಥ ಮಾತು ಕೂಡ ಇದೆ. ಯಾಕೆಂತೇಳಿದ್ರೆ ಹಾಗೆ ಎಲ್ಲರೂ ಕೂಡ ಓದ್ತಾ ಇದ್ದಾರೆ ಅಂತ ಅನ್ಸ್ಬಿಟ್ಟಿದ್ರೆ ಬಹುಶಃ ಕನ್ನಡದ ಸ್ಥಿತಿ ಕೂಡ ಇವತ್ತು ಬೇರೆ ಆಗ್ತಿತ್ತೇನೆ. ಯಾಕೆಂದ್ರೆ ಸಾಹಿತ್ಯ ಯಾವಾಗಲೂ ಕೂಡ ಕನ್ನಡ ಸಾಹಿತ್ಯ ಅನ್ನೋದು ಕನ್ನಡ ಕಲಿಕೆಯ ಕಡೆಗೆ, ಕನ್ನಡದ ಮೂಲಕ ಕಲಿಕೆಯ ಕಡೆಗೆ ಅದು ಪ್ರೇರೇಪಿಸಬೇಕಾಗಿತ್ತು. ಆದರೆ ಇವತ್ತು ಜನ ಅದರಿಂದ ಹಿಂಜರಿತಿದ್ದಾರೆ. ಹಿಂಜರಿತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅವರಿಗೆ ಆಸಕ್ತಿಗಳು ಅನೇಕ ಮುಖವಾಗಿದೆ. ಈಗ ನಾವೆಲ್ಲ ಓದುವ ಕಾಲಕ್ಕೆ ನಮಗೆ ಹಿಂದಿನ ವಿದ್ವಾಂಸ ಓದುವ ಕಾಲ ಅದಕ್ಕೆ ಒಂದು ಏನು ಅಂದರೆ ಪ್ರಾಚೀನ ಸಾಹಿತ್ಯಕ್ಕೆ ಪ್ರಾಮುಖ್ಯ ಕೊಟ್ಟಿದ್ದರು, ಅವರು ಶಾಸ್ತ್ರಗಳಿಗೆ ಪ್ರಾಮುಖ್ಯ ಕೊಟ್ಟಿದ್ದರು. ಆ ಪ್ರಾಮುಖ್ಯ ಕೊಟ್ಟಿದ್ದರಿಂದ ಒಂದು ಬಲ ಸಂಪಾದನೆ ಮಾಡಿದ್ರು, ಅವರು ಬಲ ಸಂಪಾದನೆ ಮಾಡಿದ್ರು, ಮಾಡಿದ್ದರಿಂದ ಅದನ್ನು ಅಧ್ಯಯನ ಮಾಡಿದ್ರು. ಅದರ ರುಚಿ ಇಲ್ಲದೇ ಇದ್ದರೆ ಆ ಇಂಗ್ಲೀಷ್ ಪ್ರೊಫೆಸರು ವಿ ಎಂ ಮೆನಮ್ದಾರು ದಿನ ಹಾಡುಗನ್ನಡ ಓದಿ ಅಂತ ಯಾಕೆ ಹೇಳಬೇಕು ಆ ಮನುಷ್ಯ? ಅದರಲ್ಲಿ ಸ್ವಾರಸ್ಯವಿದೆ ಅಂತ ಮರಗಟ್ಟಿದ್ದಾನೆ ಅಂತ. ಪಾಠ ಹೇಳಿದ್ದು ಬರೆದದ್ದು ಎಲ್ಲ ಕಾದಂಬರಿಗಳು ಬರೆದ್ರು ಅವರು, ಇದು ಇಂಗ್ಲೀಷ್ ಪಾಠ ಹೇಳಿದ್ರು, ತೌಲನಿಕ ಪಾಶ್ಚಾತ್ಯ ಕಾವ್ಯಮಂಸವ ಕೆಲಸ ಮಾಡಿದ್ರು. ಆದರೆ ಅವರು ನನಗೂ ಕೂಡ ಹಳೆಗನ್ನಡ ಓದಬೇಕು, ಶಾಸ್ತ್ರಿಗಳೇ ಓದಬೇಕು. ಡಿ ಎಲ್ ನರಸಿಂಹಾಚಾರ್ಯ ಅಂತೂ ಅದನ್ನು ಹೇಳೋರು. ಡಿ ಎಲ್ ನರಸಿಂಹಾಚಾರ್ಯ ಸರಿಯೇ ಸರಿ, ಅದರಿಂದ ಏನು ಅಂದರೆ ವ್ಯಾಕರಣ ನೀವು ಅದೇ ಇದು ಹೇಗೆ ಅಂದರೆ ಇದು ಬೆಲ್ಲದ ಸವಿ ಅಂದರೆ ಬಲ್ಲವನೇ ಬಲ್ಲ. ಈಗ ಅದರಲ್ಲಿ ಸ್ವಾರಸ್ಯವಿದೆ ಅನ್ನೋದು ನೀವು ಮನಗಾಡಬೇಕು ಸರ್. ಒಂದು ಕಾಲಕ್ಕೆ ಎಲ್ಲರಿಗೂ ತಲುಪಿಸ್ಬೇಕು ಮಾಡಬೇಕು ಅಂದರೆ ನಾನು ಹೇಳಿದೆ ಅದಕ್ಕೆ ವಿಧಾನಗಳಿವೆ, ವಿಧಾನಗಳಿವೆ. ಆಮೇಲೆ ನೀವು ಹುಡುಕೊಂಬರಬೇಕು. ಒಳ್ಳೆಯ ಒಳ್ಳೆಯ ಸಂಗೀತಗಾರನಾಗಬೇಕಾದ್ರೆ ತನ್ನ ಅವನ ಪ್ರಚಾರಕ್ಕಲ್ಲ, ಅದರಲ್ಲಿ ಏನು ಸುಖವಿದೆ ಅಂತ ಅವನು ಅಭ್ಯಾಸ ಮಾಡಬೇಕು ಅಂತಾನೆ. ಅವನು ಒಳ್ಳೆಯ ಗುರುವನ್ನು ಹುಡುಕೊಂಡು ಹೋಗ್ತಾನೆ, ಹಾಗೆ ಅಲ್ಲಿ ಕಲಿತಾನೆ, ವರ್ಷಗಟ್ಟಲೆ ಕಲಿತಾನೆ. ಸಾಹಿತ್ಯದ ವಿಚಾರಕ್ಕೆ ಬಂದರೆ ಇದಿರಲ್ಲ ಅವರಿಗೆ. ಈಗ ಅದೇ ಆಸಕ್ತಿ ಇದ್ದರೆ ನೀವು ಅಂಥ ಗುರುಗಳನ್ನ ಹಿಡಿಬೇಕು. ಎಷ್ಟೋ ಜನ ನಾವು ಕಲಿಬೇಕು, ನಿಮ್ಮ ಹತ್ರ ಬರೋಣವೆ, ಇದು ಮಾಡೋಣವೆ ಹಾಗೆ ಅಂತ ಕೇಳೋದುಂಟು. ಆಮೇಲೆ ಅವರು ಅವುಗಳನ್ನು ಕಷ್ಟವಾದರೂ ಅಭ್ಯಾಸ ಏನಾಗಿದೆ ಅಂದರೆ ಈಗ ಅವರಿಗೆ ಬೇಸ್ಮೆಂಟ್ ಇದು ಬೇಕಲ್ಲ, ಅದು ಮೊದಲಿಂದ ರೂಢಿಸ್ಕೋಬೇಕು. ಈಗ ಇವರಿಗೆ ಈಗ ಈ ಯಾರಿಗೆ ಅಂದರೆ ಈ ವಿದೇಶದವರಿಗೆ ಸರಿ ಈಗ ಕಿಟ್ಟಲ್ಗೆ ರೈಸ್ರವರಿಗೆ ಇದರಲ್ಲಿ ಆಸಕ್ತಿ ಯಾಕೆ ಹುಟ್ಟಿತು? ಇಂಥ ಒಳ್ಳೆಯ ಕಾವ್ಯ ಅಂತ ಹೇಳಿ ಅವರು ಇದನ್ನು ಅಧ್ಯಯ ಮಾಡುವಾಗ ಅದೆಲ್ಲ ಪ್ರಕಟ ಮಾಡಿದೆ, ಜನ ತಿಳೀಲಿ ಅನ್ನೋದು ಒಂದು. ಇದು ಏನು ಅಂದರೆ ನಮ್ಮ ವ್ಯಕ್ತಿ ಇವನಿಗೆ ಏನು ಬೇಕು ಬೇಡ ಅನ್ನೋದರ ಆಯ್ಕೆ ಇವೊಂದು. ಅವನ ಆಯ್ಕೆಯನ್ನು ಹಿಡಿದು ಅದರ ಪ್ರವೇಶ ಮಾಡಿದರೆ ರತ್ನದ ಭಂಡಾರ ಅವನಿಗೆ ಸಿಗ್ತದೆ. ಆಯ್ತೆ, ಎಷ್ಟೋ ಜನ ಹಾಗೆ ಓದಿ ಸಂತೋಷ, ಕೆಲವು ಗೋಷ್ಠಿಗಳು ಇತ್ಯಾದಿಗಳು ನಡೀತವೆ. ಈಗ ಇದು ಪಂಪನ್ನು ಓದೋರು ಈ ಹಾಂ ವಿಧಾನಗಳು ಏನಾಗ್ಬಿಟ್ಟಿದ್ದಾವೆ ಅಂತ ಹೇಳಿದ್ರೆ, ಇವನ್ನು ವಿದೇಶಿ ಯೂನಿವರ್ಸಿಟಿಗಳಿಂದ ಇಟ್ಕೊಂಡು ನಾನು ಕೇಳ್ತಾ ಇರ್ತೀನಿ ಅಲ್ಲಿಗೆ ಹೋಗಿ ಬಂದವ್ರ ಮಾತುಗಳೆಲ್ಲನೂ ಕೂಡ. ಅಂದರೆ ಒಂದು ರೀತಿಯಲ್ಲಿ ನೀವು ಬಂದು ಸ್ಕೂಲಲ್ಲಿ ಕೂತ್ಕೊಂಡು ಅಥವಾ ಕಾಲೇಜಲ್ಲಿ ಕೂತ್ಕೊಂಡು ಯೂನಿವರ್ಸಿಟಿಲಿ ಕೂತ್ಕೊಂಡು ಕಲಿಬೇಕಾಗಿಲ್ಲ, ನೀವು ಇರೋ ಕಡೆನೇ ನೀವು ಕಲಿಯೋದಕ್ಕೆ ಸಾಧ್ಯತೆಗಳನ್ನು ಕ್ರಿಯೇಟ್ ಮಾಡಬೇಕು ಅನ್ನೋಂಥ ರೈಟ್. ಮತ್ತೆ ಅದನ್ನು ಎಲ್ಲೆಲ್ಲೋ ಏನೇನೋ ಮಾಡಿಕೊಂಡು ಮಲ್ಟಿಪಲ್ ಆಗಿ ತೊಡಗಿಕೊಳ್ತಾ ಮಾಡ್ಬೋದು. ಸೊ ಇಂಥ ಸನ್ನಿವೇಶದಲ್ಲಿ ಒಬ್ಬ ಗುರುವನ್ನು ಹುಡುಕೊಂಡು ಹೋಗುವಂಥದ್ದು, ಅವನನ್ನು ಹಿಡಿದು ಅದು ಕಲಿಯುವಂಥದ್ದು ಅನ್ನೋಂಥದ್ದು ದೂರದ ಮಾತೇ ಆಗೋಗಿದೆ. ಮತ್ತೆ ಇವತ್ತು ಗುರುವಿನ ಅಗತ್ಯ ಇಲ್ಲ ಅನ್ನೋಷ್ಟು ಮಟ್ಟಿಗೆ ನಮ್ಮ ಸ್ಕೂಲು ಕಾಲೇಜುಗಳು ನಡೀತಾ ಇರೋಂಥದ್ದು ನಾವು ನೋಡ್ತಾ ಇದ್ದೇವೆ ನಮ್ಮ ಕಣ್ಣಲ್ಲೇ. ಆಕ್ಚುಲಿ ಸ್ಕೂಲ್ ಮಟ್ಟಿಗೆ ಇರ್ಬೋದೇನೋ, ಕಾಲೇಜಿನ ಮಟ್ಟಿಗಂತೂ ಅದು ಬರುವಂಥದ್ದಿಂದ ಕ್ಲಾಸ್ ಒಳಗಡೆ ಕೊಟ್ಟರೆ ಗೊತ್ತಾಯ್ತು. ಸೊ ಈ ರೀತಿಯ ಬದಲಾವಣೆಗಳಾಗ್ತಾ ಇರುವಾಗ ನಮ್ಮ ಜನಾಂಗಕ್ಕೆ ಈ ಹೊಸ ತಲೆಮಾರಿನವರಿಗೆ ನಮ್ಮ ಈ ಪಠ್ಯಗಳನ್ನು ತಲುಪಿಸುವಾಗ ಏನು ದಾರಿಗಳನ್ನು ಈಗ ನೋಡಿ, ಹಿಂದೆಯೂ ಈ ಪ್ರಶ್ನೆಗಳು ಬಂದಿದ್ದೇನೆ. ಇದು ಹೇಗೆ ಅಂದರೆ ಹಿಂದೆ ವ್ಯಾಸಂಗ ಗೋಷ್ಠಿಗಳಿತ್ತು ನಾವೆಲ್ಲ ಓದೋ ಕಾಲಕ್ಕಿತ್ತು. ಈಗಲೂ ಕೂಡ ಕೆಲವು ಕಡೆ ಈ ಕಾವ್ಯಾಭ್ಯಾಸದ ಗೋಷ್ಠಿಗಳನ್ನು ಮಾಡಿಕೊಂಡಿದ್ದಾರೆ. ಅವ್ರಿಗೇನು ಅಂದರೆ ಪಂಪ ಭಾರತ ಒಳ್ಳೆಯ ಟೆಕ್ಸ್ಟು,
ಅದನ್ನು ಅಭ್ಯಾಸ ಮಾಡಬೇಕಾದ್ರಲ್ಲಿ ಸ್ವಾರಸ್ಯಗಳಿವೆ ಅಂತಂದಾಗ ಒಂದು 8 ಜನ ಸೇರಿ ಅವರು ಈ ಬೇರೆ ಬೇರೆ ಕ್ಷೇತ್ರಗಳಿಗೆ ವಿಜ್ಞಾನ ತಂತ್ರಜ್ಞಾನದ ಕ್ಷೇತ್ರಗಳಲ್ಲಿ ಅಥವಾ ಇದು ನ್ಯಾಯ ಆಡಳಿತ ಯಾವ್ಯಾವುದೋ ಕ್ಷೇತ್ರ ಅವರಿಗೆ ಬಂದು ಅದನ್ನು ಓದ್ತಾ ನಾನು ಒಂದು ಅಂತ ಮೊನ್ನೆ ಒಂದು ಅಟೆಂಡ್ ಮಾಡಿದೆ ನಾನು ಅಂಥದ್ದೊಂದು ಇದು ಒಂದು ಇದೇನೆಂದರೆ ಅವ್ರಿಗೆ ಮನವರಿಕೆ ಆಗಿದೆ ಇದು ಕಲಿಬೇಕು ಮಾಡಬೇಕು ಕಷ್ಟ ಇದೆ ಆಮೇಲೆ ಒಬ್ಬರು ಮಾರ್ಗದರ್ಶನ ಬೇಕು ಬರೀ ವ್ಯಾಖ್ಯಾನ ಇಟ್ಕೊಂಡು ಎದುರಿಗೆ ಇಟ್ಕೊಂಡು ಕಲಿಯೋದಕ್ಕೆ ಆಗೋದಿಲ್ಲ ಒಬ್ಬರು ಮಾರ್ಗದರ್ಶನ ಬೇಕು ಅಲ್ಲಿ ಸ್ವಾರಸ್ಯಗಳು ಸೂಕ್ಷ್ಮತೆಗಳನ್ನು ಅವ್ರು ಆಮೇಲೆ ಎಷ್ಟಂದರೂ ಇದು ಅದು ನಿಜ ಈಗ ಸಂಗೀತ ಇವೆಲ್ಲ ಇದ್ದ ಹಾಗೆ ಅದು ಒಬ್ಬ ಗುರುವಿನ ಹತ್ರ ಕಲಿಬೇಕು ಅಥವಾ ಸರಿ ಆದರೆ ಇಲ್ಲಿ ಸ್ವತಂತ್ರವಾಗಿ ತಾನೇ ಓದ್ಕೋಬೋದು ಈಗ ಬಿ ಎಮ್ ಶ್ರೀಕಂಠಯ್ಯನವರು ಹಾಗೆ ಓದಿದ್ದು ಇದರಲ್ಲಿ ಕಾಲೇಜಲ್ಲಿ ವರದಾಚಾರ ಪಾಠ ಹೇಳಿದರು ಮಾಡಿದ್ರು ಅದು ಸೆಕೆಂಡ್ ಲ್ಯಾಂಗ್ವೇಜ್ ಪಾಠ ಹೇಳಿರ್ತಾರೆ ವಿದ್ವತ್ತೆ ಹೇಗೆ ಸಂಪಾದನೆ ಮಾಡಿದ್ರು ಸ್ವತಂತ್ರವಾಗಿ ಓದಿ 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 ಸಂಪಾದನೆ ಮಾಡಿದ್ರು ಇವತ್ತು ಇಂಗ್ಲೀಷ್ ಪ್ರೊಫೆಸರ್ ಕನ್ನಡ ಮನೆ ಮಾತು ಇಂಗ್ಲೀಷ್ ಪ್ರಾಧ್ಯಾಪಕರು ಕನ್ನಡದಲ್ಲಿ ಮಾತೇ ಆಡ್ತಿರಲಿಲ್ಲ ಅವರು ಕನ್ನಡದಲ್ಲಿ ಮಾತೇ ಆಡ್ತಿರಲಿಲ್ಲ ಅದು ಅವರಿಗೆ ಅದೆಲ್ಲ ಮಾತಾಡಬೇಕು ತಾನು ಇಂಗ್ಲೀಷ್ ಪ್ರೊಫೆಸರು ಹಾಗೆ ಅಂತ ಅನ್ನೋದು ಇತ್ತು ಅವರಿಗೆ ಆಮೇಲೆ ಹಾಗೆ ಅವರು ಅನಂತನಾಥ ಪುರಾಣ ಪಂಡಿತರಿಗೆ ಪಾಠ ಮಾಡೋಕ್ಕಾಗ್ತಿರಲಿಲ್ಲ ಅವ್ರು ಬಂದು ಪಾಠ ಮಾಡೋರು ಇದು ಹೇಗೆ ಬರ್ತದೆ ಆ ಉತ್ಕಟವಾದಂತಹ ಒಂದು ಪ್ರವೇಶದ ಆಸಕ್ತಿ ಅಭಿರುಚಿ ಇಲ್ಲಿ ಸ್ವಾರಸ್ಯವಿದೆ ಆಮೇಲೆ ಅವ್ರ ಭಾಷಣಗಳು 2 ಗಂಟೆ 3 ಗಂಟೆ ಗದಾಯುದ್ಧ ಇದರಲ್ಲಿ ಇವೆಲ್ಲ ಮಾತಾಡೋರು ಕೋಟ್ ಮಾಡೋರು ಇದು ಹೇಗೆ ಗಳಿಸಿದರು ಈಗ ಅವ್ರು ಯಾಕೆ ನಮಗೆ ಮಾದರಿ ಆಗಬಾರ್ದು ಅವ್ರು ಕನಿಷ್ಠ ಒಂದು ಬೇಸಿಕ್ ಆಗಿ ಕನ್ನಡ ಕಲಿಕೆಗಾದರೂ ಕೂಡ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕು ಆದರೆ ಇವತ್ತು ಕನ್ನಡ ಶಾಲೆಗಳು ಇಂಗ್ಲಿಷ್ ಶಾಲೆಗಳಾಗಿ ಬದಲು ಮಾಡೋದ್ರ ಮೂಲಕ ನಮ್ಮ ಮಕ್ಕಳನ್ನ ಇನ್ನಷ್ಟು ಆಧುನಿಕಗೊಳಿಸ್ತಾ ಇದ್ದೇವೆ ಅಭಿವೃದ್ಧಿಯತ್ತ ತಗೊಂಡೋಗ್ತಾ ಇದ್ದೇವೆ ಅನ್ನುವಂತ ನಿರ್ಧಾರಕ್ಕೆ ಪ್ರಭುತ್ವಗಳು ಬರ್ತಾ ಇದೆ ಇಂಥ ಸನ್ನಿವೇಶದಲ್ಲಿ ಈ ನಾಡಿನ ಹಿರಿಯರಾಗಿ ನೀವು ಈ ಆಳ್ತಾ ಇರುವಂತ ಈ ಪ್ರಭುತ್ವಗಳಿಗೆ ಏನು ಸಂದೇಶವನ್ನು ಕೊಡ್ತೀರಿ ಈ ಕನ್ನಡವನ್ನ ಮತ್ತೆ ಕನಿಷ್ಠ ಕನ್ನಡವನ್ನು ಕಲಿದೆ ಹೋದರೆ ಇವು ಪ್ರವೇಶ ಮಾಡೋಕ್ಕಾಗಲ್ವಲ್ಲ ಇದು ಇದೆಲ್ಲ ಈ ಈ ಚಿಂತನೆ ಅಂದರೆ ಈ ವಿಚಾರದ ಒಂದು ವ್ಯಾಪ್ತಿ ಇದೆಯಲ್ಲ ಇದು ಸರಿ ಇದು ನೀವು ಹೇಳೋದು ಈ ಸಮಸ್ಯೆ ಒಂದು ಕಾಲಕ್ಕೆ ಇರಲಿಲ್ಲ ಈಗೇನಾಗಿದೆ ಅಂದರೆ ವಿದ್ಯೆ ವ್ಯವಹಾರಕ್ಕಾಗಿ ವಿದ್ಯೆ ಈಗ ನಾವೆಲ್ಲ ಓದೋ ಕಾಲಕ್ಕೆ ನಮಗೆ ಹಿಂದಿನ ತರಗತಿಗಳಿದೆ ಈಗ ನೋಡಿ ಈಗ ಎಲ್ ಬಸವರಾಜು ಇರ್ಬೋದು ಚಿದಾನಂದ ಮೂರ್ತಿ ಇರ್ಬೋದು ತಿಪ್ಪೇರು ಸ್ವಾಮಿ ಇರ್ಬೋದು ಇವರೆಲ್ಲ ಕನ್ನಡನೇ ಬಿಳಿಗಿರಿ ಇರ್ಬೋದು ಅವರಿಗೆಲ್ಲ ಮೆಡಿಕಲ್ಲು ಇಂಜಿನಿಯರಿಂಗ್ ಸೀಟ್ ಸುಲಭವಾಗಿ ಸಿಗ್ತಾಯಿತ್ತು ಎಲ್ಲ ರ್ಯಾಂಕ್ ಸ್ಟೂಡೆಂಟ್ಸು ಯಾಕೆ ಬಂದರು ಇದಕ್ಕೆ ಬಿ ಎಮ್ ಶ್ರೀಕಂಠಯ್ಯನವ್ರ ವಿದ್ಯಾರ್ಥಿ ಆಗಬೇಕು ಕುವೆಂಪು ಅವರು ವಿದ್ಯಾರ್ಥಿ ಆಗಬೇಕು ಅಂತ ಬಂದರು ಯಾಕೆ ಅವರು ವಿದ್ಯಾರ್ಥಿ ಆಗಬೇಕು ಅಂದರೆ ಅವರ ಸಾಹಿತ್ಯದ ವ್ಯಾಪ್ತಿ ರಚನೆ ಇದನ್ನೆಲ್ಲ ಗಮನಿಸಿದ್ದಾರೆ ಅದನ್ನು ಅವ್ರ ವಿದ್ಯಾರ್ಥಿ ಆಗಿದರೆ ಇದರಲ್ಲಿ ಪ್ರವೇಶ ನಮಗೆ ಸಿಗ್ತದೆ ಹಾಗೆ ಆಮೇಲೆ ಒಂದು ಕಾಲದ ವಿಶ್ವವಿದ್ಯಾನಿಲಯದ ಶಿಕ್ಷಣದಲ್ಲಿ ಒಂದು ಕಾಲದ ಶುದ್ಧ ಸಾಹಿತ್ಯ ಸತ್ವದ ಪ್ರಾಚೀನ ಸಾಹಿತ್ಯದ ಅಧ್ಯಯನಗಳಿಗೆ ಶಾಸ್ತ್ರಗಳಿಗೆ ಹೆಚ್ಚು ಅವಕಾಶ ಮಾಡಿಕೊಡ್ತಾ ಇದ್ದರು ಯಾಕೆ ಅಂದರೆ ಅದು 2000 ವರ್ಷದ ವ್ಯಾಪ್ತಿಯಲ್ಲಿ ಬೆಳೆದಿರತಕ್ಕಂಥ ಪ್ರಾಚೀನ ಸಾಹಿತ್ಯ ಬರೀ ಈಗ ಬಿ ಮಲ್ಲಪ್ಪನವರು ಇಲ್ಲಿ ಕನ್ನಡ ಪಂಡಿತ ಪರೀಕ್ಷೆಯನ್ನು ಆರಂಭ ಮಾಡಿದಾಗ ಬ್ರಾಹ್ಮಣ ವಿದ್ಯಾರ್ಥಿಗಳನ್ನು ಅವ್ರು ಕೇಳಿಕೊಂಡ್ರಂತೆ ಅಪ್ಪ ಈಗ ನೀವು ಸಂಸ್ಕೃತ ವಿದ್ಯೆಯಲ್ಲಿ ಚೆನ್ನಾಗಿ ಪರಿಣತರಿದ್ದೀರಿ ಆ ವ್ಯಾಸಂಗ ಮಾಡ್ತೀರಿ ಆದರೆ ನಿಮ್ಮಂಥ ಅವರು ಕನ್ನಡಕ್ಕೆ ಬೇಕು ಪ್ರವೇಶ ಮಾಡಿ ಇಲ್ಲಿ ಬರೀ ಆಡು ಮಾತಿನ ಕನ್ನಡ ಅಷ್ಟೇ ಇಲ್ಲಪ್ಪ ಹಳೆಯ ಕನ್ನಡ ಒಂದಿದೆ ಅದನ್ನು ನೀವು ಓದಿ ಅದರ ಸ್ವಾರಸ್ಯವನ್ನು ಗ್ರಹಿಸಿ ಜನಕ್ಕೆ ತಿಳಿಸಬೇಕು ಅನ್ನೋ ಮಾತನ್ನು ಅವರು ಹೇಳಿದರು ಅಂತ ಹೇಳಿ ಅವರ ವಿದ್ಯಾರ್ಥಿ ಕನಕನಹಳ್ಳಿ ವರದಾಚಾರ್ಯ ರೆಕಾರ್ಡ್ ಮಾಡಿದ್ದಾರೆ ಇದು ಒಂದು ಸಂಗತಿ ಆವಾಗ ಭಾಷೆ ವ್ಯಾಕರಣ ಕಾವ್ಯಮೀಮಾಂಸೆ ಮತ್ತು ಪ್ರಾಚೀನ ಸಾಹಿತ್ಯ ಇದು ಪ್ರಧಾನವಾದ ಪಥದಲ್ಲಿ ಇರ್ತಾ ಇತ್ತು ಒಂದು ಆಧುನಿಕ ಸಾಹಿತ್ಯ ಇರ್ತಾ ಇರಲಿಲ್ಲ ಅಂತಲ್ಲ ಇರ್ತಿತ್ತು ಯಾಕೆಂದರೆ ವಿಶೇಷ ಶಿಕ್ಷಣ ನಿಮಗೆ ಬೇಕು ಅಂದರೆ ಯಾವುದರಲ್ಲಿ ಬೇಕು ಕನ್ನಡದಲ್ಲಿ ವಿಶೇಷ ಶಿಕ್ಷಣ ಈ ಇದನ್ನು ರೂಢಿದ್ದು ಅದು ಹೊಸಗನ್ನಡದ್ದು ಅದು ಸರಿ ಅದು ಆಗ್ತದೆ ಅದು ಇದರ ಬಲದಿಂದ ನೀವು ಇದು ಇನ್ನೂ ಪಕ್ವವಾಗ್ತದೆ ಮತ್ತು ಅದಕ್ಕೆ ಒಂದು ಸಾಂದ್ರತೆ ಬರ್ತದೆ ಹಾಗೆ ಆಮೇಲೆ ಆಗ
ವಿದ್ಯೆ ವ್ಯಾವಹಾರಿಕವಾಗಿರಲಿಲ್ಲ, ಒಂದು ಕೆಲಸಕ್ಕೋಸ್ಕರವಾಗಿ ಒಂದು ಸಂಬಳಕ್ಕೆ, ಇದು ಅವರ ದೃಷ್ಟಿ ಇರುತ್ತೆ. ಈಗ ಯಾರ್ಯಾರು ಹಾಗೆ ಅಭ್ಯಾಸ ಮಾಡಿದ್ರು ಅದಕ್ಕೆ ಅಪವಾದಗಳಿರಬಹುದು, ಅವರೆಲ್ಲನೂ ಸಾಹಿತ್ಯದ ಮೇಲಿನ ಪ್ರೀತಿಗಾಗಿ ಆಮೇಲೆ ಮುಂದೆ ಈ ಕ್ಷೇತ್ರದಲ್ಲಿ ವಿದ್ವಾಂಸರಾಗಿಯೋ ಕವಿಗಳಾಗಿಯೋ ಲಕ್ಷಣಕಾರರಾಗಿಯೋ ಬೆಳೆಯುವಂಥ ಒಂದು ಮುನ್ನೆಲೆಯಲ್ಲಿ ಅವರು ಇಟ್ಕೊಂಡು ಬಂದರು. ಈಚೆಗೆ ಏನಾಗಿದೆ ಅಂತ ಹೇಳಿದರೆ, ಸಾಹಿತ್ಯದ ಅಭ್ಯಾಸ ಒಂದು ಹವ್ಯಾಸ ಅಷ್ಟೆ. ಇದು ಹಾಗೆ ಆವಾಗ ಇದು ವ್ಯವಹಾರ ಮುಖ್ಯ, ಹೊಟ್ಟೆಪಾಡು ಮುಖ್ಯ. ನಾವೆಲ್ಲ ಓದೋ ಕಾಲಕ್ಕೆ ನಾವು ಹೊಟ್ಟೆಪಾಡಿನ ಬಗ್ಗೆ ನಾವು ಯೋಚನೆಯೇ ಮಾಡಲಿಲ್ಲ. ಯಾವುದೋ ಕೆಲಸ ಸಿಗ್ಬೋದು ಸಿಗದೆ ಅದೇ ಸಾಹಿತ್ಯ ಓದಬೇಕು ಅನ್ನೋದಷ್ಟೆ. ಹೀಗೆ ಇದು ಅದರಿಂದ ಏನು ಇದು ಪ್ರಭುತ್ವ ಅದು ಗಮನಕ್ಕೆ ಇದು ಬರಬೇಕು ಅಂದರೆ, ಈಗ ಬರ್ತಾ ಬರ್ತಾ ವಿದ್ಯೆ ಇದು ಹೆಚ್ಚು, ಈ ಮಾತು ನಾನು ಬೇರೆ ಕಡೆಯೂ ಹೇಳಿದ್ದೀನಿ, ಹೆಚ್ಚು ಈಗ ತಂತ್ರ ಆಮೇಲೆ ಇದು ಯಾವುದು ನಮಗೆ ಈ ಇದನ್ನು ತನ್ನ ಇದು ತಾಂತ್ರಿಕ ಮತ್ತು ಈ ಇದು ಬೇರೆ ಕೌಶಲ್ಯಗಳು ಕುಶಲವಿದ್ಯೆಗಳು ಆಮೇಲೆ ಇದು ಭಾಳ ಮುಖ್ಯವಾಗಿರೋದರಿಂದ ಒಳ್ಳೆಯ ವಿದ್ಯಾರ್ಥಿಗಳು ಸಿಗ್ತಾ ಇಲ್ಲ. ಒಳ್ಳೆಯ ವಿದ್ಯಾರ್ಥಿಗಳು ಒಳ್ಳೆಯ ಗುರುಗಳಾಗಿ ಬೆಳೆಯೋದಕ್ಕೆ ಅವಕಾಶವಿರ್ತಿತ್ತು, ಅವರು ಮುಂದಿನವರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವಕಾಶ ಇರ್ತಿತ್ತು. ಈಗ ಪ್ರಭುತ್ವದವರು ಅವರು ಯಾವುದೋ ಒಂದು ರೀತಿಯಲ್ಲಿ ಸಾಹಿತ್ಯಕ್ಕೆ ಭಾಷೆಗೆ ಪೋಷಣೆ ಕೊಡ್ತಾ ಇದ್ದಾರೆ, ಆದರೆ ಆ ಬೆಳವಣಿಗೆಯ ರೀತಿ ಆದರೆ ಜನಸಾಮಾನ್ಯದಲ್ಲಿ ಈ ಕನ್ನಡದ ಪ್ರೀತಿ, ಕನ್ನಡ ಸಾಹಿತ್ಯದ ಪ್ರೀತಿ, ಪ್ರಾಚೀನ ಸಾಹಿತ್ಯದ ಪ್ರೀತಿ ಬೆಳೆಯೋ ಹಾಗೆ ಅವರು ಮಾಡ್ತಾ ಇಲ್ಲ ಅಂತ ನನಗನ್ನಿಸ್ತದೆ. ಈಗ ಬೇರೆ ಈಗ ಶಾಸ್ತ್ರೀಯ ಭಾಷೆಗೆ ಮಾನ್ಯತೆ ಇತ್ಯಾದಿ ಕನ್ನಡದ ಅಭಿವೃದ್ಧಿಗೋಸ್ಕರವಾಗಿ ಕೋಟಿಗಟ್ಟಲೆ ಹಣ ಇದು ಬೇರೆ ವಿಚಾರ. ಆದರೆ ಆಮೇಲೆ ಪ್ರಯೋಜನದ ದೃಷ್ಟಿ ಈಗ ಪ್ರಯೋಜನ ಏನು ಪ್ರಯೋಜನ ಹೇಗೆ ಮಾಡೋದು ಇದರಿಂದ ಏನು ಪ್ರಯೋಜನ ಏನು ಪ್ರಯೋಜನ ಅಂತ ಹೇಳಿದ್ರೆ, ಈಗ ಪ್ರಕಟವಾಗಿದ್ದು ಪ್ರಾಚೀನ ಸಾಹಿತ್ಯ ಇದೆ, ಪ್ರಕಟ ಆದಮೇಲೆ ಅದರಿಂದ ಹೊರತೆಗೆಯಬಹುದಾದಂಥ ಸಾಮಾಜಿಕ ಸಾಂಸ್ಕೃತಿಕ ಮೌಲ್ಯದ ಸ್ವಾರಸ್ಯಗಳು ಸಂಗತಿಗಳು ಬೇಕಾದಾಗಿವೆ, ಅದು ತೆಗಿಬೇಕು. ಆಮೇಲೆ ಒಂದು ಅದು ಪರಂಪರೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬೇಕಾದಂತಹ ಒಂದು ಲಾಕ್ಷಣಿಕ ಸಾಮಗ್ರಿಯನ್ನು ಅದಕ್ಕೊಂದು ಶಾಸ್ತ್ರ ಅದಕ್ಕೊಂದು ಸೂತ್ರ ರಚನೆ ಮಾಡಿಕೊಟ್ಟು ಒಂದು ಕಾಲಾನುಕ್ರಮದಲ್ಲಿ ವಿವರ ಹೇಳ್ತಕ್ಕಂಥದ್ದು ಇತ್ಯಾದಿಗಳು ಬೇಕು. ಇವನ್ನೆಲ್ಲ ಇವು ಸ ಈಗ ಇವುಗಳ ನಡುವೆ ನೀ ಅವಕಾಶ ಕೊಡು ಕೊಡದೇ ಇರು ನಾನು ಓದ್ತೀನಿ ಅಂತನ್ನೋದಿದೆಯಲ್ಲ ಒಂದು. ಈಗ ಈ ಮಟ್ಟದಲ್ಲಿ ಸರ್ಕಾರ ಏನು ಮಾಡ್ತದೆ, ಈ ಸರ್ಕಾರದ ದೃಷ್ಟಿಧೋರಣೆಗಳೇ ಬೇರೆ, ಅದು ಹೆಚ್ಚು ವ್ಯಾವಹಾರಿಕವಾಗಿರತಕ್ಕಂಥದ್ದು. ಅದನ್ನು ನಾವು ದಾರಿಗಳನ್ನು ನಾವು ಸ್ವತಂತ್ರವಾಗಿ ಹುಡುಕೋಬೇಕು, ಆಮೇಲೆ ವ್ಯವಹಾರನ ಇದರ ಜೊತೆಗೆ ಬೆರೆಸಬಾರ್ದು ನಾವು. ಒಟ್ಟು ಒಂದು ಶಿಕ್ಷಣ ಕ್ರಮವನ್ನು ನಡೆಸುವಂಥದ್ದು ನಮ್ಮ ವ್ಯವಸ್ಥೆ ಪ್ರಭುತ್ವ ಆಗಿರೋದ್ರಿಂದ ಬಹುಶಃ ಅಲ್ಲಿನ ನಿರ್ಧಾರಗಳೇ ಇದರ ಮೇಲೆ ಹೆಚ್ಚು ಪರಿಣಾಮ ಬೀರ್ತದಲ್ವ ಸರ್? ಅಲ್ಲಿ ಒಂದು ಒಳ್ಳೆ ನಿರ್ಧಾರ ಆದರೆ ಇದು ಕನ್ನಡದ ಮೂಲಕ ಕಲಿಬೇಕು, ಕನ್ನಡನೇ ಕಲಿಸ್ಬೇಕು, ಅದು ಇದು ಏನಾಗಿದೆ ಮಾಧ್ಯಮದ ಪ್ರಶ್ನೆ ಬರ್ತಿದೆ. ಪೋಷಕರು ಕೊಡುವಂಥ ಇದು ಮಾಡಿ ಈಗ ನಾವೆಲ್ಲ ಓದೋವಾಗ ನಿನಗೆ ಇಷ್ಟವಾದ ಬಂದು ಓದ್ಕೊ ಅಂತ ಅನ್ನೋರು, ಆಮೇಲೆ ಅಪ್ಪ ಅಮ್ಮ ಹಾಗೆ ಹೇಳಿದ್ರು ಸರಿ ನಾನು ಓದೋದೇ ಇದು ಅಂತ ಹೇಳಿ ಬರೋರು. ನನಗೆ ಉದಾಹರಣೆಗಳು ಬೇಕಾದಷ್ಟಿವೆ. ಇದು ಹೇಗೆ ಅಂದರೆ ನಾವು ಅದನ್ನು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಇದರ ನಡುವೆಯೇ ಹರಿಯೋ ಪ್ರವಾಹ ಬಂಡೆನ ಸುತ್ತಾಕೊಂಡು ನುಗ್ಗುತ್ತದಲ್ಲ, ಹಾಗೆ ನಾವು ನಮಗೆ ಬೇಕೇ ವೈಯಕ್ತಿಕವಾಗಿ ನಾವು ಮಾಡ್ತೀವಿ. ಅದು ಬೇರೆ ಇದು ಬೇರೆ. ಎಷ್ಟೋ ಜನ ಎಂಜಿನಿಯರಿಂಗ್ ಮೆಡಿಕಲ್ ವಿದ್ಯಾರ್ಥಿಗಳು ಸಾಹಿತ್ಯನ ಓದೋದು ಯಾವುದಕ್ಕೆ ಓದ್ತಾರೆ? ಒಟ್ಟು ಸಾಮೂಹಿಕವಾಗಿ ಒಂದು ಆಂದೋಲನವಾಗಿ ಬೆಳೀಬೇಕು. ಇದರಲ್ಲಿ ಇನ್ನೊಂದು ಸಮಸ್ಯೆ ಇದೆ, ಭಾಳ ಮುಖ್ಯವಾದ ಸಮಸ್ಯೆ ಏನು ಅಂದರೆ ಕನ್ನಡ ಮಾತಿನ ಉಳಿವಿನ ಸಮಸ್ಯೆ. ಇದು ಭಾಳ ದೊಡ್ಡ ಸಮಸ್ಯೆ ನಾನು ಕಾಣ್ತಾ ಇದ್ದೆ. ಈಗ ನೀವು ನಮ್ಮ ಪ್ರಾಚೀನ ಕಾವ್ಯಗಳನ್ನ ಓದಬೇಕಾಗಿರೋದು ಅದಕ್ಕೆ. ನಾವು ಪುಟ್ಟಪ್ಪನವರು ಒಂದು ಮಾತು ಹೇಳೋರು, ಕುಮಾರವ್ಯಾಸನ ಓದೋರಿಗೆ ಶಬ್ದದಾರಿದ್ರ್ಯ ಇರೋದಿಲ್ಲ ಅಂತ. ಕುಮಾರವ್ಯಾಸನ ಓದೋರಿಗೆ ಶಬ್ದದಾರಿದ್ರ್ಯ ಇರೋದಿಲ್ಲ. ಕುಮಾರವ್ಯಾಸ ಇದು ಸರಿ ಒಂದು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಒಂದು ಕಾಲಕ್ಕೆ ಸಂಸ್ಕೃತದ ಒಂದು ಬಿಗಿ ಹಿಡಿತದಲ್ಲಿ ನಾವು ಬೆಳೆದ್ವಿ.
ಇನ್ನೊಂದು ಕಾಲಕ್ಕೆ ಈಗ ಅದಕ್ಕಿಂತ ಹೆಚ್ಚಾಗಿ ಇಂಗ್ಲೀಷು ಸವಾರಿ ಮಾಡ್ತಾಯಿದೆ. ಎಷ್ಟರ ಮಟ್ಟಿಗೆ ಸವಾರಿ ಮಾಡ್ತಾಯಿದೆ ಅಂತ ಅನ್ನೋದು ನಾನೇನು ನಿಮಗೆ ಹೇಳಬೇಕಾಗಿಲ್ಲ. ಆಯಿತೇ, ಇದರಲ್ಲಿ ಕನ್ನಡ ಹುಡುಕಬೇಕಾಗಿದೆ ನಾವು. ಈಗ ಒಂದು ಅರ್ಧ ಗಂಟೆಯ ಮಾತಲ್ಲಿ, 10 ನಿಮಿಷದ ಮಾತಲ್ಲಿ ಡಿ ಎನ್ ಶಂಕರ್ ಭಟ್ರು, ಕೆ ವಿ ನಾರಾಯಣ ಈ ಥರದ ಇವರು ಭಾಷಾ, ಅದು ಕೃತಕವಾದ ಪ್ರಯತ್ನಗಳು, ಅದನ್ನು ನಾನು ಮಾನ್ಯ ಮಾಡೋದಿಲ್ಲ. ನಾನು ಪ್ರಶ್ನೆ ಏನಿದೆ ಅಂದರೆ, ದೇಸಿ ನಿಮಗೆ ಮಾದರಿ ಆಗಬೇಕಾದ ಯಾರು ಅಂತ ಹೇಳಿದ್ರೆ ಬಿ ಎಂ ಶ್ರೀಕಂಠಯ್ಯನವ್ರ ಮಾದರಿ, ಮಾಸ್ತಿಯವ್ರ ಮಾದರಿ ಆಗಬೇಕು. ಬಿ ಎಂ ಶ್ರೀಕಂಠ ಕನ್ನಡ ತಾಯ ನೋಟ ಅಂತಾರೆ, ಇದರ ಅಸಹಜವಾದ ಏನೂ ಇಲ್ಲ. ಕನ್ನಡ ಮಾತು ತಲೆಯೆತ್ತುವ ಬಗೆ ಅಂತಾರೆ, ಇದರಲ್ಲಿ ಕೃತಕತೆ ಏನೂ ಇಲ್ಲ. ಅವರ ಬರವಣಿಗೆಗಳನ್ನು ನೀವು ನೋಡಿ, ಅದು ಒಂದು ಸಂಕಲ್ಪ. ಇಂಗ್ಲೀಷ್ ಪ್ರೊಫೆಸರ್ ಯೋಚನೆ ಮಾಡೋದು ಇಂಗ್ಲೀಷಲ್ಲಿ, ಆ ಮನುಷ್ಯ ಕನ್ನಡದಲ್ಲಿ ಹೀಗೆ ಬರೀತಾರೆ ಅಂದರೆ ಒಳಗಡೆ ಆ ಕನ್ನಡದ ಅಕ್ಕರೇನ, ಅವ್ರಿಗೆ ದೃಷ್ಟಿ ಏನಿತ್ತು, ಅದಕ್ಕೆ ಕನ್ನಡದ ಪರಿಚರ್ಯೆ ಮಾಡಿದ್ರು. ಅದು ಕನ್ನಡದ ಕಾವಲ್ನಾಗಿ ತಮ್ಮನ್ನು ಕರ್ಕೊಂಡ್ರು. ಕನ್ನಡವನ್ನು ಹೀಗೆ ಬೆಳೆಸಬೇಕು ಅಂದರೆ ದೇಸಿಯ ಬಗ್ಗೆ ಒಂದು ಆಂದೋಲನ ನಡೀಬೇಕು ಹಾಗೆ. ಈಗ ಎಷ್ಟರ ಮಟ್ಟಿಗೆ, ಈಗ ನನ್ನನ್ನು ಒಳಕೊಂಡ ಹಾಗೆ ನಮ್ಮ ಚಿಂತನೆಗಳ ಪ್ರವಾಹಗತಿ ಇರಲಿ, ನಮ್ಮ ಮಾತಿನ ನಡುವಿಯೇ ಇಂಗ್ಲೀಷ್ ಹೇಗೆ ನುಗ್ಗು ಬರ್ತದೆ ಅಂತ ಅನ್ನೋದನ್ನು ತಡೆಯೋದು ಕಷ್ಟ ಆಗ್ತದೆ. ಈಗ ಮಾಧ್ಯಮ, ಇದು ಪತ್ರಿಕಾ ಮಾಧ್ಯಮಗಳು, ಆಮೇಲೆ ದೂರದರ್ಶನ ಮಾಧ್ಯಮಗಳು, ಇದನ್ನೆಲ್ಲ ಹೆಚ್ಚು ಬೆರಕೆ ಮಾಡಿ 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 ಈಗ ನಾವು ಸ್ವತಂತ್ರವಾಗಿ ಅಂಥ ಶಬ್ದಗಳನ್ನು ಬಳಸೋದಕ್ಕೆ ನಮಗೆ ಅಸಾಮರ್ಥ್ಯ ಬರೋ ಹಾಗೆ ಮಾಡಿಟ್ಟಿದ್ದಾರೆ. ಒಂದು ಅದರಿಂದ ಏನಾಗಿದೆ ಅಂದರೆ, ಈ ದೇಸಿ ಮಾತಿನ ಒಂದು ಏಳಿಗೆ, ಅದರ ಬೆಳವಣಿಗೆ ಆಗೋ ಹಾಗೆ ನಾವು ಕ್ರಮಗಳು ಕೈಗೊಳ್ಳಬೇಕು. ಕನ್ನಡದಲ್ಲಿ ಮಾತನಾಡುವ, ಕನ್ನಡದಲ್ಲಿ ಬರೆಯುವ, ಕನ್ನಡದಲ್ಲಿ ಸಂಭಾಷಣೆ ಮಾಡುವ, ಕನ್ನಡ ಪುಸ್ತಕಗಳನ್ನು ಆದಷ್ಟು ಓದುವ, ಆಮೇಲೆ ಒಳ್ಳೆಯ ಮಾದರಿ ಕನ್ನಡಿಗರ ಶಿಕ್ಷಣವೇ ನಮ್ಮನ್ನು ಓದ್ಕೊಳ್ಳೋದಕ್ಕೆ ಇಂಗ್ಲೀಷಲ್ಲಿ ಓದ್ಕೊಳ್ಳೋದಾಗಿದೆ, ಇದನ್ನು ಹೇಗೆ ಸಾಧ್ಯ ಆಗುತ್ತೆ? ಅದನ್ನು ನೀವು ಶಿಕ್ಷಣ, ಈ ಶಿಕ್ಷಣ ಈಗ ನೀವು ಶಿಕ್ಷಣ ತಜ್ಞರನ್ನು ಕೇಳೋ ಪ್ರಶ್ನೆ ನನ್ನ ಹತ್ರ ಕೇಳಿದ್ರೆ ಉತ್ತರ ಇಲ್ಲ, ಆಗೋದಿಲ್ಲ, ನಾನು ಉತ್ತರ ಕೊಡಲಾರೆ. ನನ್ನ ಏಕೆಂದರೆ ಈಗ ಯಾರು ಅದು ಹಾಗೆ ನೀವು ಸ್ವತಂತ್ರವಾಗಿ ಓದಿ, ಈಗ ಸ್ವತಂತ್ರವಾಗಿ ಅಭ್ಯಾಸ ಮಾಡಿ, ಯಾರು ಬೇಡ ಅಂತಾರೆ ಸಿಸ್ಟಮ್ ಏನಾದರೂ. ಈಗ ಕರೀಂ ಖಾನ್ ಉರ್ದು ಓದ್ರು, ಇದನ್ನು ಓದ್ರು, ಕನ್ನಡದಲ್ಲಿ ಬರವಣಿಗೆ ಮಾಡಿದ್ರು, ಕನ್ನಡದಲ್ಲಿ ಭಾಷಣಗಳು ಮಾಡಿದ್ರು. ಬಿ ಎಂ ಶ್ರೀಕಂಠಯ್ಯನವರು ಇಂಗ್ಲೀಷ್ ಪ್ರೊಫೆಸರ್ ಆದರು, ಉದ್ದಕ್ಕೆ ಇಂಗ್ಲೀಷ್ ಮಾಧ್ಯಮದಲ್ಲೇ ಓದ್ದವರವರು, ಅವ್ರು ಕನ್ನಡದಲ್ಲಿ ಓದಿ. ಇದು ಹೇಗೆ ಈ ಪ್ರವೃತ್ತಿ? ಒಂದೊಂದು ಎಕ್ಸೆಪ್ಷನ್ ಹೌದಪ್ಪ, ಆ ಎಕ್ಸೆಪ್ಷನ್ಸೇನೆ ಅದು ಬೀಕನ್ ಲೈಟ್, ಅದು 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 ದೊಡ್ಡ ದೀಪಸ್ತಂಭ ಕೆಲಸ ಮಾಡ್ತದೆ. ಈಗ ಆ ಮಾದರಿ, ಅದು ನನಗೆ ಮಾದರಿ ಆಗಲಿ ಅಂತ ಹೇಳಿ ನಾನು ಸಂಕಲ್ಪ ಮಾಡಿದರೆ, ನನ್ನ ಕ್ಷೇತ್ರ, ನನ್ನ ವೃತ್ತಿಯ ಕ್ಷೇತ್ರ ಯಾವುದು? ಈಗ ಇನ್ನೊಂದು ಏನಂದರೆ, ಇದು ಅವರು ಈಗ ಆಡಳಿತಗಾರರು, ಆಡಳಿತಗಾರರ ಜೊತೆಯಲ್ಲಿ ಶಿಕ್ಷಣ ತಜ್ಞರು ಸಂವಾದ ನಡೆಸಲಿ. ಅವರು ಅದಕ್ಕೆ ಆ ಶಿಕ್ಷಣ ತಜ್ಞರಿಗೆ ಮೊದಲು ಇದರಲ್ಲಿ ಪ್ರೇಮ ಬೇಕಲ್ಲ, ಶಿಕ್ಷಣ ತಜ್ಞರಿಗೆ. ಅಂಥದ್ರಿಗೆ ನಿಮ್ಮಂಥ ವಿದ್ವಾಂಸರು ಎಂಥ ಸಲಹೆಗಳನ್ನು ಏನಿಲ್ಲ, ಕನ್ನಡನ ದಯವಿಟ್ಟು ಕಾಪಾಡಿ ಅಂತ ಹೇಳಬೇಕು, ಕನ್ನಡನ ನೀವು ಕೈ ಬಿಡಬೇಡಿ ಅಂತ ಹೇಳಬೇಕು. ಎಷ್ಟು ಕಾಲದಿಂದ ಪುಟ್ಟಪ್ಪನವರು ಕನ್ನಡದ ಕಂದ ನೀವನ್ನು ಕೈ, ಎಷ್ಟು ದಿವಸದಿಂದ ಅದು ಅವ್ರಿಗೊಂದು ಹಿನ್ನೆಲೆ ಇತ್ತು. ಬಿ ಎಂ ಶ್ರೀಕಂಠಯ್ಯನವರು ಯಾರು ಕೃಷಿಶಾಸ್ತ್ರಿಗಳು ಆ ಕನ್ನಡ ದೀಕ್ಷೆಯನ್ನು ಕೊಟ್ಟರು. ಇವತ್ತಿಗೂ ಕೂಡ ನಾವು ಕನ್ನಡನ ಅರ್ಥ ಮಾಡ್ಕೊಳ್ಳೋಕೆ, ಕನ್ನಡ ಪ್ರಾಚೀನ ಇರ್ಬೋದು, ಆಧುನಿಕ ಸಾಹಿತ್ಯ ಇರ್ಬೋದು, ಅರ್ಥ ಮಾಡ್ಕೊಳ್ಳೋಕೆ ಇರುವಂಥ ಪರಿಭಾಷೆ ಇದೆಯಲ್ಲ, ವಿಮರ್ಶೆಯ ಪರಿಭಾಷೆ, ಅದು ನೀವಾಗಲೇ ಹೇಳಿದಾಗೆ ಸಂಸ್ಕೃತದ ಬಿಗಿಯಲ್ಲಿ ಕುಂತಿದೆ. ಹೌದು, ಆ ಬಿಗಿಯಲ್ಲಿ ಅದು ಬಿಡಿಸಿ ಸರಳಗೊಳಿಸ್ಕೊಳ್ತೆ. ಅದೇ ಅದು ಗೊತ್ತು ನನಗೆ, ನಿಮ್ಮ ಪ್ರಶ್ನೆ ಗೊತ್ತು ನನಗೆ. ಅದಕ್ಕೆ ಅದು ಹೇಗೆ ಪ್ರವೇಶ ಮಾಡಿ ಸರಳಗೊಳಿಸೋದು? ನೀವು ಮಾಡಿ ತೋರಿಸಿ, ನೀವು ಮಾದರಿಯಾಗಿ ಮೊದಲು, ಆಮೇಲೆ ಅಯ್ಯೋ ಆ ಮಾರ್ಗ ಅದಿಲ್ಲ, ಅದು ಕೃತಕ ಅದಿಲ್ಲ, ಅದು 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 ನಾ ಹೇಳ್ತೀನಿ ನಿಮಗೆ, ನಾ ಹೇಳ್ತೀನಿ. ಅದವರು ಏಕ ವ್ಯಕ್ತಿ ಪ್ರಯತ್ನಗಳು, ಮತ್ತು ಆ ಪ್ರಯತ್ನಗಳಿಗೆ ಈ ಪರಂಪರೆ ಅದಕ್ಕೆ
ಅದು ಪರಂಪರೆಯನ್ನು ಇಟ್ಕೊಂಡೇ ಮಾಡಿ, ಕನ್ನಡ ಪರಂಪರೆಯನ್ನು ಇಟ್ಕೊಂಡು ಮಾಡಿಲ್ಲ ಅವರು. ಅವರು ತದ್ಭವಗಳ ಮೂಲಕವಾಗಿ ಮತ್ತೆ ಯಾವುದು ಸಮರಸವಾಗಿ ಸಂಸ್ಕೃತದ ಅಥವಾ ಕನ್ನಡದಲ್ಲಿ ಬೆರಕೆಯಾಗಿದೆಯೋ ಭಾಷೆ, ಆ ಭಾಷೆಯನ್ನು ದಬ್ಬುವ ಪ್ರಯತ್ನ ಮಾಡಿದರೆ ಅದು ಸಹಜವಾದ ಪ್ರಯತ್ನ. ಹಾರಿ ಅಷ್ಟೇ ಹೇಳ್ತಾ ಇದ್ದಾರೆ, ಧಾರವಾಡದವರು ಅವರ ಕನ್ನಡ ಅದೆಲ್ಲ ಅದು ಅದು ಬೆಳೆಸಿ ಅದು ಹಾಗಲ್ಲ ಹಾಗಲ್ಲ ಅದು ಅವ್ರು ಈಗ ಅದು ಅದು ಏನಾಗಿದೆ ಅಂತ ಹೇಳಿದ್ರೆ ಅದೊಂದು ಪ್ರತಿಸೃಷ್ಟಿ, ಅದು ಏಕಮುಖವಾದ ಪ್ರತಿಸೃಷ್ಟಿ ಅದು. ಅದು ಅದು ಏನಾಗಿದೆ ಅಂತ ಹೇಳಿದ್ರೆ ಅದು ತದ್ಭವಗಳ ರೂಪದಲ್ಲಿ, ತದ್ಭವಗಳ ರೂಪ ಬೇಕಾಗಿಲ್ಲ, ಸಹಜ ದೇಸಿಯ ನುಡಿಗಾರಿಕೆ ಇದೆ, ಶಬ್ದ ಭಂಡಾರವಿದೆ, ಅದನ್ನು ಅದನ್ನು ನೀವು ರೂಢಿಸಿ ಅದನ್ನು ನೀವು ಹುಡುಕಿ ಅದಕ್ಕೆ ಪ್ರಚಾರ ಕೊಡಬೇಕು. ಈಗ ಅದಕ್ಕೆ ಅದಕ್ಕೆ ನಾನು ಹೇಳೋದೇನಂತ ಅಲ್ಲ, ಅದು ಅವರು ಹಾಗೆ ಮಾಡ್ತಿಲ್ಲ, ಹಾಗೆ ಮಾಡ್ತಿಲ್ಲ ಅವರು. ಅದನ್ನೇನು ಮಾಡ್ತಾ ಇದ್ದಾರೆ, ಆ ರೂಪವನ್ನು ತದ್ಭವಗೊಳಿಸ್ತಾರೆ, ಆ ರೂಪವನ್ನು ತದ್ಭವ ಇದನ್ನು ಬಳಸಿ ಅಂತಾರೆ. ಇದನ್ನು ಬಳಸೋದಂತೆ ನೀವು ಹೇಳಿದ್ರು ಅಂತ ನಾವು ಬಳಸೋಕ್ಕಾಗೋದಿಲ್ಲ, ನಮ್ಮಲ್ಲಿ ಈಗಾಗಲೇ ಇದೆ, ನಾವು ಅದನ್ನು ನೀವು ಕಲಿಯಿರಿ, ಅದನ್ನು ನೀವು ರೂಢಿಸಿ ಅಂತ ನಾವು ಹೇಳೋದು. ಅವರೇನು ಮಾಡ್ತಾ ಇದ್ದಾರೆ, ಅದನ್ನು ಪಟ್ಟಿ ಮಾಡಿ ಅದನ್ನು ಈ ಕಡೆಗೆ ಹೊರಡಿಸಿ ಇದನ್ನು ಬಳಸಿ ಇದನ್ನು ಯಾಕೆ ಆಗಬಾರ್ದು. ಈಗ ಒಂದು ವೇಳೆ ಧಾರ ನಮ್ಮ ಕಾವ್ಯ ಪರಂಪರೆ ಒಳಗಡೆ ತದ್ಭವಗೊಳಿಸುವಂಥದ್ದು ಪಂಪನಿಂದನೇ ಶುರುವಾಗಿಲ್ಲ ಅಲ್ಲ, ಅದು ಅದನ್ನೇ ನೋಡಿ, ಅದೇ ಅಲ್ಲೇ ಇರೋ ವ್ಯತ್ಯಾಸ. ಅದು ಏಕಮುಖವಾಗಿ ಆದ್ದಲ್ಲ, ಏಕ ವ್ಯಕ್ತಿ ಕೃತವಾಗಿ ಆದಂಥದ್ದಲ್ಲ. ಅದು ಹೇಳಿ, ನಾನು ಹೇಳೋದು ಕೇಳಿ, ಅದು ಏನಾಗಿದೆ ಅಂತ ಹೇಳಿದರೆ ಒಂದು ಸಮುದಾಯ ಅದು ತನಗೆ ಅರಿವಿಲ್ಲದಂತೆ ಒಂದು ಬೆಳೆಸ್ಕೊಂಡು ಬಂದಿರ್ತದೆ, ಅದು ನಮ್ಮದಾಗಿ ಅರಗಿರ್ತದೆ. ಇಲ್ಲಿ ಹಾಗಲ್ಲ, ಸಮುದಾಯದ ಎದುರು ಒಂದು ಆದೇಶ ಕೊಟ್ಟ ಹಾಗೆ ಇಲ್ಲಿ ಇದು ಹೀಗೆ ಮಾಡಿಕೊಂಡ್ರೆ ನಿಮಗೆ ಸಲೀಸಾಗ್ತದೆ, ನೀವು ಬಳಸಿ ಇದನ್ನು. ಇದು ಮಹಾಪುರಾಣಗಳು ಉಚ್ಚಾರಣೆ ಕಷ್ಟವಿದೆ, ಮಹಾಪುರಾಣಗಳು ಉಚ್ಚಾರಣೆ ಕಷ್ಟವಿರೋದು ನಿಜ. ಅದು 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 ಇಲ್ಲ ಅಂತ ಅವ್ರು ಹೇಳೋದು, ಅದು 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 ಅವರ ಅಭಿಪ್ರಾಯ ಅಷ್ಟೇ, ಅದು ಅವರ ಅಭಿಪ್ರಾಯ. ಅದು ಅದು ಇಲ್ಲವೇ ಇಲ್ಲ ಅಂದರೆ ಅಂತ ಅಲ್ಲಲ್ಲ, ಅದು ಅಲ್ಲಲ್ಲ, ಅದು ಇಲ್ಲವೇ ಇಲ್ಲ, ಅದು ಇಲ್ಲವೇ ಇಲ್ಲ ಅಂದರೆ ಏನ್ರಿ ಅರ್ಥ? ಈಗ ಎಲ್ಲರೂ ಹಾಗೆ ಮಾತಾಡ್ತಾರೆ ಅಪ್ಪ, ಹಾಗೆ ಮಾತಾಡೋದಿಲ್ಲ ಅದು. ಆಮೇಲೆ ಒಂದು ಸ್ವಲ್ಪ ಭಾಷೆ ಸಂಸ್ಕಾರವಿರೋನು ಯಾವ್ಯಾವ ಶಬ್ದವನ್ನು ಎಷ್ಟರ ಮಟ್ಟಿಗೆ ಉಚ್ಚಾರ ಮಾಡಬೇಕು ಅಂತ ಹೇಳಿ ಅದು ಈ ಸಮಸ್ಯೆ ಎಷ್ಟು ದೂರ ಹೋಗ್ತದೆ ಅಂದರೆ ಇದು ಅಲ್ಪ ಪ್ರಾಣ ಮಹಾಪ್ರಾಣಿಗಳಿಗೆ ಮಾತ್ರ ಸೀಮಿತವಾದ್ದಲ್ಲ, ಇದು ಶಶಕಾರಗಳಿಗೆ ಮತ್ತು ಅಕಾರ ಹಕಾರಗಳಿಗೆ. ಒಂದು ಸಂಸ್ಕಾರ ಬೇಕು ಅಂತ ಹೇಳಿ, ಭಾಷಾ ಬಳಕೆಗೆ ಸಂಸ್ಕಾರ ಬೇಕು. ಒಳ್ಳೆಯ ಭಾಷೆಯ ಒಳ್ಳೆಯ ಭಾಷಾ ಸಂಸ್ಕಾರ ಅನ್ನೋ ಮಾತೇ ಅದು ಹೇಳುತ್ತೆ. ಅದು ಕನ್ನಡಿಗರೆಲ್ಲರೂ ಕೂಡ ಅಲ್ಲ ಕನ್ನಡಿಗರು. ಆವಾಗ ಏನಾಗುತ್ತೆ ಅಂದರೆ ಅನಾಯಕತ್ವ, ಬೇಕಾದವರು ಬೇಕಾದ ರೀತಿಯಲ್ಲಿ ಆವಾಗ ಸಂವಹನದ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇರ್ತದೆ, ಸಂವಹನದ ಸಾಧ್ಯತೆ ಇದೆಯಲ್ಲ. ಈಗ ಅದು ನಮಗೆ ಇಷ್ಟವಾಗ್ತದೆಯೇ, ರುಚಿಸ್ತದೆಯೇ, ಅರ್ಥವಾಗ್ತದೆಯೇ, ಆಮೇಲೆ ನಾವು ಹಾಗೆ ಮಾತಾಡೋದಕ್ಕೆ ಪ್ರಯತ್ನ ಪಡಬೇಕೆ, ಈ ಸಮಸ್ಯೆಗಳೆಲ್ಲ ಬರ್ತದೆ. ಇದು ಹೇಗೆ ಅಂದರೆ ಇದು ಇಲ್ಲಿ ನಂದೊಂದು ಏನು ಅಂತಂದ್ರೆ, ಈಗ ಎಲ್ಲೋ ಧಾರವಾಡ ಅಥವಾ ಬೀದರ್ನವರು ಅಥವಾ ಇನ್ಯಾರ ಜೊತೆ ಮಾತಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ಮೈಸೂರು. ಹೌದು ಹೌದು, ಅವ್ರು ಅವ್ರ ಥರನೇ ಮಾತಾಡ್ತಾರೆ, ಮಾತಾಡ್ತೀವಿ. ಆದರೆ ಅವರು ಅವರ ಪ್ರದೇಶದಲ್ಲಿ ಮಾತಾಡೋದಕ್ಕಿಂತ ಭಿನ್ನವಾಗಿ ಏನಾಗಿರ್ತದೆ ಅಂದರೆ ಅವರ ಕನ್ನಡದ ಮೂಲಕವೇ ನಾವು ಒಂದು ಕಾಮನ್ ಕನ್ನಡವನ್ನು ಬಳಸೋದಕ್ಕೆ ಸಾಧ್ಯ ಆಗ್ತದೆ. ಇದು ಇದೊಂದು ಹಳೆ ಯಾವತ್ತು ತೊಡಕೆ ಆಗಿಲ್ಲ ಅಲ್ವಾ? ಅಲ್ಲ, ಇದು ಇದೊಂದು ಹಳೆ ಪ್ರಶ್ನೆ. ಇದು ಇದಕ್ಕೆ ನೋಡಿ, ಇದೇನಾಗಿದೆ ಅಂದರೆ ಬರವಣಿಗೆಗೆ ಒಂದು ರೂಪ ಇರ್ತದೆ, ಅದಕ್ಕೊಂದು ಶಿಷ್ಟ ರೂಪ ಇರ್ತದೆ. ಆ ಬರವಣಿಗೆ ಒಂದು 50 ವರ್ಷ ಅದ ಅವಧಿಯಲ್ಲಿ ಏನು ಅಂಗೀಕೃತವಾಗಿ, ಈಗ ನನಗೂ ಅರ್ಥವಾಗಬೇಕು, ಧಾರವಾಡದವ್ರಿಗೂ ಅರ್ಥವಾಗಬೇಕು, ಮಂಗಳೂರಿನವ್ರಿಗೆ ಅರ್ಥವಾಗಬೇಕು, ಮತ್ತೊಬ್ಬರಿಗೆ ಅರ್ಥವಾಗಬೇಕು. ಆಡು ಮಾತಿನಲ್ಲಿ ಸ್ವಾತಂತ್ರ್ಯ ಇರ್ತದೆ, ಆಡು ಮಾತಿನಲ್ಲಿ ನನ್ನ ಸಂಸ್ಕಾರ, ನಾನು ಬೆಳೆದು ಬಂದ ರೀತಿ, ನನ್ನ ವಿದ್ಯಾಭ್ಯಾಸ, ಇದಕ್ಕೆಲ್ಲ ಅನುಗುಣವಾಗಿ ನನ್ನ ಮಾತುಗಾರಿಕೆ ಇರ್ತದೆ. ಅಲ್ಲಿ ಉರ್ದುನೋ ಪರ್ಷಿಯನ್ನೋ ಆ ಭಾಷೆಗಳ ಪ್ರಭಾವ ಇತ್ಯಾದಿ ಅವ್ರ ಮಾತಿನ ಧಾಟಿ ಇದೆ, ಅದನ್ನು ನಾನು ಅಲಗಳೀತಾ ಇಲ್ಲ, ಅದು ಕಡಿಮೆ ಹೆಚ್ಚು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಬರವಣಿಗೆಯಲ್ಲಿ ಎಲ್ಲಿ ಪ್ರಾದೇಶಿಕತೆ ಪ್ರಶ್ನೆ ಬಂದಾಗ, ಒಂದು ಕಥೆ ಒಂದು ಕಾದಂಬರಿ, ಈಗ ನಿಜ ಅದಕ್ಕದಕ್ಕೆ ಅದೇ ಅವರು ಹೇಳಬಹುದು ಇದೇ ರೀ ಸಹಜವಾದ ಭಾಷೆ, ನೀವು ಸಂಸ್ಕೃತ ಇಂಗ್ಲೀಷ್ ತುಂಬ ಬಳಸ್ತೀರಿ, ಅದು 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 ಸರಿಯಲ್ಲ, ಅದು ಇದು ನೋಡಿ ಈಗ ನಾವು ಆಡ್ತೀವಲ್ಲ ಆ ಮಾತು, ಈಗ ಆ ಮಾತಿನ ರೀತಿ ನಮಗೂ ಅರ್ಥವಾಗಬಹುದು, ಬಯಸ್ಕೊಳ್ತಾ ಇದೆಯಲ್ವಾ ಕನ್ನಡ ಮಾಡಲಿ ಬಿಡಿ. ಈಗ ಅದೇ ಈಗ
ಹೀಗೆ ಬರೀಬೇಕು ಅಂತ ಅವರು ಒತ್ತಾಯ ಮಾಡಬೇಕಾಗಿಲ್ಲ, ನಾವು ಒತ್ತಾಯ ಮಾಡಬೇಕಾಗಿಲ್ಲ. ರಾಮಾಯಣ ಬರೆದ್ರು ಗೊತ್ತು, ರಾಮಾಯಣ ಬರೆದಿರುವಂಥದ್ದು ಈಗ ನಾವು ಇನ್ನೂರು ಓದಿದ್ರು ಕೂಡ ಅಲ್ಲಿಂದೇ ಭಾಷೆ ಅನ್ನೋದು ಗೊತ್ತಾಗ್ತದೆ, ಆದರೆ ಅದು ನನಗೆ ಕಮ್ಯುನಿಕೇಟ್ ಆಗ್ತಾ ಇದೆ. ಸೊ ಈ ರೀತಿ ರೂಪುಗೊಂಡಿದ್ದಾವೆ ಕನ್ನಡ ಜಗತ್ತು ಅಲ್ವಾ? ಅದರಿಂದಾಗಿ ಮತ್ತೆ ಸಂಸ್ಕಾರ ಪಡಿಸಬೇಕು. ನೋಡಿಪ್ಪ ನೋಡಿಪ್ಪ, ಈಗ ಹೇಗೆ ಅಂದರೆ ಈಗ ರಾಮಾಯಣದ ಮಾತು ಹೇಳಿದರೆ ಅಥವಾ ಇಲ್ಲಿ ಪುಟ್ಟಪ್ಪನವ್ರ ಕಾದಂಬರಿಗಳ ಮಾತಿದೆ, ಇದರ ಮಾತಿನ ರೀತಿಯೇ ಬೇರೆ, ಅದರ ಮಾತಿನ ರೀತಿಯೇ ಬೇರೆ. ಈಗ ಇದ್ರ ಹಾಗೆ ರಾಬಹದ್ದೂರು ಬರೆಯೋಕ್ಕಾಗೋಲ್ಲ, ರಾಬಹದ್ದೂರು ಬರೆದಾಗ ಪುಟ್ಟಪ್ಪನವ್ರು ಬರೆಯೋದಿಲ್ಲ, ಇದು ಸರಿ. ಆದರೆ ಇಬ್ಬರಿಗೂ ಈಗ ಯಾರು ಯಾವುದನ್ನು ಬಿಟ್ಕೊಡ್ಬೇಕಾಗಿಲ್ಲ. ಈ ಭಾಷೆಯ ರೀತಿ ನಾನು ಬರೆಯೋದೇ ಹೀಗೆ, ನನಗೆ ನಾನು ಕಲ್ತಿರೋದೇ ಹೀಗೆ, ಬರೆಯೋದೇ ಹೀಗೆ. ಇವರು ಆ ಮಾತು ಹೇಳ್ಬೋದು, ಇನ್ನೊಬ್ಬರು ಆ ಮಾತು ಹೇಳ್ಬೋದು, ಇದು ಒಂದು. ಆದರೆ ತೀರಾ ಪ್ರಾದೇಶಿಕ ಮಾಡಿದರೆ ನನಗೆ ಅರ್ಥವೇ ಆಗೋದಿಲ್ಲ. ಅಲ್ಲೇ ಒಂದು ಆಯಿತೆ. ತೀರಾ ಗ್ರಾಂಥಿಕ ಮಾಡಿದ್ರೆ ಯಾಕೂ ಹಿಡಿಸೋದೇ ಇಲ್ಲ ಅದನ್ನು. ಅದು ಏನು ಭಾಳ ಭಾಳ ಕೃತಕ, ಭಾಳ ಕೃತಕ ಹಾಗೆ ಅಂತ ನಮಗನ್ನಿಸ್ತದೆ. ಈ ಸಮಸ್ಯೆ ಹೊಸಗನ್ನಡದ ಹಳೆ ಮಾತುಗಳು ಇದು ಆಯಿತಾ ಒಂದು. ಆದರೆ ನೀವು ಪ್ರಾಚೀನ ಸಾಹಿತ್ಯಕ್ಕೆ ಹೋದರೆ ಅದಕ್ಕೆ ಅದರದೇ ಭಾಷೆ ನುಡಿಕಟ್ಟು ಅದಿರ್ತದೆ, ಅದನ್ನು ಅದರ ರೀತಿಯಲ್ಲೇ ನಾವು ಓದಬೇಕು, ಗೊತ್ತಾಯ್ತಾ? ಅದನ್ನು ಇದನ್ನು ಬೆರೆಸಬಾರ್ದು. ಒಂದು ಕವಿತೆ ಇರ್ಬೋದು, ಕಾದಂಬರಿ ಇರ್ಬೋದು, ಕಥೆ ಇರ್ಬೋದು, ಅದನ್ನು ಬರೆಯುವಾಗ ಇವ್ರದ್ದೊಂದು ರೀತಿ ಇರುತ್ತೆ, ಅದು ಹೆಚ್ಚು ಸಹಜವಾಗಿರ್ತದೆ, ಅದು ಹೆಚ್ಚು ಸಂವಹನಕ್ಕೆ ಸಿಗ್ತದೆ ಹಾಗೆ ಅಂತ ಅನಿಸಿದರೆ ಅದು ಬರೀಲಿ. ಆದರೆ ಅದು ಎಲ್ಲೋ ಒಂದು ಕಡೆ ಒಂದು ಸೇರುವ ಒಂದು ಸಾಮಾನ್ಯವಾದ ಒಂದು ಬಿಂದು ಬೇಕಾಗ್ತದಲ್ಲ, ಎಲ್ಲರಿಗೂ ಮುಟ್ಟುವ ಬಿಂದು ಬೇಕಾಗುತ್ತಲ್ಲ. ಆ ಬಿಂದುವನ್ನು ಮುಟ್ಟಿದ್ರೆ ಅಷ್ಟರಮಟ್ಟಿಗೆ ಅಸಹಜ ಆಗುತ್ತೆ ಅಂತ ಅವರು ಯೋಚನೆ ಮಾಡ್ಬೋದು, ಇವರು ಯೋಚನೆ ಮಾಡ್ಬೋದು. ಇಲ್ಲ ಹೆಚ್ಚು ಇರಲಿ ಬಿಡಿ. ಅದಕ್ಕೇ ಕವಿರಾಜ ಮಾರ್ಕರ್ ಹೇಳೋದು ಹೌದು, ಫಲವಂ ಕನ್ನಡಂಗಳ ದೇ ಏನು ವಾಸುಗಿಯು ಮರಿಯನ್ನಂತ ಹೇಳ್ತಾನಲ್ಲ. ಇರಲಿ ಬಿಡಿ, ಅದು ಆ ಕಾಲಕ್ಕೂ ಇತ್ತು, ಈ ಕಾಲಕ್ಕೂ ಇತ್ತು, ಈ ಕಾಲಕ್ಕೂ ಇತ್ತು. ಸರ್, ನಮ್ಮ ಈಗ ಸಂಶೋಧನೆಗಳನ್ನು ಏನಾಗಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನೀವು ಬಹಳಷ್ಟು ನಿಮ್ಮ ಚರ್ಚೆಗಳಲ್ಲಿ ತಗೊಂಡಿದ್ದೀರಿ, ನೀವು ಈಗಾಗಲೇ ಬೇಕಾದಷ್ಟು ದಾರಿಗಳನ್ನು ಹಾಕ್ಕೊಟ್ಟಿದ್ದಾರೆ. ಆದರೆ ಅದು ಒಂದು ಪರಂಪರೆಯ ದಾರಿಯಲ್ಲಿ ಆ ವಿದ್ವತ್ತನ್ನು ಬೆಳೆಸುವ ದಾರಿಗಳಾಗಿದೆ. ಇವತ್ತು ಹೊಸ ತಲೆಮಾರು ಇವುಗಳನ್ನು ಪ್ರವೇಶ ಮಾಡಿ ಪ್ರಾಚೀನವನ್ನು ಅರಿಯೋದಕ್ಕೆ, ಪ್ರಾಚೀನದಲ್ಲಿರುವಂಥ ಸತ್ವವನ್ನು ಮುಂದುವರಿಸೋದಕ್ಕೆ ಬೇಕಾಗಿರುವಂಥ ಹೊಸ ಅಧ್ಯಯನಗಳನ್ನು ಯಾವ ರೀತಿ ರೂಪಿಸಿಕೊಳ್ಬೇಕು ಅಂತ ಹೇಳ್ತೀರಿ ಸರ್? ಹೊಸ ಅಧ್ಯಯನಗಳು ಅಂದರೆ ಬೇಕಾದಷ್ಟು ಕೆಲಸ ಮಾಡೋದಕ್ಕಿದೆ. ಈಗ ನಮ್ಮ ಪ್ರಾಚೀನ ಸಾಹಿತ್ಯದ ಅನೇಕ ಪಠ್ಯಗಳಿವೆ, ಇದರಲ್ಲಿ ತುರ್ತಾಗಿ ಆಗಬೇಕಾಗಿರೋದು ಈಗ ಲೋಕೋಪಕಾರವಾದ ಅನೇಕ ಶಾಸ್ತ್ರಗ್ರಂಥಗಳಿವೆ. ಈಗ ಖನಿಜಕ್ಕೆ ಸಂಬಂಧಪಟ್ಟು ವೈದ್ಯದಲ್ಲಿ ವಿಷವೈದ್ಯ, ಸ್ತ್ರೀವೈದ್ಯ, ಬಾಲವೈದ್ಯ, ಇದಕ್ಕೆ ಸಂಬಂಧಪಟ್ಟು ಸಂಗತಿಗಳು ಇವೆ. ಇದು ಹಲವು ಶಾಸ್ತ್ರಗಳಿಗೆ ಹಳೆಯ ಗಣಿತದ ಅನೇಕ ವೈವಿಧ್ಯಗಳು, ಅದರಲ್ಲಿ ಪ್ರಾದೇಶಿಕವಾದ ಭೇದಗಳು ಇವೆಲ್ಲ ಇವೆ. ಇವುಗಳನ್ನ ನಾವು ತಿಳಿಬೇಕು. ಅದು ಬರೀ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳೋದು, ಈಗಿನ ವರ್ತಮಾನದ ಅರ್ಥ ಪರಂಪರೆಯ ಮಾತಿನಲ್ಲೂ ಇದೆ. ಒಂದು ಈ ದೃಷ್ಟಿಯಿಂದ ಲೋಕೋಪಕಾರಕವಾದ ಅನೇಕ ಜೀವನಾವಶ್ಯಕವಾದ ಸಂಗತಿಗಳನ್ನು ಕುರಿತಂತಹ ಶಾಸ್ತ್ರಗ್ರಂಥಗಳು ಬೇಕಾದ ಹಾಗಿವೆ. ಅವುಗಳನ್ನು ಈಗೀಗ ಪ್ರಕಟಣೆ ಮಾಡೋ ಪ್ರಯತ್ನ ಮಾಡ್ತಾ ಇವೆ, ಅದನ್ನು ಪ್ರಕಟಿಸಬೇಕು. ಅದು ಸಾಮಾನ್ಯ ವಿದ್ಯೆ ಆದ್ದರಿಂದ ಅದು ಎಲ್ಲರಿಗೂ ತಿಳಿಯಬೇಕಾದರೆ ಒಂದು ಇಂಗ್ಲೀಷಿಗೆ, ಹಿಂದಿಗೆ ಅಥವಾ ಬೇರೆ ಭಾಷೆಗೆ ಅನುವಾದವಾಗುವ ಸಾಧ್ಯತೆಗಳು ಇದೆ, ಅಗತ್ಯಗಳು ಇದೆ. ಇದು ಒಂದು ಸಂಗತಿ. ಆಮೇಲೆ ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ನಾನು ಹೇಳಿದೆ, ಅದು ಒಬ್ಬ ಸಾಮಾನ್ಯ ಮನುಷ್ಯ ಇರಬಹುದು, ಕಲೆ ಇರಬಹುದು, ಆಮೇಲೆ ಈ ವಿಜ್ಞಾನದ ವಿಷಯಗಳಿರಬಹುದು, ತಂತ್ರಜ್ಞಾನದ ವಿಷಯಗಳಿರಬಹುದು, ಸಂಸ್ಕೃತಿಯ ನಾನಾಮುಖಗಳು, ನೃತ್ಯದ ಇರ್ಬೋದು, ಕಲೆ, ಚಿತ್ರಕಲೆಯದಿರ್ಬೋದು, ಇವುಗಳನ್ನು ಗುರುತಿಸುವಂಥ ಪ್ರಯತ್ನ, ಅವುಗಳ ಪರಿಭಾಷೆಯನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ, ಇವತ್ತಿನ ಪರಂಪರೆಗೆ ಅದನ್ನು ಅರ್ಥ ಮಾಡಿ ಆ ಪ್ರಯೋಗ ಸಾಧಿಸಿವೆ ಹೇಗೆ, ವೈದ್ಯವಿರ್ಬೋದು ಅಥವಾ ಕಲೆಗಳಿರ್ಬೋದು, ಇವತ್ತಿನ ಪೀಳಿಗೆ ಅದರ
ಅದರ ಸತ್ವವನ್ನು ಹಿಡಿದು ಅದನ್ನು ಪ್ರಯೋಗಕ್ಕೆ ಕೊಡೋದಕ್ಕೆ ಸಾಧ್ಯವೆ, ಅದು ಯಶಸ್ವಿ ಆಗಬಹುದೇ, ಇವುಗಳ ಅಧ್ಯಯನಗಳು ಸ್ವಲ್ಪ ಆಗಬೇಕಾಗಿವೆ. ಅಷ್ಟಾಗಿ ಆಗ್ತಾ ಇರುವ ಕಾಣಿಸ್ಲಿಲ್ಲ. ಆಮೇಲೆ ಅದಾಗಬೇಕು. ಈಗ ಕೆಲವರು ಆ ದಿಕ್ಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆಯಿತು. ಅಂಥವ್ರ ಸಂಖ್ಯೆ ಬಹಳ ಕಡಿಮೆ. ಯಾಕೆಂದರೆ ಅದು ಹೆಚ್ಚು ಕಷ್ಟದ ಕೆಲಸಗಳು. ಒಂದು ಮೊದಲು ಭಾಷೆ ಮೇಲೆ ಒಂದು ಪ್ರಾವೀಣ್ಯ ಬೇಕು, ಆಮೇಲೆ ಆ ವಿಷಯದ ಬಗ್ಗೆ ತಜ್ಞತೆ ಬೇಕು. ಇವೆರಡನ್ನೂ ಸಂಪಾದನೆ ಮಾಡಿಕೊಂಡು ಮೊದಲು ಉತ್ಕಟವಾದಂತಹ ಉತ್ಸಾಹ, ಒಂದು ಆಸಕ್ತಿ ತನಗಬೇಕು. ಇದೊಂದು ವಿಸ್ಮಯದ ಪ್ರಪಂಚ, ಇದರೊಳಗಡೆ ಪ್ರವೇಶ ಮಾಡ್ತೀನಿ, ಇದು ರತ್ನದ ಗಣಿ ಇದೆ ಅಂತ ನುಗ್ಗಬೇಕು. ಅದರಲ್ಲಿ ಪರಿಣತಿ ಸಂಪಾದನೆ ಮಾಡಿ ಇಷ್ಟು ಸೊಗಸಾದ ಸಂಗ್ರಹವನ್ನು ನಾನು ಲೋಕಕ್ಕೆ ಕೊಡುವಂಥ ಪ್ರಯತ್ನ ಮಾಡಬೇಕು ಅನ್ನೋದು ಎರಡನೇ ಘಟ್ಟ. ಈ ಪ್ರಯತ್ನದಲ್ಲಿ ಅಪರೂಪವಾಗಿ ಕೆಲವು, ಈಗ ನಾ ಎಸ್ ಕಾರ್ತಿಕ್ ಅವನ ಸಂಗೀತ ಮತ್ತು ಸಾಹಿತ್ಯದ ವಿಚಾರದಲ್ಲಿ ಶಾಸನಗಳ ವಿಚಾರದಲ್ಲಿ ಕೆಲಸ ಮಾಡ್ತಾರೆ, ಹೊಸ ಶಾಸನಗಳನ್ನು ಗುರುತಿಸೋದು, ಆಮೇಲೆ ಹೊಸ ಐತಿಹಾಸಿಕ ಸಂಗತಿಗಳನ್ನು ಅದರಿಂದ ಹೊರಡಿಸ್ಬೇಕು ಅವರು. ಆಮೇಲೆ ಹಿಂದಿನ ಸಂಗತಿಗಳು ಎಷ್ಟೋ ಬಿದ್ದು ಹೋಗ್ತವೆ. ಈಗ ಸಣ್ಣ ಉದಾಹರಣೆ ನಿಮಗೆ ಹೇಳ್ತೇನೆ. ಈಗ ಈ ಒಬ್ಬರು ಕೆನಡಾದಿಂದ ಒಬ್ಬ ಭೂವಿಜ್ಞಾನಿ ಬಂದಿದ್ದರು. ಅವರು ಸಸ್ಯದ ವಿಚಾರದಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರಿಗೆ ಗುರುಗಳು ಹೇಳಿದ್ರಂತೆ, ನೋಡಿ ಈಗ ಅನೇಕ ಸಸ್ಯಗಳ ವಲಸೆ ವಿಚಾರದಲ್ಲಿ ಕೆಲವು ಒಂದು ಈಗಾಗಲೇ ಸಿದ್ಧವಾಗಿರ್ತಕ್ಕಂಥ ಸಿದ್ಧಾಂತಗಳು ಕೆಲವಿದೆ. ಮೆಣಸಿನಕಾಯಿ ಇಂಥ ನಾಡಿನಿಂದ ಇಂಥ ನಾಡಿಗೆ ಬಂತು, ಇದು ಆಲೂಗಡ್ಡೆ ಇಂಥ ಬಂತು, ಈರುಳ್ಳಿ ಹರಿಹರ ನರಗಳೇ ಒಳಗೆ ಹೇಳಿರೋದು ಈ ಬೆಳ್ಳುಳ್ಳಿಯೋ ಈರುಳ್ಳಿಯೋ, ಈರುಳ್ಳಿ ಈ ಯಾವ ಕಾಲಕ್ಕೆ ಬಂತು, ಬೆಳ್ಳುಳ್ಳಿ ಇಲ್ಲೇ ಇದು ಇತ್ಯಾದಿ ಇತ್ಯಾದಿ. ಇದರಲ್ಲಿ ಬದಲಾವಣೆಗಳು ಆಗಬೇಕಾಗಿವೆ, ಅದು ಬದಲಾವಣೆಗೋಸ್ಕರವಾಗಲ್ವ. ಇದರಲ್ಲಿ ಕೆಲವು ಹೇಗೋ ಸಿದ್ಧಾಂತಗಳು ಬಂದುಬಿಟ್ಟಿವೆ, ಇದರಲ್ಲಿ ಹೊಸ ಶೋಧನೆಗಳಾಗಬೇಕು. ಅವರು ಇಲ್ಲಿಗೆ ಬಂದು ನನ್ನನ್ನು ಕೆಲವು ವಿಚಾರಗಳನ್ನು ಹೇಳಿದರು. ಆಗ ನಾನು ಬಿ ಜಿ ಎಲ್ ಸ್ವಾಮಿಯವರ ಪುಸ್ತಕಗಳು ಕೆಲವು ಹೇಳಿದೆ. ನಮ್ಮ ಹೊಟ್ಟೆಯಲ್ಲಿ ಅಮೆರಿಕಾ ಮೊದಲಾದವು, ಸ್ಟಾಲ್ಸ್ ಅನ್ನೋ ಆತ 500 ಸಸ್ಯಗಳ ಬಗ್ಗೆ ಬೇರೆ ಬೇರೆ ಭಾಷೆಗಳಲ್ಲಿ ಹೇಗೆ ಪ್ರತಿಯಾದ ಮಾತುಗಳು ಹೇಗೆ ಸಿಗ್ತವೆ ಅನ್ನೋದು ಇದನ್ನು ಹೇಳಿದೆ. ಏನು ಅಂತ ಹೇಳಿದ್ರೆ, ಈ ಚಾವುಂಡಾ ಲಘುನಿಗಂಟು ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಅನೇಕ ಸಸ್ಯಗಳು, ಪ್ರಾಣಿಗಳು, ಹಕ್ಕಿಗಳು ಮೊದಲಾದವುಗಳಿಗೆ ದೇಶಿ ಹೆಸರುಗಳು ಕೊಡ್ತಾ ಹೋಗ್ತಾನೆ. ನಾನು ಹೇಳಿದೆ ಈಗ 200 ಬಗೆಯ ಇದು ಮೀನುಗಳ ಹೆಸರುಗಳು ಎಲ್ಲ ದೇಶೀಯವಾದ ಹೆಸರುಗಳು, ಎಲ್ಲ ಲುಪ್ತಪ್ರಾಯವಾಗಿ ಹೋಗಿದೆ. ಈಗ ಇವುಗಳನ್ನು ನೀವು ಆವಾಗ ಇದು ಆಮೇಲೆ ನನಗೆ ಬಿ ಜಿ ಎಲ್ ಸ್ವಾಮಿಯವರು ಸಿಕ್ಕಾಗ ಅವರಲ್ಲೂ ಹೇಳಿದೆ. ಅವ್ರು ಹೇಳಿದ ತೊಗರಿ ಬೆಳೆ ನಮ್ಮದಲ್ಲ ರೀ ಹಾಗೆ ಇದ್ದರು. ನಾನು ಹೇಳಿದೆ 11ನೇ ಶತಮಾನದಲ್ಲೇ ಕಾವ್ಯಾವಲೋಕನದಲ್ಲಿ ಅವನು ಹೇಳ್ತಾನೆ, ತಿವುಡುಗಳೆದ ತೊವರಿಯ ತೊವೆ, ತೊಗರಿ ಬೆಳೆಯ ತೊವೆ ಅಂದರೆ ಹೊಟ್ಟೆ ತೆಗೆದಂಥ ತೊಗರಿ ಬೆಳೆ ತೊವೆ ಅಂತನ್ನೋ ವಿಚಾರ ಹೇಳ್ತಾನೆ. ಅದು ಬೇರೆ ಇರ್ಬೋದು ತಂದುಬಿಟ್ರು ಅವರು, ಅದು ಘಟಿಯಾಗಿ ಹೇಳಿದ. ಅದಕ್ಕೆ ನಾನು ಸುಮ್ಮನಾದೆ. ಆಮೇಲೆ ಇದು ಏನಾಗಿದೆ, ಇವೆಲ್ಲ ಒಂದು ಅದು. ಆಮೇಲೆ ಈಗ ಎಷ್ಟರ ಮಟ್ಟಿಗೆ ಅಂದರೆ ನೃತ್ಯದ ವೈವಿಧ್ಯ ಇದೆಯಲ್ಲ, ಸೂಚಿ ನೃತ್ಯ ಐತಿ ಮೊದಲದು. ಇದು ನಮ್ಮ ಜೈನ ಗ್ರಂಥಗಳಂತೂ ಹೇರಳವಾಗಿ ಬರ, ಆ ಕಾಲದಲ್ಲಿ ಆ ಪರಂಪರೆ ಎಷ್ಟು ಪ್ರಬಲವಾಗಿತ್ತು, ಎಷ್ಟು ಬಗೆಯ ನೃತ್ಯವಿತ್ತು, ಚಿತ್ರಗಳಿಗೆ ಸಂಬಂಧಪಟ್ಟದ್ದು, ವಾದ್ಯಗಳಿಗೆ ಸಂಬಂಧಪಟ್ಟದ್ದು, ಆಮೇಲೆ ಆ ಗಣಿತದ ವಿಚಾರಗಳು ಇವೆಲ್ಲ ಒಂದು ಸಾಹಿತ್ಯ, ರಸ ಸಾಹಿತ್ಯ. ಸಾಹಿತ್ಯ ಒಂದು ವಸ್ತುವಿನ ದೃಷ್ಟಿಯಿಂದ ಒಂದು, ಆಮೇಲೆ ಲೋಕಾನುಭವದ ದೃಷ್ಟಿಯಿಂದ ಒಂದು, ಆಮೇಲೆ ಈ ಕಲೆ ಸಂಸ್ಕೃತಿಗಳ ದೃಷ್ಟಿಯಿಂದ ಒಂದು, ಲೋಕೋಪಕಾರಕವಾಗಿರ್ತಕ್ಕಂಥ ಅನೇಕ ಸಂಗತಿಗಳು ಒಂದು. ಈ ದೃಷ್ಟಿ ಮುಮ್ಮಡಿ ಕೃಷ್ಣಾಚಾರ್ಯರಿಗಿತ್ತು ನೋಡಿ, ಅವ್ರು ಬರೆಸಿದ್ದಾರೆ ಇಂಥದ್ದು ಶ್ರೀತತ್ವ ನಿಧಿ ಇವೆಲ್ಲ ಇದ್ದಾಗ ಈ ನಿಘಂಟುಗಳು, ಇಂಥ ನಿಘಂಟುಗಳನ್ನೆಲ್ಲ ಬರೆಸಿದ್ರು ಅವರು. ಅದು ಒಟ್ಟು ನಮ್ಮ ಅಧ್ಯಯನಗಳು, ನಮ್ಮ ಅಧ್ಯಯನಗಳು ಕ್ಷೇತ್ರಗಳನ್ನ ಮೂಲಕ ಆಗಬೇಕು, ಆ ಕ್ಷೇತ್ರಗಳು ಪ್ರಕಟ ಆಗಬೇಕು. ಎಷ್ಟೋ ಸಂಗತಿಗಳು ಹೊಸ ವಿಚಾರಗಳು ನಮಗೆ, ಬೇರೆ ದೇಶಗಳಿಗೆ ಇದು ಹೊಸ ವಿಚಾರಗಳು. ಇವುಗಳು ತಿಳಿದಾಗ ಅದು ಜ್ಞಾನದ ಕ್ಷೇತ್ರ ಬೆಳೆಯುತ್ತೆ, ಅದು ಜ್ಞಾನದ ಕ್ಷೇತ್ರ ಬೆಳೆಯುತ್ತೆ, ಆಯಿತು. ಆದ್ದರಿಂದ ಇಂಥ ಕೆಲಸಗಳು ಹೆಚ್ಚಬೇಕಾಗಿದೆ. ಅದು ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ತುಂಬಿ ತುಳುಕ್ತಾ ಇದೆ.
ವಿಜಯನಗರ ಕಾಲದಲ್ಲಿ ಅವನ ಅಷ್ಟಭಾಷಾ ಕವೀಶ್ವರ ಚಂದ್ರಶೇಖರ ಪಂಪಾಸ್ಥಾನ ವರ್ಣನಂ ಇದರಲ್ಲೆಲ್ಲ ಏನು ಆ ಕಾಲದ ನೃತ್ಯದ ವೈಭವಗಳು ಅದನ್ನೆಲ್ಲ ಆ ಪರಿಭಾಷೆ ಸಹಿತವಾಗಿ ವಿವರಿಸ್ತಾನೆ. ಈಗ ಅದೇನಾಗಿದೆ, ಈಗ ಆಸಕ್ತಿಗಳು ಬದಲಾವಣೆ ಆಗ್ತಾಯಿವೆ, ಆಮೇಲೆ ಆ ಕಲೆಗಳ ರೂಪರೇಖೆಗಳು ಬದಲಾವಣೆ ಆಗ್ತಾಯಿದೆ, ಹೀಗಾಗಿ ಸ್ವಲ್ಪ ವ್ಯತ್ಯಾಸಗಳಿವೆ. ಆದರೆ ಇವುಗಳನ್ನ ಪತ್ತೆ ಮಾಡಬೇಕಲ್ಲ, ಇದನ್ನು ಹೇಳಬೇಕಲ್ಲ, ಯಾರಾದರೂ ಹೇಳಬೇಕಲ್ಲ ಇದನ್ನು, ಅದು ಅಲ್ಲಿಗೆ ಬಿಡೋಕ್ಕಾಗೋದಿಲ್ಲ. ಇದು ಹೇಗೆ ಬಂತು ಶಾಬ್ದಿಕವಾದ ಕೆಲವು ಸಮಸ್ಯೆಗಳಿರಲಿ, ಅದು ವೈಯಾಕರಣರು ಬಿಡಿಸ್ತಾರೆ, ಆದರೆ ತಾಂತ್ರಿಕವಾದ ವಿಷಯಗಳಿದೆಯಲ್ಲ, ಸಾಮಾಜಿಕವಾದ ವಿಚಾರಗಳಿದೆಯಲ್ಲ. ಈಗ ಆ ಕಾಲದಲ್ಲಿ ಭೂಮಿ ಅಳತೆಗಳು ಇತ್ಯಾದಿಗಳು ಹೇಗಿರ್ತಿತ್ತು, ಮಾಪನ ಹೇಗಿತ್ತು, ದೂರದಾಗ ಇದನ್ನು ಹೇಗೆ ಲೆಕ್ಕ ಹಾಕ್ತಾಯಿದ್ರು, ಗಾವುದ ಅಂದ್ರೇನು, ಹರಿದಾರಿ ಅಂತಂದ್ರೇನು, ಹೀಗೆ ಕ್ರೋಶ ಅಂತನ್ನೋದೇನು, ಇವೆಲ್ಲ ತಿಳಿಬೇಕಲ್ಲ. ಅಂದರೆ ತಿಳಿಯುವಂಥದ್ದಕ್ಕೆ ನಮ್ಮ ಇವತ್ತಿನ ಹೊಸ ಸಂಶೋಧಕ ಏನೊಂದು ಒಳ್ಳೆ ಮಾತನ್ನ ಹೇಳ್ಬೋದು ಅಲ್ಲ, ಹೊಸ ಸಂಶೋಧಕರಿಗೆ ಅವರು ಹೊಸ ಸಂಶೋಧಕರು ಈಗ ಆ ಸಾಧನ ಸಂಪತ್ತಿಯನ್ನು ದೊರಕಿಸ್ಕೊಳ್ಬೇಕು. ಈಗ ಆಗಲೇ ಸಾಕಷ್ಟು ಕೆಲಸವನ್ನು ಆ ಭಾರತೀಯ ಇಂಡಾಲಜಿಸ್ಟ್ ಯಾರಿದ್ದಾರೆ, ಭಾರತೀಯ ವಿದ್ಯಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥದ್ದು ಆ ಕ್ಷೇತ್ರದಲ್ಲಿ ಶಾಸನ ತಜ್ಞರು ಲಿಪಿಶಾಸ್ತ್ರಜ್ಞರು ಏನು ಕೆಲಸ ಮಾಡಿದ್ದಾರೆ ಅದನ್ನು ಕಣ್ಣಿಟ್ಟು ನೋಡಬೇಕು, ಅದರಲ್ಲಿ ಒಂದು ಪರಿಣತಿ ಸಂಪಾದನೆ ಮಾಡಬೇಕು, ಮಾಡಿ ಇವುಗಳನ್ನು ಕೈಗೆತ್ಕೋಬೇಕು. ಸಣ್ಣ ಸಣ್ಣ ವಿಚಾರಗಳಾಗಿ ಇದು ಗೋಚರಿಸುತ್ತೆ. ಆದರೆ ನೋಡಿ, ಈಗ ಎಲ್ಲ ಈಗ ಕಾಸು ಇಂಥ ಮಾತುಗಳೆಲ್ಲ ಇದೆಯಲ್ಲ, ಇವೆಲ್ಲ ಈಗ ಮೃತಪ್ರಾಯವಾಗಿರ್ತಕ್ಕಂಥದ್ದು. ಆದರೆ ಅವು ಅದರ ಪ್ರಮಾಣ ಎಷ್ಟು, ಒಂದು ಕಾಲದ ಲೆಕ್ಕಾಚಾರ ಹಾಕಬೇಕು, ಪ್ರಮಾಣ ಎಷ್ಟು, ಇದನ್ನು ಗುರುತಿಸ್ಬೇಕಾದ್ರೆ ಅಭ್ಯಾಸಗಳು. ಅದರಿಂದ ನನಗೇನು ತೋರುತ್ತೆ ಅಂದರೆ, ಇದೊಂದು ದೊಡ್ಡ ಗಣಿ. ಈ ಗಣಿಯನ್ನು ನಾವು ಆದಷ್ಟು ಚಿನ್ನದ ಅದಿರುಗಳನ್ನು ತೆಗೆದ ಹಾಗೆ, ಈಗ ನಾನೇ ಸಾಕಷ್ಟು ಕೆಲಸಗಳನ್ನು ಮಾಡಿದಾಗ ಇಂಥ ಅನೇಕ ಸಂಗತಿಗಳು ಹೊರಗೆ ತೆಗೆದಿದ್ದೀನಿ. ಅಲ್ಲ, ಈಗ ನನ್ನ ಕೈಯಲ್ಲಿ ಆಗೋದು ಕಷ್ಟ, ಈಗ ನನಗೆ ಆ ಮೊದಲು ಅದಕ್ಕೋಸ್ಕರವಾಗಿ ತುಂಬ ಕೆಲಸ ಮಾಡಿದ್ದುಂಟು. ಎಷ್ಟೋ ಇದೆ ಇದು, ಎಷ್ಟು ಅದು ನನಗೆ ಸ್ವಂತ ಬೇರೆಯವ್ರಿಗೆ ಆಗುತ್ತೀವಲ್ಲ, ನಮಗೆ ಹೇಗೆ ಅಂದರೆ ನಮಗೆ ಅಂಥ ಮಾರ್ಗದರ್ಶನ ಸಿಕ್ತು, ಅದರಲ್ಲಿ ಅಭಿರುಚಿ ಬೆಳೀತು. ಆಮೇಲೆ ಮಾದರಿಗಳಿದೆಯಲ್ಲ ಭಾಳ ಮುಖ್ಯ ಕಣ್ರಿ. ನಾನು ಆಗಲೇ ಹೇಳಿದೆ, ಆನೆ ಉಪಾಧ್ಯೆ, ಆಮೇಲೆ ಡಿ ಎಲ್ ನರಸಿಂಹಾಚಾರ್ಯರು ಆಯಿತು, ಇವರೆಲ್ಲ ಆಮೇಲೆ ನಮ್ಮದು ಮಾತ್ರ ಅಲ್ಲ, ಈಗ ಒಂದು ಈ ಮಹಾರಾಷ್ಟ್ರದಲ್ಲಿ ಪುಣೆ ಇದೆಯಲ್ಲ, ಅದು ಒಳ್ಳೆ ವಿದ್ಯಾಕ್ಷೇತ್ರ. ಅದು ವಿದ್ಯಾಕ್ಷೇತ್ರ, ಒಂದು ಸಣ್ಣ ಉದಾಹರಣೆ ನಿಮಗೆ ಹೇಳ್ತೇನೆ. ಈಗ ಇದರಲ್ಲಿ ದುರ್ಗಸಿಂಹನ ಪಂಚತಂತ್ರದಲ್ಲಿ ಒಂದು ಋಷ್ಯಾಶ್ರಮದ ವರ್ಣನೆ, ಆ ಋಷ್ಯಾಶ್ರಮದ ವರ್ಣನೆಯಲ್ಲಿ ಈ ಸಾಧು ಮೃಗಗಳು ಮತ್ತು ಕ್ರೂರ ಮೃಗಗಳು ಅವೆಲ್ಲನೂ ಭಾಳ ಸಾತ್ವಿಕವಾಗಿ ವರ್ತಿಸ್ತಾ ಇದ್ದವು. ಆ ಋಷಿಗಳ ಆಶ್ರಮವನ್ನು ಅದು ಚೆನ್ನಾಗಿ ನೋಡ್ಕೊಳ್ತಾ ಇದ್ವು. ಇದು ಈಗ ಮಂಗಗಳು ಹಣ್ಣುಗಳು ಇವೆಲ್ಲ ಕಿತ್ಕೊಂಡ್ಬರ್ತಾ ಇತ್ತು, ನವಿಲುಗಳು ಅದು ಇದನ್ನೆಲ್ಲ ಕಸ ಗುಡಿಸ್ದಾಗ ಇದೆಲ್ಲ ಮಾಡ್ತಾ ಇತ್ತು, ಆನೆಗಳು ತಮ್ಮ ಸೊಂಡಲಿ ನೀರು ತೊಗೊಂಬಂದು ಅದನ್ನೆಲ್ಲ ಸಾರಣೆ ಮಾಡ್ತಾ ಇತ್ತು, ಇದೆಲ್ಲ ವರ್ಣನೆ ಇದೆ. ಇದು ಹಳೆಯ ಕಾಲ ಸಂಸ್ಕೃತಿ. ಇದರಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿ ಆನೆಗಳು ಕಲ್ಲಾಯತನ ಹಾಗೆ ನೀರನ್ನು ಸಿಂಪಡಿಸ್ತಾ ಇತ್ತು. ಏನಿದು ಕಲ್ಲಾಯತ, ಪಂಚತಂತ್ರದಲ್ಲಿ ಬರೋ ಮಾತಿದು 1032. ಇದು ಏನು ನಮ್ಮ ಡಿಕ್ಷನರಿ ಒಳಗೆ ಕಸ ಗುಡಿಸುವವನು ಸಾರಿಸುವ ಕ್ವೆಶ್ಚನ್ ಮಾರ್ಕ್ ಹಾಕಿದ್ದಾರೆ. ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ಆ ಪೋರ್ಷನ್ ಟೆಕ್ಸ್ಟ್ ಇದರಲ್ಲಿ ಪಠ್ಯದಲ್ಲಿ ಇಟ್ಟಿದ್ದರು, ಅದರಲ್ಲಿ ಅಲ್ಲಿ ಹಾಗೆ ಅದನ್ನು ಪ್ರಶ್ನೆ ಹಾಕಿದ್ರು, ಅದನ್ನು ಹಾಗೆ ಇಟ್ಟಿತ್ತು. ಯಾರೋ ವಿದ್ಯಾರ್ಥಿಗಳು ಅಧ್ಯಾಪಕರು ಪಾಠ ಅದಷ್ಟು ಭಾಗ ಮಾತ್ರ, ಪಠ್ಯ ಭಾಗ, ಇದು ಅರ್ಥವಾಗ್ತಾ ಇಲ್ಲ, ಮಂದಿ ಕೊಟ್ಟರು ಅರ್ಥ ಸಮಾಧಾನವಿಲ್ಲ ಹಾಗೆ ಅಂಥೇಳಿ ಅದು ಡಿಕ್ಷ್ನರಿ ಆಫೀಸ್ಗೆ, ನಮ್ಮ ಕನ್ನಡ ನಿಘಂಟು ಕಚೇರಿಗೆ ಬಂತು. ಕನ್ನಡ ಅಲ್ಲಿ ಮೊದಲು ಅದು ವಿದ್ಯಾಮಂತ್ರಿಗಳಿಗೆ ಹೋಯಿತು, ಮುಖ್ಯಮಂತ್ರಿಗಳಿಗೆ ಹೋಯಿತು, ಅವರೇನು ಮಾಡಿದ್ರು ಪರಿಷತ್ತಿನ ನಿಘಂಟು ಕಚೇರಿಗೆ ಅದನ್ನು ಕಳಿಸ್ಕೊಟ್ರು. ಆವಾಗ ನಾನು ಆ ನಿಘಂಟು ವಿಭಾಗದಲ್ಲಿ ಇದು ಸಂಪಾದಕ ಮಂಡಳಿ ಒಳಗಿದ್ದೆ, ಸಲಹಾ ಮಂಡಳಿ ಒಳಗಿದ್ದೆ. ನಾನಾಗಿದ್ದರೆ ಬರೀ ಪ್ರಶ್ನೆ ಹಾಕ್ತಿದ್ದೆ, ಅದು ಆವಾಗ ಈ ಸಮಸ್ಯೆ ಆಗ್ತಿರಲಿಲ್ಲ, ಈ ಬರೆದ ಸಮಾಧಾನವಿಲ್ಲ ಅಂತ ಬರೀತಾರೆ,
ಇದಕ್ಕೇನು ಉತ್ತರ ಹೇಳ್ತಿದ್ದೆ ಆವಾಗ ವೆಂಕಟಸುಬ್ಬಯ್ಯನವರಿದ್ದರು. ಆ ಶಬ್ದಕ್ಕೆ ಬೇರೆ ಬೇರೆ ಸಂಸ್ಕೃತ ನಿಘಂಟುಗಳಲ್ಲಿ ಎಲ್ಲೂ ಸಿಕ್ಕಿಲ್ಲ. ಕಲ್ವಾಯಿತ ಶಬ್ದ. ಆಮೇಲೆ ಪುಣೆ ಹಿಸ್ಟೋರಿಕ್ ಅದು ಕನ್ನಡ ನಿಘಂಟು ಇತಿಹಾಸದ ಐತಿಹಾಸಿಕ ಭೂಮಿಕೆಯಲ್ಲಿ ಸಂಸ್ಕೃತ ನಿಘಂಟಿನ ಇದು. ಅನೇಕ ಸಂಪುಟಗಳವು, ಅದರಲ್ಲಿ ಕೆಲವು ಮಾತ್ರ ಬಂದು ಅಕಾರಕ್ಕೇನೆ ಎಷ್ಟೋ ಈ ಪುಟಗಳಿವೆ. ಅದು ಇನ್ನೂ ಬರ್ತಾ ಇದೆ. ಅದು ಅಲ್ಲಿಗೆ ಬರೀ ಇದು ಗೊತ್ತಿಲ್ಲ ನಮಗೆ, ಬಂದಿರ್ತೀವಿ ಕಲ್ವಾಯಿತ ಸಂಸ್ಕೃತ ಶಬ್ದ ಕಾಣಿಸ್ತದೆ ಅದು. ಆಮೇಲೆ ಇದು ಬಹಳ ಯೋಚನೆ ಮಾಡಿದೆ ಅದು. ಆಮೇಲೆ ಈ ಮ್ಯಾನ್ಸ್ಕ್ರಿಪ್ಟ್ಸ್ ಎಲ್ಲ ನೋಡಿದೆ, ಅಲ್ಲೂ ಹಾಗೇ ಇದೆ ರೂಪ. ಅದಾದಮೇಲೆ ಇಂಡೋ ಮಿಡ್ಲ್ ಇಂಡೋ ಆರ್ಯನ್ ಲ್ಯಾಂಗ್ವೇಜಸ್ ಡಿಕ್ಷ್ನರಿ ತೆಗೆದೆ. ಅಲ್ಲಿ ಕಲ್ಲ ಶಬ್ದ, ಆ ಕಲ್ಲ ಅಂದರೆ ಅದು ಈ ನೀರು ತುಂಬಿಸುವ ಚರ್ಮದ ಚೀಲ. ಅದು ನೀರು ತುಂಬಿಸುವ ಚರ್ಮದ ಚೀಲ. ಅದರ ಜೊತೆಯಲ್ಲಿ ವ್ಯವಹರಿಸೋದು ಕಲ್ಲಾಯತ. ಇದು ಈ ಹಿಂದೆ ಅದಕ್ಕೆ ಪ್ರವಾಸಿ ಕಂಡ ಇಂಡಿಯಾ ನೋಡಿದೆ, ಅದರಲ್ಲಿ ಏನಾಗಿದೆ ಗೋಲ್ಕೊಂಡ ಮೊದಲಾದ ಕಡೆಗಳಲ್ಲಿ ಇಂಥ ಚರ್ಮದ ಚೀಲಗಳನ್ನ ಬುದ್ಲಿ, ಆಮೇಲೆ ಪಕ್ಕಲೆ, ಆಮೇಲೆ ಇದು ಈ ಆ ಪಕ್ಕಲೆ ಅಂದರೆ ಪಯಸ್ ಕಲ್ಲ ನೀರಿನ ಚೀಲ. ಅದು ಇದರಲ್ಲಿ ಚರ್ಮದ ಇದರಲ್ಲಿ ಆಮೇಲೆ ಹೆಂಡ ಇವೆಲ್ಲ ಇದು ಮಾಡಿ ಅದ್ರಲ್ಲಿ ನೀರು ತುಂಬಿಸಿ ಇದು ಮಾಡೋರು. ಅದೇ ಪಕ್ಕಲೆ ಪಕಾಲಿ ಅವನ್ನ ಇವನು ಉಪಯೋಗಿಸ್ತಾನೆ, ಕುಮಾರ ವ್ಯಾಸ ಉಪಯೋಗಿಸ್ತಾನೆ. ನಿಮ್ಗೆ ಯಾಕೆ ಹೇಳಿದೆ ಅಂದರೆ ಆ ಕಲ್ಲ ಆಯಿತ, ಆ ಕಲ್ಲ ಅನ್ನೋದು ಮಿಡ್ಲ್ ಇಂಡೋ ಆರ್ಯನ್ ಅದು ಶಬ್ದ, ಅದರ ಸಂಸ್ಕೃತ ಮೂಲವನ್ನು ಅವ್ರು ಕೊಡ್ತಾರೆ. ಅದು ಇದರ ಸೊಂಡ್ಲಿದೆಯಲ್ಲ ಅದು ಚರ್ಮ ಚೀಲ ಇದ್ದಾಗಿದೆ ಅದು, ಅದರಲ್ಲಿ ನೀರು ತುಂಬಿಕೊಂಡು ಅದು ಊದುತ್ತೆ, ಅದು ಅಲ್ಲೆಲ್ಲ ಇದಾಗುತ್ತೆ ಬಗೆಹರಿಯುತ್ತದು. ನಿಮಗೆ ಯಾಕೆ ಹೇಳಿದೆ ಅಂದರೆ ಇದರಿಂದ ಏನು ಸಿಕ್ತು ನಿಮಗೆ? ಅಲ್ಲಪ್ಪ ಇಲ್ಲಿವರೆಗೆ ಪರಿಹಾರವಾಗದೆ ಒಂದು ಶಬ್ದಕ್ಕೊಂದು ಅರ್ಥ ಹೇಳಿದ್ನಲ್ಲ, ಇದು ಸಾಕು ಇದು. ಆಮೇಲೆ ಅದು ನನಗೆ ಎಷ್ಟೋ ಸಮಾಧಾನ ಈ ಥರ ಎಷ್ಟು ಮಾಡಿದ್ದಾಗಿದೆ ಬಿಡಿ. ನಾನು ಯಾಕೆ ಹೇಳಿದೆ ಅಂದರೆ ಈಗ ಈ ಹಳೆಯ ಪರಂಪರೆಯನ್ನು ಕಾಪಾಡೋದು ಹೇಗೆ, ಅಥವಾ ಅದನ್ನು ಅದನ್ನು ತಿಳಿಯದ ಇಂದಿನ ಪೀಳಿಗೆಗೆ ತಿಳಿಸೋದು ಹೇಗೆ, ಅಥವಾ ಇವತ್ತಿನ ಪಕ್ಕಾಲಿಗೆ ಹಿಂದಿನ ಸಂಬಂಧ ಇದೆಯೇ ಅದನ್ನು ಗೊತ್ತು ಮಾಡೋದು ಹೇಗೆ? ಈಗ ಗೋಲ್ಕೊಂಡಾದಲ್ಲಿ ಈ ಚೀಲಗಳನ್ನು ತಯಾರು ಮಾಡೋ ಇದಿತ್ತಂತೆ, ಅದೇ ಒಂದು ಕಾರ್ಖಾನೆಗಳಿದ್ವಂತೆ. ಇದನ್ನು ನಾಗೇಗೌಡರು ಪ್ರವಾಸಿ ಕಣ್ಣು ಇಂಡಿಯಾದಲ್ಲಿ ಬರೀತಾರೆ ಅವರು. ಎಂಥ ನನಗೆ ಅದು ಆಮೇಲೆ ಇವಾಗ ಸುಮ್ಮನೆ ಕರೆಕ್ಟ್ ನೀವು ಹೇಳು ಯಾಕೆ ಹೇಳಿದೆ ಅಂದರೆ ಇದೊಂದು ಯಾತ್ರೆ, ಇದೊಂದು ಯಾತ್ರೆ ಶಬ್ದ ಯಾತ್ರೆ. ಇದರಲ್ಲಿ ಅದರದೇ ಆದ ಸಂತೋಷ ಅಧ್ಯಯನ ಇಂಥ ವಿಚಾರಗಳಿದೆಯಲ್ಲ, ಇದು ಯಾರಿಗೂ ಬೇಕು ಬೇಡ ಅಂತಲ್ಲ, ಇದು ಏನು ನಮ್ಮ ಹಿರಿಯರು ಹೇಳಿದಾರಲ್ಲ ಇದು ಏನಿರ್ಬೋದು ಏನಿರ್ಬೋದು. ಎಷ್ಟೋ ವೇಳೆ ಇದು ಕನಸಿನಲ್ಲಿ ಇದಕ್ಕೆ ಉತ್ತರ ದೊರೆತೈತೆ ಅಂತ ಯೋಚನೆ ಮಾಡಿರೋದು ಉಂಟು ನಾನು ಬೇರೆ ಬೇರೆ ಇದರಲ್ಲಿ ಆ್ಯಂಗಲ್ಸಲ್ಲಿ ನೋಡಿದಾಗ ಎಲ್ಲೆಲ್ಲೋ. ಆಮೇಲೆ ಈಗ ಜನ ಯಾರನ್ನೂ ಕೇಳೋದೇ ಇಲ್ಲರಿ, ಯಾರಿಗೂ ಯಾವ ಸಮಸ್ಯೆಯೂ ಬರೋದಿಲ್ಲ. ಈಗ ನಮ್ಗೆ ಆವಾಗ ಸಮಸ್ಯೆಗಳು ಬಂದರೆ ಇವ್ರನ್ನ ಅವ್ರನ್ನ ಎಲ್ಲ ವಿಚಾರಿಸಿ ಮಾಡಿ ಏನು ಅದಕ್ಕೆ ಪರಿಹಾರ ಇದು ಕೇಳ್ತಾ ಇದ್ವಿ ನಾವು. ಆಯಿತೆ ನಮ್ಮ ಹತ್ರ ಚರ್ಚೆ ಮಾಡೋರು ಅವರು. ಆಯಿತೆ ಇವರು ನಾನು ನಿಮಗೆ ಹೇಳಿ ಈಗ ಶೆಲ್ಡನ್ ಪೊಲಾಕ್ ಅವರು ಓದೋವಾಗಿಲ್ಲಿ ಯಾವುದೋ ಇದು ನಾನೊಂದು ಉತ್ತರ ಹೇಳಿದೆ. ಹೇಳಿದಾಗ ನಿಮ್ಮ ಮೇಷ್ಟ್ರು ಹೀಗೆ ಬರೆದಿದ್ದಾರಲ್ಲ ಇಲ್ಲಿ, ನೀವು ಬೇರೆ ರೀತಿಯಿಂದ ಹೇಳ್ತಾ ಇದ್ದೀರಲ್ಲ, ಡಿ ಎಲ್ ನರಸಿಂಹಾಚಾರ್ಯ ವ್ಯಾಖ್ಯಾನದಲ್ಲಿ ಹೀಗೆ ಬರೆದಿದ್ದಾರೆ. ಹೌದು ಬರೆದಿರೋದು ಗೊತ್ತು, ಆದರೆ ನನಗೆ ಹೀಗೆ ಕಾಣುತ್ತೆ ಅಂತ ಹೇಳಿದೆ. ಎಸ್. ಆಮೇಲೆ ಈಗ ಒಂದು ಸಣ್ಣ ಇನ್ನೊಂದು ಉದಾಹರಣೆ ಹೇಳ್ತೀವಿ. ಈಗ ಸಂಸ್ಕೃತ ಪ್ರಾಕೃತ ಅಪಭ್ರಂಶಿಕಂ ಎಂಬ ಮೂರುವರೆ ಭಾಷೆಗಳುಳ್ಳ ಮೂರುವರೆ ಭಾಷೆ ಏನಿದು? ಡಿ ಎಲ್ ನರಸಿಂಹಾಚಾರ್ಯ ಒಂದು ಸರಿ ಡಿ ಎಲ್ ನರಸಿಂಹಾಚಾರ್ಯರು ಕೆ ವಿ ರಾಘವಾಚಾರ್ಯರು ಸ್ವತಂತ್ರವಾಗಿ ಅವರು ಡಿಕ್ಷ್ನರಿಯ ಇದರಲ್ಲಿ ಇಲ್ಲೇ ಮೀಟಿಂಗ್ ಮಾಡೋರು ಮನೆಯಲ್ಲಿ ಡಿಸ್ಕಸ್ ಮಾಡ್ತಾರೆ. ನಾನು ಆ ಟೈಮಿಗೆ ಹೋದೆ, ಸರ್ ಇದೇನು ಸಾರ್ ಅಂತ ಕೇಳಿದೆ. ಡಿ ಎಲ್ ನರಸಿಂಹಾಚಾರ್ಯ ಹೇಳೋದು ರಾಘವಾಚಾರ್ಯರು ಏನೋ ಉತ್ತರ ಹೇಳೋದಕ್ಕೆ ನೋಡಿದ್ರು, ಅವನು ಕೇಳ್ತಾ ಇರೋದು ಸರಿಯಾಗಿದೆ ಕಣೆಯ, ಇದು ಯೋಚನೆ ಮಾಡಬೇಕು ಅಂತ ಅವರಂದರು. ಆಮೇಲೆ ನನಗೆ ಶ್ರೀಕಂಠ ಶಾಸ್ತ್ರಿಗಳ ಯಾವುದೋ ಪುಸ್ತಕ ನೋಡಿದಾಗ ಅದರಲ್ಲಿ ಅದು ರುದ್ರಟನ ಕಾವ್ಯಾಲಂಕಾರದ ನಿಮಿಸಾಧುವಿನ ಒಂದು ವ್ಯಾಖ್ಯಾನದಲ್ಲಿ ಅವನು ಹೇಳ್ತಾನೆ, ಈ ಪ್ರಾಕೃತ ಅಪಭ್ರಂಶ ಇದೆಯಲ್ಲ ಪ್ರಾಕೃತ ಕಿಂಚಿತ್ ವಿಶೇಷಾತ
ಇದು ಅಪಭ್ರಂಶ ಅಂತೇನೋ ಹೇಳ್ತಾನೆ ಅವನು. ಅಂದರೆ ಪ್ರಾಕೃತವೇ ಸ್ವಲ್ಪ ವಿಶೇಷದಿಂದ ಅದು ಅಪಭ್ರಂಶ ಅಂತ ಅನ್ನಿಸ್ಕೊಳ್ಳುತ್ತೆ. ಮೂರುವರೆ ಇದು ಪೊನ್ನಲ್ಲೂ ಇದೆ, ಮೂರುವರೆ ಭಾಷೆಗಳು, ಮೂರುವರೆ ಭಾಷೆಗಳಲ್ಲಿ ಮೂರು ಭಾಷೆ ಸರಿ ಮೂರುವರೆ ಭಾಷೆಗಳು ಇಂಥದನ್ನು ಎಕ್ಸ್ಪ್ಲೋರ್ ಮಾಡೋದಿದೆಯಲ್ಲ. ಇನ್ನು ಕನ್ನಡ ಓದಿದ್ದಕ್ಕೆ ನಮ್ಗೆ ಸಾರ್ಥಕ ಏನು? ಈ ಥರದ ಮುಂದುವರಿಸ್ಕೊಂಡು ಹೋಗ್ಬೇಕು, ಇದಾರೆ ಮಾಡ್ತಾರೆ. ಇಷ್ಟು ಸೂಕ್ಷ್ಮವಾಗಿ ವೈಯಕ್ತಿಕವಾಗಿ ಕೂಡ ನಾವು ಅಧ್ಯಯನಗಳಿಗೆ ಇಳಿಬೇಕಾಗ್ತದೆ ಅನ್ನೋಂಥ ಮಾತನ್ನ ವಿದ್ವಾಂಸರಾದಂಥ ವೆಂಕಟಾಚಲ ಶಾಸ್ತ್ರಿಯವರು ಹೇಳ್ತಾ ಇದ್ದಾರೆ. ಅದು ನಿಜವೂ ಕೂಡ ಹೌದು, ಯಾಕೆಂದರೆ ವೈಯಕ್ತಿಕ ಆಸಕ್ತಿ ಕೂಡ ಬಹಳ ಮುಖ್ಯವಾದದ್ದು ಸಂಶೋಧನೆಗೆ ತೊಡಗುವಂಥವರಿಗೆ ಯಾವಾಗಲೂ ಕೂಡ. ಅದರಿಂದಾಗಿ ಪರಂಪರೆ ಒಂದು ಕಡೆಗೆ, ಹೊಸ ಬೆಳವಣಿಗೆಗಳನ್ನೊಂದು ಕಡೆಗೆ, ನಮ್ಮ ಆಸಕ್ತಿ ಮತ್ತೊಂದು ಕಡೆಗೆ, ಮೂರು ಸೇರಿದಾಗ ಮಾತ್ರವೇ ಅಧ್ಯಯನಗಳು ಅದು ಮಹತ್ವಪೂರ್ಣ ಅನಿಸ್ಕೊಂಡು ನಡೆಯೋದಕ್ಕೆ ಸಾಧ್ಯ ಇರುವಂಥದ್ದು. ವೆಂಕಟಾಚಲ ಶಾಸ್ತ್ರಿಗಳು ಮೈಸೂರು ವಿಶ್ವವಿದ್ಯಾಲಯದ ಸಾಹಿತ್ಯ ಚರಿತ್ರೆಯ ಸಂಪುಟಗಳೇನಿದ್ದಾವೆ ಅದರ ಪ್ರಧಾನ ಸಂಪಾದಕರಾಗಿ ಸಂಪಾದಕರು ರಾಮಾನಾಯಕರಾಗಿದ್ದರು. ಸೊ ಸಂಪಾದಕರಾಗಿ ಅದನ್ನು ರೂಪಿಸಿದಂಥವ್ರು, ಒಂದೇ ಬಗೆಯಲ್ಲಿ ಅಚ್ಚುಕಟ್ಟಾಗಿ ಎಲ್ಲ ಸಂಪುಟಗಳು ಕೂಡ ಯಾವುದರ ನಂತರ ಯಾವುದು ಬರಬೇಕು ಅನ್ನುವ ಹಾಗೆ, ಮತ್ತು ಒಂದು ಬರವಣಿಗೆ ಇನ್ನೊಂದು ಬರವಣಿಗೆ ಅವುಗಳು ವ್ಯತ್ಯಾಸ ಆಗದೇ ಇರೋ ಹಾಗೆ ಅವು ಹೊಂದಿಸ್ಕೊಂಡು ಹೇಗೆ ಒಂದು ಸಾಹಿತ್ಯ ಚರಿತ್ರೆಯನ್ನು ನಿರ್ಮಾಣ ಮಾಡಬಹುದು ಅನ್ನುವಂಥದ್ದಕ್ಕೆ ಬಹಳ ದೊಡ್ಡ ಮಾದರಿ ಆ ಸಾಹಿತ್ಯ ಚರಿತ್ರೆಗಳು. ಅದಷ್ಟೇ ಅಲ್ಲ, ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿದಂತಹ ಕನ್ನಡ ನಿಘಂಟು ಏನಿದೆ ಅಲ್ಲೂ ಕೂಡ ಸದಸ್ಯರಾಗಿದ್ದಂಥವ್ರು. ಅದಷ್ಟೇ ಅಲ್ಲ, ಅವರು ವೈಯಕ್ತಿಕವಾಗಿ ಕೂಡ ಅನೇಕ ನಿಘಂಟುಗಳನ್ನು ಅವರು ಬರೆದಿದ್ದಾರೆ. ಶ್ರೀವತ್ಸ ನಿಘಂಟು ಇರ್ಬೋದು, ಮತ್ತು ಗಜಶಾಸ್ತ್ರ ಪರಿಭಾಷೆ ಇರ್ಬೋದು. ಜೊತೆಗೆ ನೀವು ಆಶ್ಚರ್ಯ ಪಡಬೇಕಾಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಭಾಗವತ ಅಂತ ಹೇಳಿದ್ರೆ ಬರೀ ವೈದಿಕೀಯ ಸಾಹಿತ್ಯ ಅಂತ ನಾವು ತಿಳಿದಿದ್ದೇವೆ ನಾವು. ಆದರೆ ಇಲ್ಲಿ ನೀವು ಜೈನ ಭಾಗವತ ಅನ್ನು ಕುರಿತ ಹಾಗೆ ಬಹಳ ದೊಡ್ಡ ಅಧ್ಯಯನವನ್ನು ಮಾಡಿದ್ದಾರೆ ಅವರು. ಸೊ ಕನ್ನಡ ಚಿತ್ರಕಾವ್ಯವನ್ನು ಕುರಿತ ಹಾಗೆ, ಕಾವ್ಯ ತತ್ವವನ್ನು, ಕಾವ್ಯ ಲಕ್ಷಣಗಳನ್ನು ಕುರಿತ ಹಾಗೆ ಅವರು ಬರೆದಷ್ಟು ಬರವಣಿಗೆಗಳು ನಿಜವಾಗ್ಲೂ ಕೂಡ ಇನ್ನೊಬ್ಬರು ಇವತ್ತಿನವರು ಯಾರೂ ಬರೆಯಲಾರರು ಅಂತ ಅನ್ಕೊಂಡು, ಅವರ ಎಲ್ಲ ಬರವಣಿಗೆಗಳು ಕೂಡ ಶಾಸ್ತ್ರೀಯ ಅನ್ನುವಂಥ ಸಂಪುಟಗಳಲ್ಲಿ ದೊರೆತವೆ. ಅದನ್ನ ಆ ಭಾಷೆ ಒಂದು ಕಡೆಗೆ, ಕಾವ್ಯ ತತ್ವ ಒಂದು ಕಡೆಗೆ, ಛಂದಸ್ ಮತ್ತೊಂದು ಕಡೆಗೆ, ಚರಿತ್ರೆಯ ವಿಚಾರಗಳು ಮತ್ತೊಂದು ಕಡೆಗೆ ಬರುವ ಹಾಗೆ ಅವುಗಳನ್ನೆಲ್ಲ ವಿಂಗಡಿಸಿ ಅವರು ಶಾಸ್ತ್ರೀಯ ಅನ್ನುವಂಥ ಸಂಪುಟಗಳಲ್ಲಿ ಪ್ರಕಟಿಸಿದ್ದಾರೆ. ಆ ಪುಸ್ತಕಗಳು ಎಲ್ಲ ಕಡೆಗೂ ಸಿಗುವಂಥ ಪುಸ್ತಕಗಳು ಕೂಡ ಆಗಿದ್ದಾವೆ. ಇನ್ನು ಕನ್ನಡ ಚೆನ್ನುಡಿ ಅನ್ನುವಂಥದ್ದು ಅವರ ಬಹಳ ಮಹತ್ವದ ಪುಸ್ತಕಗಳಲ್ಲಿ ಒಂದು. ಇಡೀ ಕನ್ನಡ ಕಾವ್ಯ ಪರಂಪರೆ ಒಳಗಡೆ ಇರುವಂಥ ಏನು ಮಹಾಕಾವ್ಯಗಳಿದ್ದಾವೆ, ಆ ಕಾವ್ಯಗಳಲ್ಲಿ ಇರುವಂತಹ ಸುಭಾಷಿತಗಳನ್ನು ತೆಗೆದು ಒಂದು ಕಡೆಗೆ ಬಹಳ ಬೃಹತ್ ಗ್ರಂಥದಲ್ಲಿ ಅವರು ಒಟ್ಟಿಗೆ ಹಾಕಿಕೊಟ್ಟಿದ್ದಾರೆ ಅಂತ ಮಾತುಗಳು ನಮಗೆ ಯಾವಾಗಲೂ ಕೂಡ ಕೇಳೋಗ ಆಗಬೇಕು ಅನ್ನೋ ರೀತಿಯಲ್ಲಿ ಅವರು ಇವತ್ತು ಇಷ್ಟು ಹೊತ್ತು ನಮ್ಮ ಜೊತೆ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನಾನು ಅವರಿಗೆ ನಿಮ್ಮೆಲ್ಲರೂ ಪರವಾಗಿ ನಾನು ನಮಸ್ಕಾರಗಳು ಹೇಳ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.